ತಿರುಪತಿ ವೆಂಕಟರಮಣ ಸ್ವಾಮಿ, ಕಾಪಾಡಪ್ಪ ಕಾಪಾಡು. ಬೇಸಿಕ್ ಆಫ್ ಇಂಡಿಯನ್ ಎಕನಾಮಿಕ್ ಗ್ರೋತ್. ಉತ್ತಿಷ್ಟ ಉತ್ತಿಷ್ಟ ಗೋವಿಂದ, ಉತ್ತಿಷ್ಟೋ ಗರುಡ ಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ವಯಿ ಶೇಷಾದ್ರಿ ಶೇಖರ ವಿಭೋ ತವ ಸುಪ್ರಭಾತ. ಯಾವನೋ ಇವನು ಈ ರೀತಿ ಹೊತ್ತು ಗೊತ್ತಿಲ್ಲದ ಸುಪ್ರಭಾತ ಹಾಡಿದ್ರೆ ವೆಂಕಟರಮಣ ಸ್ವಾಮಿ ಕೋಪ ಬಂದ್ಬಿಡುತ್ತೆ. ಅಡ, ಆ ತಿರುಪತಿ ತಿಮ್ಮಪ್ಪ ಎದ್ದು ಆಗ್ಲೇ 3 ಗಂಟೆ ಆಯ್ತು. ಗಂಟೆ ನೋಡಿ ಎಷ್ಟಾಯ್ತು, ಎಷ್ಟು 7 ಗಂಟೆ ಆಯ್ತು. ಫ್ಯಾಕ್ಟ್ರಿ ಹೋಗೋದಕ್ಕೆ 10-10 ನಿಮಿಷ ಬಾಕಿ ಇದೆ. ಯು ಬ್ಲಡಿ ಫುಲ್ ಬೇಗ ಎಬ್ಬಿಸ್ಬಾರ್ದ. ಕೃಷ್ಣನಿಗೆ ರಾಧಾ, ನಳನಿಗೆ ದಮಯಂತಿ, ಸಲೀಮ್ಗೆ ಅನಾರ್ಕಲಿ, ದೇವದಾಸ್ಗೆ ಪಾರ್ವತಿ. ನಿನ್ಗ್ಯಾವಳ ಗತಿ? ಇದ್ದಾಳೆ. ಎಲ್ಲ ಇಲ್ಲೇ ಈ ಕಾಲೇಜಿನಲ್ಲೇ. ಹುಡುಗ ಹುಡುಗಿರಿಗೆ ಬೇರೆ ಬೇರೆ ಕಾಲೇಜ್ ಆದ್ರೂ ಇರೋದು ಒಂದೇ ಕಾಂಪೌಂಡ್ ನಲ್ಲಿ. ಇಲ್ಲೇ ಎಲ್ಲ ಇದ್ದಾಳೆ. ಎಲ್ಲಿ ಎಲ್ಲಿ ಎಲ್ಲಿ? ಓ ಮೈ ಡಾರ್ಲಿಂಗ್, ಮೈ ಡಾರ್ಲಿಂಗ್. ಮೇಡಮ್ ಅಲ್ಲೆಲ್ಲ ನೋಡ್ತೀರಾ? ಇಲ್ಲಿ ನೋಡಿ. ವಾಸನೆ, ಪರಿಮಳ ವಾಸನೆ, ವಾಟ್ ಎ ಫೈನ್ ಸ್ಮೆಲ್, ಸುಗಂಧ ವಾಸನೆ. ಮೇಡಮ್ ನೀವು ಯೂಸ್ ಮಾಡೋ ಸೆಂಟ್ ಯಾವುದು? ನಾನ್ ಸೆನ್ಸ್, ಸೆಂಟ್ ಯೂಸ್ ಮಾಡೋ ಅಭ್ಯಾಸ ನನಗಿಲ್ಲ. ಮತ್ತೆಲ್ಲಿಂದ ಬರ್ತಾ ಇದೆ ಈ ವಾಸನೆ? ಬಾಯ್ ದಿ ಬಾಯ್. ತಮ್ಮ ಹೆಸರು? ಮಲ್ಲಿಗೆ. ಅದಕ್ಕೇನೆ ನಿಮ್ಮ ಹತ್ರ ಮಲ್ಲಿಗೆ ಸುವಾಸನೆ. ಮೇಲ್ ಬರ್ತೀರಾ? ಮೊದಲು ಇಲ್ಲಿ ಓದಿ, ಆಮೇಲೆ ಗೊತ್ತಾಗುತ್ತೆ ನಾನು ಯಾಕೆ ಮೇಲ್ ಬರ್ತಾ ಇದ್ದೀನಿ ಅಂತ. ರೆಡಿ? ಐ ಲವ್ ಯು. ಅದೇ ಹಲೋ ಮೈ ಡಿಯರ್, ಶಟ್ ಅಪ್. ಹಲೋ ಹಲೋ, ಐ ಸೆಡ್ ಶಟ್ ಅಪ್. ಲೇ ರತಿ, ಎಲ್ಲಿಗೆ ಹೋಗ್ತಿ? ಬ್ಯಾಡ್ವಾ ಇವನ ಪ್ರೀತಿ? ಆಯ್ತಾ, ನಿನ್ ಮುಖಕ್ಕೆ ಮಂಗಳಾರತಿ. ಹೃದಯದ ಬಾಗಿಲು ತೆಕ್ಕೊಂಡು ಬಾ ಅಂತ ಕರೆನತ್ರ ಬರ್ದೆ ಹೃದಯದ ಬಾಗಿಲಿಗೆ ಬೀಗ ಹಾಕೊಂಡು ಕೂತಿರೋ ಆ ಸುಧಾಕರ್ನ ಹತ್ರ ಹಲಕಿರಿತಾ ಇದ್ದಾಳೆ ಈ ಮಾಲತಿ. ಸುಧಾಕರ್, ಏನಾದ್ರೂ ಸರಿ, ನೀವೇ ನನ್ ಸೇವ್ ಮಾಡ್ಬೇಕು. ಅದಕ್ಕಲ್ಲ ಸುಧಾಕರ್, 3-4 ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪೆಷಲಿ ಇಂಗ್ಲಿಷ್ ಡ್ರಾಮಾದಲ್ಲಿ ತುಂಬಾ ವೀಕ್ ಆಗಿದ್ದೀನಿ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ಮಾಲತಿ? ನಾನು ನಿಂತರ ವಿದ್ಯಾರ್ಥಿನೇ, ಇನ್ನು ಕಲಿತಾನೆ ಇದ್ದೀನಿ. ಆದ್ರೂ ವಿ ಹ್ಯಾವ್ ದಿ ಕೆಪಾಸಿಟಿ ಟು ಟೀಚ್. ಡೈಲಿ 1 ಅವರ್ ಕೋಚ್ ಮಾಡಿದ್ರೆ ಸಾಕು. ನಿನ್ಗೆ ಅಷ್ಟು ನಂಬಿಕೆ ನನ್ನ ಮೇಲೆ ಇದ್ರೆ ಖಂಡಿತ ಖಂಡಿತ ಕಲ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಗ್ತಿದ್ದಾಳೆ, ಹೊಲ್ಕಿರಿತಿದ್ದಾಳೆ. ಸುಧಾಕರ ಅವಳು ನೋವು ಮಾಡಕ್ ಒಪ್ಕೊಂಡೇ ಬಿಟ್ಟ. ಅವನ್ ಲಕ್ಕಿ ಫೆಲೋ ಕಣ. ಲಕ್ಕಿ ಫೆಲೋ ಅಲ್ಲ ಕಣೋ, ಪೂರ್ ಫೆಲೋ. ಅವಳು ಧನಲಕ್ಷ್ಮಿ, ಇವನ ಸುಧಾಮ. ಅವಳು ಕಾರು, ಇವನ ಸೈಕಲ್. ಅವಳದು ಮಾಡರ್ನ್ ಡ್ರೆಸ್ಸು, ಈ ಒಂದು ಹರ್ಕಲ ಡ್ರೆಸ್. ಸರಿ, ಇವನಿಗೆ ಪಾಠ ಕಲಿಸ್ಲೇಬೇಕು. ಪಾಠ ಕಲಿಸ್ಬೇಕು ಅಂದ್ರೆ ಒಂದು ಸೂಟ್ ಹೊಲಿಸ್ಲೇಬೇಕು. ಸೂಟ್ ಹೊಲಿಸ್ಬೇಕು ಅಂದ್ರೆ ಡೊನೇಷನ್ ಕಲೆಕ್ಟ್ ಮಾಡ್ಲೇಬೇಕು. ಹ್ಮ್, ಹಿಡ್ಕ, ನೀವೆಲ್ಲ ಎಷ್ಟೆಷ್ಟು ಡೊನೇಷನ್ ಕೊಡ್ತೀರಾ? ಕೊಡ್ರೋ
ಡೊನೇಷನ್ ಧರ್ಮ ಡೊನೇಷನ್ ಧರ್ಮ ಡೊನೇಷನ್ ಧರ್ಮ ಡೊನೇಷನ್ ಧರ್ಮ ಡೊನೇಷನ್ ಧರ್ಮ ಡೊನೇಷನ್ ಚಡ್ಡಿಗಾಯ್ತು ಸೂಟ್ಗೆ ಡೊನೇಷನ್ ಧರ್ಮ ಡೊನೇಷನ್ ಧರ್ಮ ಡೊನೇಷನ್ ಯಾಕೋ ಯಾಕೆಂದ್ರೆ ಮಾಲ್ತಿ ಜೊತೆ ನೀನ್ ಜಾಲಿಯಾಗಿ ಸುತ್ತುವಾಗ ಲಕ್ಷಣವಾಗಿ ಸೂಟು ಬೂಟು ಹಾಕೊಳ್ಳಿ ನಾನ್ ಬಡವಾನೇ ಆಗಿರ್ಬೋದು ಆದ್ರೆ ಭಿಕ್ಷೆ ಬೇಡ್ಕೊಂಡು ಶೋಕಿ ಮಾಡೋ ಆಸೆ ನನ್ಗಿಲ್ಲ ಆಗಲ್ಲ ಫ್ರೆಂಡ್ ಫ್ರೆಂಡ್ ಕೂಗೋದ್ ಫ್ರೆಂಡ್ ಅಂತ ಮಾಡೋದು ಮಾತ್ರ ಇನ್ಸಲ್ಟ್ ಎಲ್ಲ ಇವನ ಏನೋ ಲವ್ ಮಾಡ್ತಾನೆ ಹೆಲ್ಪ್ ಮಾಡೋಣ ಅಂದ್ರೆ ಲವ್ ನೋಡೋ ಒಂದ್ ಗಂಡು ಹೆಣ್ಣು ಮಾತಾಡಿದ ತಕ್ಷಣ ಅವ್ರು ಲವ್ ಮಾಡ್ಕೋತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಅವಿವೇಕ ಕಿಟ್ಟು ದೇವ್ ನಿನ್ಗೆ ಎಷ್ಟು ಹಣ ಕೊಟ್ಟಿದ್ದಾನೋ ಅಷ್ಟೇ ಸ್ವಾಭಿಮಾನ ನನಗೂ ಕೊಟ್ಟಿದ್ದಾನೆ ಮಾಮಲ್ಲಿ ವಾಹನ್ ವಾಹನ್ ಹಾ ನೋಟಿಸ್ ಬೋರ್ಡ್ ನೋಡ್ದ್ಯಾ ನೋಡ್ಲಿಲ್ಲ ಏನ್ ಸಮಾಚಾರ ಆ ಹೊಸ ಮ್ಯಾನೇಜರ್ ಸಂಪತ್ತು ತರಲೆ ಮಾಡ್ತಿದ್ದಾನೆ ಯಾಕೆ ಪ್ರತಿ ವರ್ಷ 3 ತಿಂಗಳು ಬೋನಸ್ ಕೊಡ್ತಿದ್ರಲ್ಲ ಅದಿಲ್ವಂತೆ ಯಾಕಂತೆ ಬರೀ 1 ತಿಂಗಳು ಬೋನಸ್ ಮಾತ್ರ ಕೊಡೋದು ಅಂತ ಹೇಳ್ತಿದ್ದಾನೆ ಕಾರ್ಮಿಕರನ್ನ ಮೂಗೆತ್ಕೊಳ್ಳು ಅಂತ ತಿಳ್ಕೊಂಡಿದ್ದಾನ ಅವನು ನಡಿ ಅದೇನ್ ವಿಚಾರಿಸೋಣ ಕೊಡ್ತಿರೋದು ಬೋನಸ್ ಫುಕ್ಸೆಡ್ ಹಣ ಅದನ್ನ ತಿಳ್ಕೊಡದೆ ಅಷ್ಟ್ ಬೇಕು ಇಷ್ಟ್ ಬೇಕು ಅಂತ ಗಲಾಟೆ ಮಾಡ್ತೀರಾ ನೀವೇನ್ ಧರ್ಮ ಕೊಡ್ತಿಲ್ಲ ಈ ಹಣ ನಮ್ಮ ದುಡಿತದಿಂದ ಬಂದ ಲಾಭ ಅದ್ರಲ್ಲಿ ಪಾಲ್ ಕೊಡ್ತಿದ್ದೀರಾ ಅಷ್ಟೇ ಪಾಲಲ್ಲ ಭಿಕ್ಷೆ ಭಿಕ್ಷೆ ತೊಡಕ್ ನಾವೇನ್ ಭಿಕ್ಷಿಕರಲ್ಲ ಕಾರ್ಮಿಕರು ಬೆವರು ಸುರಿಸಿ ಕೆಲಸ ಮಾಡ್ತಿದ್ದೀವಿ ಸುಮ್ಮನೆ ಕೆಲಸ ಮಾಡ್ತಿದ್ದೀರಾ ಪ್ರತಿ ತಿಂಗಳ ಸಂಬಳ ಎನ್ಸ್ಕೊಳ್ಳಲ್ವಾ ರೇ ಆ ಮಾತಲ್ಲ ಈಗ್ಯಾಕ್ರಿ ನಮ್ ಯಜಮಾನರು ನಮ್ಗೆ 3 ತಿಂಗಳು ಬೋನಸ್ ಕೊಡ್ತಿದ್ರು ಅದೆಲ್ಲ ಈಗ ಸಾಧ್ಯ ಅಲ್ಲ ನೀವೇ ನಿಮ್ ಕೈಯಿಂದ ಕೊಡ್ತಿದ್ರಲ್ಲ ಈ ಫ್ಯಾಕ್ಟ್ರಿ ನಿಮ್ ತಾತ ಮನೆ ಆಸ್ತಿ ಅಂತ ತಿಳ್ಕೊಂಡಿದ್ದೀರಾ ತಾತನ ಮನೆದಲ್ಲ ಮಾವನ ಮನೆ ಆಸ್ತಿ ನಾಳೆ ನಾನು ಅವ್ರ ಮನೆ ಅಳಿಯಾಗವನು ಅದ್ ಗೊತ್ತೇ ನಿನ್ಗೆ ರೇ ರೀ ನೀವ್ ಅವ್ರ ಮನೆ ಅಳಿಯಾನಾದ್ರೂ ಆಗಿ ಅವ್ರ ಮನೆ ವಾಚ್ಮ್ಯಾನ್ ಆದ್ರೂ ಆಗಿ ಅದು ನಮಗ್ ಬೇಕಾಗಿಲ್ಲ ನಮಗ್ ಬೇಕಾಗಿರೋದು 3 ತಿಂಗಳು ಬೋನಸ್ ಅದನ್ನ ಕೊಡ್ತೀರಲ್ವಾ ಅಷ್ಟ್ ಹೇಳಿ ಕೊಡೋದಿಲ್ಲ ಏನ್ ಮಾಡ್ತೀರಾ ಏಯ್ ಮ್ಯಾನೇಜರ್ ಇನ್ ಒಂದ್ ವಾರ ಟೈಮ್ ಕೊಡ್ತೀವಿ ಅಷ್ಟ್ರಲ್ಲಿ ನ್ಯಾಯವಾದ ನಮ್ಮ ಬೇಡಿಕೆನ ಪೂರೈಸಿದ್ರೆ ಸರಿ ಇಲ್ದಿದ್ರೆ ನಾವೇನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತು ಏನಾದ್ರೂ ಮಾಡ್ಕೊಳ್ಳಿ ನಾನೇನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತು ನೋಡೋಣ ಸಣ್ಣಪ್ಪ ಸ್ವಾಮಿ ಈ ಕೆಲಸಗಾರರು ಕುರುಕ್ಷೇತ್ರ ಆರಂಭ ಮಾಡೋದಕ್ಕಿಂತ ಮುಂಚೆ ನನಗೊಬ್ಬ ಶಕುನಿ ಪಾತ್ರ ಮಾಡೋನ್ ಬೇಕು ಬೇಗ ರೆಡಿ ಮಾಡು ಆ ಮಹಾಭಾರತ ಶಕುನಿ ಏನು ಪ್ರಯೋಜನ ಇಲ್ಲ ಆ ಪಾತ್ರನ ನಾನು ತೋರಿಸ್ತೀನಿ ತಾವು ಸುಮ್ಮನೆ ಇದ್ಬಿಡಿ ಸುಧಾ ಯಾಕೆ ಹೀಗೆ ಕೂತಿದ್ಯಾ ಹೋಗಿ ಒಂದ್ ಕಪ್ ಕಾಫಿ ತಗೊಂಬಪ್ಪ ಕಾಫಿ ಕುಡಿಯಿಲ್ಲ ಹಾಲು ಇಲ್ಲ ಬಿಸಿನೀರು ಅದೂ ಇಲ್ಲ ತೇರಿ ಏನ್ ತಾಪತ್ರನಯ ಇದು ಈ ತಾಪತ್ರಗೋಸ್ಕರನೇ ನಾನು ಒಂದ್ ತೀರ್ಮಾನಕ್ಕೆ ಬಂದಿದ್ದೆ ಏನು ಹೋಟ್ಲಿಗೆ ಒಂದ್ ಕಪ್ ಕಾಫಿ ತರೋಣ ಅಂತಾನ ಅಲ್ಲ ಓದೋದನ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಸೇರೋದು ಅಂತ ಏನು ಒದ್ದ ಅಂದ್ರೆ 32 ಹಲ್ಲು ಉದುರ ಬಿಡ್ಬೇಕು ಬಡವ ರಾಸ್ಕರ್ ಕೆಲ್ಸಕ್ಕೆ ಸೇರ್ತೇನೋ ಕೆಲ್ಸಕ್ಕೆ ನಿಮ್ ತಾತ ಅಲ್ಲಿ ಕಾದಿದ್ದಾನೆ ಮೊಮ್ಮಗ ಬರ್ತಾನೆ ಕೆಲ್ಸ ಕೊಡ್ಸೋಣ ಅಂತ ಏಯ್ ನಾನೇನೋ ದೊಡ್ಡದಾಗಿ ನನ್ನ ತಮ್ಮ ಓದಿ ಡಾಕ್ಟ್ರು ಇಂಜಿನಿಯರ್ ಆಗ್ತಾನೆ ಅಂತ ಆಸೆ ಇಟ್ಕೊಂಡಿದ್ರೆ ನೀವ್ ಓದೋದೇ ಬಿಟ್ಬಿಡ್ತೀಯನೋ ಏ ಮುಠಾಳ ಮನುಷ್ಯನಾದವನ್ಗೆ ಹಿಡಿದ ಕೆಲ್ಸ ಅನ್ಸಾಸೋ ಛಲ ಇರ್ಬೇಕಣ ಬರೇ ಛಲ ಇದ್ರೆ ಸಾಲದು ಹಣನೂ ಬೇಕು ಏಯ್ ಅದನ್ನ ಕಟ್ಕೊಂಡು ನಿನ್ಗೇನೋ ನನ್ ಜೀವ ಒತ್ತೆ ಇಟ್ಟಾದ್ರೂ ನೀನ್ ಕೇಳಿದ್ದು ನಾನು ತಂದ್ಕೊಡ್ತೀನಿ ನಿನ್ ಜೀವ ಒತ್ತೆ ಇಟ್ಟು ನಾನು ಓದಿ ದೊಡ್ಡ ಮನುಷ್ಯ ಅನ್ಸ್ಕೋಬೇಕಾಗಿಲ್ಲ ಸುಧಾ ಬೇಡ ನೋಡು ಹಠ ಮಾಡ್ಬೇಡ ನೀನ್ ಕಾಲೇಜ್ ಹೋಗ್ಲೇಬೇಕು ಓದ್ ಮುಗಿಸ್ಲೇಬೇಕು ನಾನು ಕಾಲೇಜ್ ಹೋಗಲ್ಲ ಅಣ್ಣ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೋತೀನಿ ಬೇಡ ಅಣ್ಣ ಆಗ್ಲೇ 3 ಸಲ ರಿಪೇರಿ ಮಾಡಿಸಿದ್ದೀನಿ ಏನ್ ಆಗ ನೋಡ್ತಿದ್ಯಾ ಬಡ್ಡಿ ಮಗನೆ ಹಂಗ ಬಗ್ಗಿಸ್ಕೊ ನಂಗ್ ಬಗ್ಗಿಸ್ಕೊತಿಲ್ಲ ನಾನ್ ಸಾಯ್ಬೇಕು ಅದಕ್ಕೆ ಕುಡಿತಾ ಇದ್ದೀನಿ ಅರ್ಜೆಂಟ್ ಆಗಿ ಸಾಯ್ಬೇಕು ಅಂದ್ರೆ ವಿಷ ಇದ್ರಾಗೆಲ್ಲ ಪರಾಯಣ ಹೋಗಕ್ಕೆಲ್ಲ ಕಾಣಲೆ ಬಕ್ರ ನನ್ನ ಮಗನೆ ಹೋದ ವರ್ಷ ಪೇಪರ್ ಓದಿಲ್ವೇನೋ ಏನಂತ ಇದನ್ ಕುಡ್ರೆ 100 ಜನ ನಗಿರ್ಬಿಟ್ಟವ್ರೆ ಪೇಪರ್ ಓದ್ದಾನ ಅಂದ ಕರಿಯ ಬ್ಲಡಿ ಫೂಲ್ ಕಾಮಾರ ಬೇಗ ನಿಲ್ಸ
ಎರಡು ಕ್ವಾರ್ಟರ್ ಕೊಡಿ. ಹೌದು ನಾನು ಕುಡಿತೇನೆ, ನೀನ್ ಯಾವಾಗ ಕೇಳೋದಕ್ಕೆ? ನಾನು ನಾನು ಯಾರ? ಏಯ್ ನಿಮ್ ಅಣ್ಣ ಕೊಡೋದ ಬ್ಲಡಿ ಫೂಲ್. ಅಣ್ಣ ಮಾಡೋ ಕೆಲ್ಸನ ಇದು? ಇಷ್ಟ ಕಷ್ಟಪಟ್ಟು ನನ್ನ ತಮ್ಮನ್ ಓದಿಸ್ತಾ ಇದ್ರು, ಅವನೇ ಓದಲ್ಲ ಅಂದ್ಮೇಲೆ ನಾನೇನ್ ಮಾಡಿ? ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ಅಣ್ಣ ನೀನ್ ಸತ್ತೋದ್ರೆ ನನ್ಗೆ ಯಾರಿದ್ದಾರೆ ಇಲ್ಲಿ? ನನ್ಗೆ ಯಾರಿದ್ದಾರೆ ದಿಕ್ಕು? ನಾನು ಸತ್ತೋಗ್ತೀರಣ, ನಾನು ಸತ್ತೋಗ್ತೀನಿ. ಸುಧಾ ಬೇಡ ಕಣು, ನೀ ಸಹಾಯ ಮಾತಾಡ್ಬೇಡಪ್ಪ. ನಿನ್ ಸುಧಾ ನೀ ಬದುಕಿರ್ಬೇಕಪ್ಪ, ನೀ ಸಾಯ್ಬಾರ್ದು ಕಣು. ಮತ್ ನೀನು? ನಾನು ನಾನು ಮಾಡಲಿ, ನೀನು ಓದಲ್ಲ ಅಂದ್ಮೇಲೆ ನಾನು ಯಾಕೆ ನಾನು ಬದುಕಿರ್ಲಿ? ನಾನು ಗುಡು ಗುಡು ಸತ್ತೋಗ್ತೀನಿ. ಇದ್ರಿಂದ ನೀನು ಕುಡಿಯೋದು ಬಿಟ್ಬಿಡು ಹಂಗಿದ್ರೆ ನಾನು ಓದ್ತೀನಿ ಅಣ್ಣ. ನೀನು ಸಾಕು ಅನ್ನೋವರೆಗೆ ಓದ್ತೀನಿ, ನಾನು ಓದ್ತೀನಿ ಅಣ್ಣ. ಹೌದು ನಾನು ಓದ್ತೀಯಪ್ಪ, ಓದ್ತೀನಿ. ಓದ್ತೀಯ? ಹೌದು. ನೀನು ಕುಡಿಯಲ್ಲ? ನಿಜವಾಗ ಕುಡಿಯಲ್ಲ. ಕುಡಿಬಾರ್ದು. ಕುಡಿಯೋದಿಲ್ಲ ಅವ, ಕುಡಿಯೋದಿಲ್ಲ. ಸುರಾ ಮನೆಗೆ ಹೋಗೋಣ. ಸುರಾ ಸುಧಾಕರ, ನಾನು ಹಿಂಗೆ ಅವಮಾನ ಮಾಡಿಬಿಟ್ಟೆ. ಸುಧಾಕರ, ನಾನು ಹಿಂಗೆ ತುಂಬ ಇನ್ಸಲ್ಟ್ ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು ಸುಧಾಕರ. ನೋಡಪ್ಪ ನೋಡಪ್ಪ. ಅಪ್ಪ ನಾನಕ್ಕಪ್ಪ ಇಲ್ಲಿ ಬಂದೆ? ನನ್ನ ಕರ್ಮಕ್ಕೆ ಅಪ್ಪ. ರಾತ್ರಿ ನಿದ್ರೆಲ್ಲ ಓಡಾಡ್ತೀಯ, ಎಚ್ಚರಿಸಿದ್ರೆ ನಾನೇ ಕೇಳಿಗೆ ಬಂದೆ ಅಂತ ನನ್ನೇ ಕೇಳ್ತೀಯ? ನಾನು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕಾವಲ ಕಾದು ಕಾದು ಸಾಕಾಗಿ ಹೋಗಿದೆ. ದೇವರು ನಿನಗೆ ಈ ವ್ಯಾಧಿ ಯಾವಾಗ ಗುಣ ಮಾಡ್ತಾವೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಬಾಪ ಬಾ ಬಾಪ ಬಾ. ಅರೆ ಸುಧಾಕರ್, ತಿಳಿಯದೆ ನಿನಗೆ ಅವಮಾನ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸು. ಕಿಟ್ಟು ಏನಾಯ್ತು? ನಿನ್ನೆ ಎಲ್ರೆದ್ರಿಗೂ ನಿಂಗೆ ಅವಮಾನ ಮಾಡ್ಬಿಟ್ನಲ್ಲ, ಅದಕ್ಕೆ ಇವತ್ತು ಎಲ್ರೆದ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ತೆಗಿಯೋದನ್ನ. ನೀನು ಕ್ಷಮಿಸಿದ್ದೀನಿ ಅನ್ನೋರ್ಗೂ ನಾನು ಈ ಬೋರ್ಡ್ ತೆಗಿಯಲ್ಲ. ಸರಿಯಪ್ಪ, ಕ್ಷಮಿಸ್ಬಿಟ್ಟೆ, ತೆಗಿಯೋದಲ್ಲ. ಕ್ಷಮಿಸಿದೀಯಾ? ನಿಜವಾಗ್ಲೂ ಕ್ಷಮಿಸಿದೀಯಾ? ಕ್ಷಮಿಸಿದ್ಮೇಲೆ ಇನ್ನೇನಿದೆ ಈ ಬೋರ್ಡ್ ಕೆಲಸ? ಸುಧಾಕರ, ನಿಜವಾಗ್ಲೂ ನಿನಗೆ ಅಂದ್ಮೇಲೆ ಕೋಪ ಇಲ್ವಾ? ಇಲ್ಲ ಕಣ, ನಿನ್ನ ಫ್ರೆಂಡ್. ಯಾಕೋ ಮೇಲೆ ಹೇಳ್ತೀಯಾ, ಸ್ವಲ್ಪ ಜೋರಾಗಿ ಹೇಳೋ. ಇವರು ನನ್ನ ಸ್ನೇಹಿತ, ಕೂಕೊಳ್ರು. ನೀನು ನನ್ನ ಸ್ನೇಹಿತ, ನಾನು ಇವನ ಸ್ನೇಹಿತ. ಏಯ್ ಈ ಟಿಫನ್ ಕ್ಯಾರಿಯರ್ ನಿಂದೆ ತಾನೆ? ಹೌದು. ನೋಡು ಈ ರೀತಿ ಕಳ್ತನನ್ನು ಎಷ್ಟು ದಿವಸದಿಂದ ಮಾಡ್ತಾ ಇದೀಯ ಸಂಪತ್? ಇದನ್ನ ಯಾವಾಗ ನನ್ನ ಊಟ ಡಬ್ಬಿಲಿ ಇಡಿಸ್ತೆ? ಏನ ನಾನು ಇಡ್ಸಿದ್ನ? ಇನ್ಯಾರು? ನಿಮ್ಮ ಅಪ್ಪ ಇಡ್ಸಿದ್ನ?
ನನ್ನನ್ನು ಕಳ್ಳ ಮಾಡಿ ಕೆಲಸದಿಂದ ವಜಾ ಮಾಡಬೇಕು ಅಂತಾನೆ ಈ ಪ್ಲಾನ್ ಮಾಡಿದ್ದು. ಕಳ್ಳತನ ಮಾಡಿದ್ದು ಅಲ್ಲದೆ ತಪ್ಪನ್ನು ನನ್ನ ಮೇಲೆ ಹೊರಿಸ್ತಾ ಇದೀಯಾ? ಸಣಪ್ಪ ಪೊಲೀಸರಿಗೆ ಫೋನ್ ಮಾಡು. ಹೇಳಿ ಸರ್. ಪಾಪ ತಿಳಿದೇ ಅನ್ನೋ ಸಣ್ಣ ಕೆಲಸ ಮಾಡಬೇಕು. ಜೈಲಿಗೆ ಹೋದ್ರೆ ಅವನ ಜೀವಮಾನ ಹಾಳಾಗೋಗುತ್ತೆ. ಬೇಕಾದ್ರೆ ಅವನ್ನ ಕೆಲಸದಿಂದ ತೆಗೆದಾಕ್ತೀನಿ ಸರ್. ಮೋಹನ್ ರಾಜ್, ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದೀನಿ. ಮೋಹನ್ ನಮ್ ಲೀಡರ್, ಅವ್ರ ಕೆಲಸದಿಂದ ತೆಗೆದಾಕ್ರೆ ನಾವೆಲ್ಲ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ಫ್ಯಾಕ್ಟರಿ ಬೀಗ ಹಾಕಿ ಲಾಕ್ಔಟ್ ಅಂತೀನಿ. ನಾನು ಯಾರು ಅಂತ ಗೊತ್ತಿಲ್ಲ ತಾನೆ? ಈ ಊರಲ್ಲಿ ಲೆಕ್ಕ ತಗೊಂಡ್ರೆ ಈ ಫ್ಯಾಕ್ಟರಿ ಹತ್ತರಲ್ಲಿ ಒಂದು, ಈ ಸಂಸ್ಥಾನದ ಲೆಕ್ಕ ತಗೊಂಡ್ರೆ ನೂರಲ್ಲಿ ಒಂದು, ಈ ದೇಶದಲ್ಲಿ ಪ್ರಪಂಚದಲ್ಲೇ ಲೆಕ್ಕ ತಗೊಂಡ್ರೆ ಲಕ್ಷ ಲಕ್ಷಗಳಲ್ಲಿ ಒಂದು. ಮ್ಯಾಪ್ನಲ್ಲಿ ಗುರುತಾಕ್ಬೇಕು ಅಂತಂದ್ರೆ ಸಣ್ಣ ಚುಕ್ಕಿ ಚುಕ್ಕಿಗಿಂತ ಚಿಕ್ಕದು. ಅದರಲ್ಲಿ ನೀನೊಬ್ಬ ಆಫ್ಟರ್ ಆಲ್ ಮ್ಯಾನೇಜರ್ ಅಷ್ಟೇ ತಾನೆ ಮಗಲೇ? ನನ್ನ ಶಕ್ತಿ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಮ್ಮ ಕಾರ್ಮಿಕರ ಶಕ್ತಿ ಮುಂದೆ ನಿನ್ನಂತ ಮನೆಹಾಳರ ಶಕ್ತಿ ಏನು ಮಾಡೋಕ್ಕಾಗಲ್ಲ. ನೋಡ್ತೀಯಾ? ನೋಡ್ತೇನೆ. ಸಣ್ಣಪ್ಪ ಇದು ನನ್ನ ಆರ್ಡರ್. ಇವನು ಒಂದ್ ನಿಮಿಷ ಇಲ್ಲಿದ್ರು ಸರಿ, ಮಾಲ್ ಸಮೇತ ಇವನನ್ನು ಹೇಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ತಳ್ಳು. ಮೋಹನ್, ಇನ್ ಹೆಚ್ಚು ಹೊತ್ತು ಮಾತಾಡ್ತಾ ನಿಂತ್ಕೊಂಡ್ರೆ ಮಾಲ್ ಸಮೇತ ಪೊಲೀಸ್ ಸ್ಟೇಷನ್ ಹೋಗಕ್ಕ ಬರುತ್ತೆ. ಅದಕ್ ಬದಲು ನಿನಗೆ ಬರ್ಬೇಕಾದ ಲೆಕ್ಕ ಕೃತ ಮಾಡ್ಕೊಂಡು ಮನೆಗೆ ಹೋಗು. ಅದೇ ವಾಸಿ. ಸ್ಟ್ರೈಕ್ ಮಾಡಿದ್ರೆ ಕಷ್ಟ ಪಡೋರ್ ನಾವೇ. ಅವ್ರಿಗೇನು ಫ್ಯಾನ್ ಕೆಳಗಡೆ ಕೂತ್ಕೊಂಡು ಹಬ್ಬದ ಊಟ ಮಾಡ್ತಾರೆ? ಅದಕ್ಕೆ ಅನ್ಯಾಯಕ್ಕೆ ಸುಮ್ನೆ ಕೂತ್ಕೊಳ್ಳೋದ ಸಾಧ್ಯ ಇಲ್ಲ. ನೋಡಿ, ನಾನು ನಿಮ್ ಲೀಡರ್ ತಾನೆ. ಹೌದು, ಹಾಗಾದ್ರೆ ನನ್ ಮಾತು ಕೇಳಿ. ಎಲ್ರು ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ. ನನಗೋಸ್ಕರ ನಿಮ್ ಸಂಸಾರ ಉಪವಾಸದಿಂದ ಸಾಯೋದನ್ನ ನೋಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ದಯವಿಟ್ಟು ಪ್ಲೀಸ್ ಹೋಗಿ. ಹಲೋ, ಭೀಮರಾವ್ ಹಿಯರ್. ಹೌದೇ? ಹಾ, ಆಮೇಲೆ? ಹಾ, ಬಹಳ ಒಳ್ಳೆ ಕೆಲಸ ಮಾಡಿದೆಮ್ಮ. ಏನಮ್ಮ, ಒಂದ್ ಜೀವಕ್ಕಿಂತ ಹಣ ಹೆಚ್ಚೇನಮ್ಮ? ನೋಡು, ನಾನು ಈಗಲೇ ಚೆಕ್ ಕಳಿಸ್ಕೊಡ್ತೀನಿ, ನೀನ್ ಮನೆಗೆ ಬಂದ್ಬಿಡು. ಓಕೆ? ಯಾರಮ್ಮ? ನಮ್ ಲಕ್ಷ್ಮಿ ಫೋನ್ ಮಾಡಿದ್ಲು. ಏನಂತೆ? ನಮ್ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಯಾವನೊಬ್ಬ ಕೂಲಿ ಅವನ ಮೇಲಿಂದ ಬಿದ್ದು ಸತ್ತೋದ್ನಂತೆ. ಅವನ ಫ್ಯಾಮಿಲಿಗೆ 10,000 ರೂಪಾಯಿ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಇವಳು ಪ್ರಾಮಿಸ್ ಮಾಡಿದ್ಲಂತೆ. ನೀವೇನಂದ್ರಿ? ಸರಿ ಅಂತಂದೆ. ಏನ್ ಮಾವ ನೀವು, ಆಕೆಗಂತೂ ಬುದ್ಧಿ ಇಲ್ಲ. ನೀವಾರು ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ಯಾಕೆಯ? 10,000 ರೂಪಾಯಿ ಅಂದ್ರೆ ಸುಮ್ಮನೆ ಆಯ್ತಾ? 1 ರೂಪಾಯಿಗೆ 100 ಪೈಸೆ, 10 ರೂಪಾಯಿಗೆ 1,000 ಪೈಸೆ, 10,000 ಅಂದ್ರೆ ಎಷ್ಟಾಯ್ತು ಅಂತ ಗೊತ್ತಾಯ್ತಾ? 10,000 ರೂಪಾಯಿ ಹೀಗೆ ಸಿಗುತ್ತೆ ಅಂತ ಗೊತ್ತಾದ್ರೆ ನಾಳೆ 10 ಜನ ಕೆಳಗೆ ಬಿದ್ದು ಸಾಯ್ತಾರೆ. ಆಗೇನ್ ಮಾಡ್ತೀರಾ? ಅಷ್ಟು ಜನ ಕಾಂಪನ್ಸೇಷನ್ ಯಾಕೆ ಕೊಡೋದು? ಮಾವ, ಒಂದ್ ಕೆಲಸ ಮಾಡಿ, ಈ ವರ್ಷನೇ ಲಕ್ಷ್ಮಿಗೂ ನನಗೂ ಮದುವೆ ಮಾಡಿಬಿಡಿ. ಇಲ್ಲದೆ ಹೋದ್ರೆ ಇರೋ ಆಸ್ತಿ ಎಲ್ಲ ಕಂಡವ್ರ ಪಾಲಾಗುತ್ತೆ. ನೋಡು, ಮದುವೆ ಅನ್ನೋದು ನನ್ನೊಬ್ಬನ ತೀರ್ಮಾನ ಅಲ್ಲ. ನನ್ನ ಮಗಳು ಲಕ್ಷ್ಮಿನೂ ಬರಲಿ, ಅವಳನ್ನು ಒಂದ್ ಮಾತು ಕೇಳಿ, ಧಾರಾಳವಾಗಿ ಕೇಳಿ. ಒಂದೇ ಕ್ಷಣದಲ್ಲಿ 3 ಲಕ್ಷ ರೂಪಾಯಿ ಸಂಪಾದಿಸುವ ಗಂಡು ಅವಳು ದುರ್ಬೀನ್ ಹಾಕಿ ಹುಡುಕಿದ್ರು ಸಿಗಲ್ಲ. 3 ಲಕ್ಷ ರೂಪಾಯಿ? ಹೌದ್ ಮಾವ, ನೀವ್ ಹೇಳ್ದಾಗೆ ಫ್ಯಾಕ್ಟ್ರಿಲಿ 3 ತಿಂಗಳು ಬೋನಸ್ ಕೊಟ್ಟಿದ್ರೆ ಎಷ್ಟ್ ನಷ್ಟ ಆಗ್ತಿತ್ತು. ಆದ್ರೆ ನಾನು ಡಿಕ್ಲೇರ್ ಮಾಡಿದ್ದು ಓನ್ಲಿ 1 ಮಂತ್ ಅಷ್ಟೇ. ವರ್ಕರ್ಸ್ ಗಲಾಟೆ ಮಾಡ್ಲಿಲ್ವೇ? ಮಾಡಿದ್ರು, ನಡಗಿಸ್ಬಿಟ್ಟೆ. ಹೇಗೆ? ಒಬ್ ತಲಾಟೆ ಸ್ಟ್ರೈಕ್ ಮಾಡ್ತೀವಿ ಅಂತ ಕೂಗಾಡ್ತಿದ್ದ. ಅವನ ಜೊತೆ ಅವನಿಗೆ 100 ರೂಪಾಯಿ ಮಿಸ್ ಆಗಿದೆ. ಕಳ್ತನದ ಆಪಾದನೆ ಹೊರಿಸಿ ಮಾಲ ಸಮೇತ ಸಿಕ್ಕಾಕೊಳಂಗ್ ಮಾಡಿದೆ. ಆಮೇಲೆ ಹೊರಗೆ ದಪ್ಪದೆ. ಆಹಾ, ಎಂತಲೆ ಎಂತಲೆ, ಫಾರಿನ್ ಅಲ್ಲಿ ಇರ್ಬೇಕಾದ ಬ್ರೈನ್ ಇದು. ಲಕ್ಷ್ಮಿ, ಹಣ ಸಂಪಾದನೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅದನ್ನ ಉಳಿಸ್ಕೊಳ್ಳೋಕು ಬೇಕು ಸ್ಪೆಷಲ್ ಬ್ರೈನ್. ನೀನು ಇದೀಯ, ಏನ್ ಪ್ರಯೋಜನ? ಆಫ್ಟರ್ ಆಲ್ ಒಬ್ಬ ಕೂಲಿ, ಅವನು ಸತ್ತಿದ್ದಕ್ಕೆ 10,000 ರೂಪಾಯಿ ದಂಡ ತೆತ್ತಿದೀಯ. ನೀನಾಗಿದ್ರೆ ಏನ್ ಮಾಡ್ತಿದ್ದೆ? ಡಾಕ್ಟರ್ಗೆ 4 ಕಾಸು ಬಿಸಾಕ್ತಿದ್ದೆ. ಹೆಂಡ ಕುಡ್ದು ಕೆಲ್ಸಕ್ ಬಂದಿದ್ದ ಅಂತ ಡಿಕ್ಲೇರ್ ಮಾಡಿಸ್ತಿದ್ದೆ. ಸಂಪತ್ತು, ನಿನ್ ಜಾಣತನಕ್ಕೆ ನಿನ್ ಕೈಗೆ ಬಂಗಾರದ ಕಪ್ಪ ತೋರಿಸ್ಬೇಕು. ಯಾವಾಗ ಮದ್ವೆ? ಯಾರಿಗೆ? ನನಗೂ ನಿನಗೂ. ಬೆಳಿಗ್ಗೆ ಪುರೋಹಿತನ ಬರೋಕ್ ಹೇಳ್ತೀನಿ, ಇವನಿಗೊಂದು ಬೇರೆ ಹುಡುಗಿನ ನೋಡಿ ಲಗ್ನ ಕಟ್ಸೋಕ್ ಹೇಳಿ. ಲಕ್ಷ್ಮಿ, ಏನಮ್ಮ ಹೇಳ್ತಾ ಇದೀಯಾ? ಹೌದು ಡ್ಯಾಡಿ, ಸ್ವಲ್ಪ ಮನುಷ್ಯತ್ವನೇ ಇಲ್ದೇ ಇರೋ ಈ ಸಂಪತ್ನ ಕಂಡ್ರೆ ನನಗಾಗಲ್ಲ. ಐ ಹೇಟ್ ಸಚ್ ಪರ್ಸನ್ಸ್. ಓ, ಹೇಗಿದ್ಯಾ ಮೋಹನ್? ನೋಡ್ತಾ ಇದೆಯಲ್ಲ, ಹೀಗೆ ಇದ್ದೀನಿ. ಆದ್ರೆ ಅನ್ಯಾಯವಾಗಿ ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಟ್ಟ ಆ ಮ್ಯಾನೇಜರ್. ರಾಮಣ್ಣ, ಅವನ್ ನ್ಯಾಯ ಅವನ್ಗೆ, ನಮ್ ನ್ಯಾಯ ನಮ್ಗೆ, ಅದೇ ತಾನೇ ಪ್ರಪಂಚ. ಅದ್ ಸರಿ, ಬೇರೆಲ್ಲಾದ್ರೂ ಟ್ರೈ ಮಾಡ್ತಿದ್ಯೇನು? ಅದೇ ಕೆಲ್ಸ, ದಿನಕ್ಕೆ ಕನಿಷ್ಠ ಪಕ್ಷ 20 ನೋ ವೇಕೆನ್ಸಿ ಬೋರ್ಡ್ ನೋಡ್ಕೊಂಡ್ ಬರ್ತಾ ಇದೀನಿ. ನಮಸ್ಕಾರ ಸರ್ಜಿ. ನಮಸ್ತೆ ನಮಸ್ತೆ.
ತಗೋಪ್ಪ ದುಡ್ಡು ನೋಡು, ಸಮಯಕ್ಕೆ ಸರಿಯಾಗಿ ತಂದು ಕೊಟ್ಬಿಡ್ಬೇಕು. ಮೋಹನ್ ಬಾಪ ಕೂತ್ಕೋ. ಬರ್ಲ ಮೋಹನ್. ಜೈರಾಮ್ ಜೈ. ಏನ್ ಸಮಾಚಾರ? ಅಸೂಲ್ ಕೊಡಕ್ ಬಂದಿದೀಯೋ, ಏನ್ ಬರೀ ಬಡ್ಡಿ ಮಾತ್ರ ತಂದಿದೀಯೋ? ಪರವಾಗಿಲ್ಲ ಸೇಠ್ಜಿ, ನೀವು ಕನ್ನಡನ ಎಷ್ಟೊಂದು ಇಂಪ್ರೂವ್ ಮಾಡ್ಕೊಂಡಿದ್ದೀರಾ. ನಾನು ಮೊದಲು ಮೊದಲು ಸಾಲ ಕೇಳಕ್ ಬರ್ತಿರ್ಬೇಕಾದ್ರೆ ನಮ್ದಕ್ಕೆ ಬಡ್ಡಿ ನಿಮ್ದಕ್ಕೆ ಹೆಸರು ಅಂತೆಲ್ಲ ಹೇಳ್ತಾ ಇದ್ರಿ. ನಿಮ್ಮಂತ ಗಿರಾಕಿಗಳ ಜೊತೆ ಮಾತಾಡಿ ಮಾತಾಡಿ ಭಾಷಾನ ಸುಧಾರಿಸ್ಕೊಂಡು ಬಿಟ್ಟಿದ್ದೀನಿ. ಎಲ್ಲಿ ಹಣ? ಹಣ ಅಂದ್ರೆ ಅದ್ ಯಾಕ್ರಿ ಅಷ್ಟು ಪ್ರಾಣ ಬಿಡ್ತೀರಾ ನೀವು? ತಗೊಳ್ಳಿ, ಅಸಲಿ 2000 ರೂಪಾಯಿ ಇದೆ, ಬಡ್ಡಿ ಮುಂದಿನ ತಿಂಗಳು ಕೊಡ್ತೀನಿ. ಹೆಜ್ಜೆ, 1000 ರೂಪಾಯಿ ಅರ್ಜೆಂಟ್ ಆಗಿ ಬೇಕಾಗಿತ್ತು, ಹಣ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಇನ್ಮೇಲೆ ನಿನಗೆ ಸಾಲ ಕೊಡೋದಿಲ್ಲ. ಯಾಕ್ರಿ? ನಿನಗೆ ಕೆಲಸ ಇಲ್ಲ, ಸಂಬಳ ಬರೋದಿಲ್ಲ, ಅದಕ್ಕೆ ನಿನಗೆ ಸಾಲ ಕೊಡೋದಿಲ್ಲ. ಸೇಜಿ, ಈಗ ತಾನೇ ನೋವು ಕಾಣಿಸಿ ಬೋರ್ ನೋಡ್ಕೊಂಡು ಬಂದೆ ಅಂತ ಅವನ ಹತ್ರ ಹೇಳ್ತಾ ಇದ್ದಿ, ಅದು ನನ್ ಕಿವಿಗೆ ಬೀಳಿಲ್ಲ ಅನ್ಕೊಂಡೀಯ? ನೋಡಿ ಸೇಜಿ, ಸ್ನೇಹ ವಿಶ್ವಾಸ ಅನ್ನೋದನ್ನ ಮರಿದೆ, ದಯವಿಟ್ಟು ಸಹಾಯ ಮಾಡಿ ಪ್ಲೀಸ್. ವ್ಯಾಪಾರದಲ್ಲಿ ಇವನ್ನೆಲ್ಲ ಇಟ್ಕೊಂಡು ಬಿಟ್ರೆ ನಾವು ಉದ್ಧಾರ ಆಗ್ತೇವನಯ್ಯ. ಊರ್ ಬಿಟ್ಟು ಊರಿಗೆ ಬಂದಿರೋದು ನೀ ಮ್ಯಾಲೆ ಪ್ರೀತಿ ತೋರಾಕಲ್ಲ, ಯಾ ಗಂಟು ಮಾಡೋಕೆ. ಸೆಜ್ಜಿ ಸೆಜ್ಜಿ, ಬಾಗಿಲು ಆ ಕಡೆ ಆ ಕಡೆ ಆ ಕಡೆ. ಜೀರಾಮ್ ಜೀರಾಮ್ ಜೀರಾಮ್. ಸುಧಾ ಸುಧಾ, ಇವತ್ ಖಂಡಿತ ಮಳೆ ಬರುತ್ತೆ. ಎಷ್ಟು ಬೇಗ ಎದ್ಬಿಟ್ಟಿದ್ಯಾ? ಹಾ, ಫ್ಯಾಕ್ಟ್ರಿ ತುಂಬಾ ಕೆಲಸ ಇದೆಯಪ್ಪ, ಓವರ್ ಟೈಮ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಎದ್ದು ಅಡಿಗೆ ಮಾಡಿ ಏನಾದ್ರು ಮಾಡ್ಕೊಟ್ಬಿಡಪ್ಪ. ಸುಧಾ. ಅಣ್ಣ ಅಣ್ಣ, ಅದು ಏನಪ್ಪ? ಏನಿಲ್ಲ. ಏನು ಅದು? ಏನಿಲ್ಲ ಅಣ್ಣ, ಎಕ್ಸಾಮಿನೇಷನ್ ಫೀಸ್ ಕಟ್ಟೋದಕ್ಕೆ ನಾಳೆ ಲಾಸ್ಟ್. ಸರಿ, ನೀನು ಇವತ್ತೇ ಮಾಡ್ಬಿಡಪ್ಪ, ನಾನು ಏರ್ಪಾಡು ಮಾಡ್ತೀನಿ. ಅಣ್ಣ, ಆ ಸೈಕಲ್ ಶಾಪ್ ನಾನು ಗಲಾಟೆ ಮಾಡ್ತಾ ಇದ್ದ, 3 ತಿಂಗಳಿಂದ ಈ ಸೈಕಲ್ ಬಾಡಿಗೆ ಕೊಟ್ಟಿಲ್ಲ ಅಂತ. ನಾನೊಂದು ಹೇಳ್ತೀನಿ. ಕೆಲ್ಸ ಖಾಲಿ ಇತ್ತು, ಐ ಆಮ್ ಸಾರಿ. ನೆನ್ನೆ ತಾನೇ ಒಬ್ಬನ ಅಪಾಯಿಂಟ್ ಮಾಡ್ಕೊಂಬಿಟ್ಟೆ. ಸುಮ್ಮನೆ ಯಾಕೆ ಪ್ರಯತ್ನ ಪಡ್ತೀವಿ? ಇದೆಲ್ಲ ಐವಾಷಿಂಗ್ ಇಂಟರ್ವ್ಯೂ, ಈ ಕೆಲಸ ಬೇರೆಯವ್ರಿಗೆ ಅಲ್ಲೇ ರಿಸರ್ವ್ ಆಗಿದೆ. ಕೆಲ್ಸನ ನೋಡಯ್ಯ, ದಿನ 1000 ಜನ ಕೆಲ್ಸಕ್ಕೆ ಅಂತ ಬರ್ತಾರೆ. ಕೆಲ್ಸ ಎಲ್ಲಿದೆ? ಹೋಗಯ್ಯ ಹೋಗು. ಅಣ್ಣ, ಎಕ್ಸಾಮಿನೇಷನ್ ಫೀಸ್ ಕಟ್ಟೋದಕ್ಕೆ ನಾಳೆನೇ ಲಾಸ್ಟ್ ಅಣ್ಣ. ಅಬ್ಬಾ, ಏನಾಯ್ತು ಸುಧಾಕರ? ಊಟದ ಬಾಕ್ಸ್ ಪಕ್ಕದಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಊಟ ಮಾಡಲ್ವಾ? ಹಸುವಿಲ್ಲ ಕಣ. ಅಬ್ಬಾ, ನಾನು ಊಟ ಮಾಡೋಕ್ಕೋಸ್ಕರ ನಿನ್ಗೆ ಹಸುವಾಗ್ತಿಲ್ಲ ಅಂತ ಕಾಣುತ್ತೆ. ಅಂದ್ರೆ ಏನಿಲ್ಲ, ಮನೆಯಿಂದ ಊಟ ಬರಲಿಲ್ಲ, ಯಾರ ಏರ್ ಪತ್ತೆ ಇಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಕ್ಷಯ ಪಾತ್ರೆ ರೆಡಿ ಆಗಿದೆ, ನಾನು ಊಟ ಮಾಡ್ತೀನಿ. ನಾನು ಊಟ ಮಾಡ್ಬೇಕು. ಏನು ಇದು? ಖಾಲಿ. ಅದ್ ನನಗೆ ಗೊತ್ತಿದೆ. ಖಾಲಿ ಬಾಕ್ಸ್ ಯಾಕೋ ತಂದಿದ್ದಿ? ಮಾತಾಡು, ಊಟ ಯಾಕೋ ತರಲಿಲ್ಲ? ಕಿಟ್ಟು, ಇದ್ದಷ್ಟನ್ನು ಅಣ್ಣನ್ ಕೊಟ್ಟು ಕಳಿಸ್ತೆ. ನಾನ್ ಬರೋ ಕೇಳಿ ಬಂದ್ರೆ ಯಾಕೋ ಅಂತ ಕೇಳ್ತಾನೆ, ಅವನು ಉಪವಾಸ ಮಾಡಿ ನನ್ಗೆ ಊಟ ಕಳಿಸ್ತಾನೆ, ಅದಕ್ಕೆ ಇರೋ ಊಟ ಅಣ್ಣನ್ಗೆ ಕೊಟ್ಟು ಕಳಿಸ್ತೆ. ಐ ಆಮ್ ವೆರಿ ಸಾರಿ. ಯಾಕೋ ಕಷ್ಟದಲ್ಲೂ ನಡ್ತಾ ಇದೀಯಾ? ಊಟಕ್ಕೆ ಬರ್ತಾನ ಆದ್ರೆ ನಗೋಕ್ಕೂ ಬರ್ತಾನ. ಅಣ್ಣ
ಮಾಡೋ ದಣಿಗಳು ನೀವು. ನೀವೇ ಹೀಗೆ ಅಂದ್ಬಿಟ್ರೆ ಹೇಗೆ? ನಾಲ್ಕು ಮಕ್ಕಳನ್ನ ಕಟ್ಕೊಂಡು ನಾನು ಹೇಗೆ ಜೀವನ ಮಾಡೋದು? ಸಂಪಾದನೆ ಮಾಡ್ತಿದ್ದೆ, ನಮ್ಮ ಯಜಮಾನ್ರು ಮಿಷನ್ಗೆ ಸಿಕ್ಕಿ ಸತ್ತೋದ್ರು. ಅದಕ್ಕೆ ನಾನೇನ್ ಮಾಡ್ಲಿ? ನ್ಯಾಯವಾಗಿ ಬರ್ಬೇಕಂದ್ ಹಣ ಕೊಡಿ ಅಂತ ಕೇಳ್ತಿದ್ದೀನಿ. ಆರು ತಿಂಗಳಿಂದ ಬಂದು ಬಂದು ಹೋಗ್ತಾ ಇದ್ದೀನಿ. ಮನೇಲ್ ಮಕ್ಕಳು ಮರಿ ಉಪವಾಸ ಸಾಯ್ತಾ ಇದ್ದಾರೆ. ದಯವಿಟ್ಟು ದಯ. ನೀನು ಸ್ವಲ್ಪ ನಾದ ಮನುಷ್ಯತ್ವ ಇದೆಯೋ ಇಲ್ವೋ ಲಕ್ಷ್ಮಿ? ಇವಳು ನೀನೇನು ಹೇಳ್ಬೇಕಾಗಿಲ್ಲ, ನನಗೆಲ್ಲ ಗೊತ್ತು. ಫ್ಯಾಕ್ಟ್ರಿ ಕೆಲ್ಸಗಾರರು ನಮ್ಮ ಮಕ್ಕಳಿದ್ದಾಗೆ ಅವ್ರನ್ನ ಈ ರೀತಿ ನಾನು ನೋಡ್ಕೊಳ್ಳೋದು? ನಿನ್ನ ನಾವು ಫ್ಯಾಕ್ಟ್ರಿ ಮ್ಯಾನೇಜ್ ಮಾಡಕ್ಕೆ ಇಟ್ಟಿದ್ದೇವೆ ಹೊರತು ದೌರ್ಜನ್ಯ ತೋರ್ಸಕ್ಕಲ್ಲ. ಅಲ್ಲ ಲಕ್ಷ್ಮಿ. ಸಂಪತ್, ಅಡ್ಡ ಮಾತಾಡದೆ ನಮ್ಮ ಲಕ್ಷ್ಮಿ ಏನ್ ಹೇಳ್ತಾಳೆ ಅಂತ ಪೂರ್ತಿ ಕೇಳು. ನೋಡಮ್ಮ, ನಿನಗಾಗಿರೋ ಅನ್ಯಾಯಕ್ಕೆ ನಾನ್ ಕ್ಷಮೆ ಕೇಳ್ತೀನಿ. ಈ ದುಡ್ಡು ತಗೊಮ್ಮ, ಬಾಕಿ ಲೆಕ್ಕ ನೋಡಿ ಮನೆ ಕಳಿಸ್ಕೊಡ್ತೀನಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಮ್ಮ. ಆಯ್ತಮ್ಮ, ಬರ್ತೀನಿ. ಸರಿ ಬಾಪ. ಎಷ್ಟು ಸೊಕ್ಕಿ ಉಳಿಗೆ ಫ್ಯಾಕ್ಟ್ರಿ ಓನರ್ ಮಗಳು ಅನ್ನ ಅಹಂಭಾವ. ಲಕ್ಷ್ಮಿ, ಇದಕ್ಕೆಲ್ಲ ನೀನ್ ಜವಾಬ್ ಕೊಡ್ಲೇಬೇಕಾಗುತ್ತೆ. ಹೌದು ಶಂಕರಪ್ಪ, ಎಷ್ಟೇ ಪ್ರಯತ್ನ ಪಟ್ಟರು ಎಲ್ಲೂ ಕೆಲಸ ಸಿಗ್ತಿಲ್ಲ. ತುಂಬಾ ಕಷ್ಟದಲ್ಲಿದ್ದೀನಿ. ಈ ನಿಮ್ ಫ್ಯಾಕ್ಟ್ರಿಲಿ ಯಾವ್ದಾದ್ರು ಒಂದು ಕೆಲಸ ಕೊಡಿಸಿದ್ರೆ ಬಹಳ ಉಪಕಾರ ಆಗುತ್ತೆ. ಮೋಹನ್, ಸ್ವಲ್ಪ ಇದು ನಮ್ಮ ಫ್ಯಾಕ್ಟ್ರಿ ಯಜಮಾನ್ರು ತುಂಬಾ ಒಳ್ಳೆಯವರು. ನೀನು ಅವರು ಬರೋ ಹೊತ್ತಾಯ್ತು, ಅವ್ರು ಬಂದ್ಮೇಲೆ ಅವ್ರಿಗೊಂದು ಮಾತು ಹೇಳಿ ನೋಡ್ತೀನಿ. ಆಮೇಲೆ ನಿನ್ನ ಅದೃಷ್ಟ ಹೇಗೆ ನೋಡೋಣ. ಓ, ಅವರೇ ಬರ್ತಾವ್ರೆ. ನಮಸ್ಕಾರ. 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 ಯಾ ಶಂಕರಪ್ಪ ಅವರು? ಇವ್ ನಮ್ಮ ಸ್ನೇಹಿತ. ಕೆಲಸ ಇಲ್ಲದೆ ಬಹಳ ಕಷ್ಟಪಡ್ತಿದ್ದಾನೆ. ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸಗಾರ. ನಮ್ಮ ಫ್ಯಾಕ್ಟ್ರಿಲಿ ಯಾವ್ದಾದ್ರು ಕೆಲಸ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ಹೌದು ಸರ್, ನನ್ನ ತಮ್ಮ ಮೆಡಿಕಲ್ ಓದ್ತಾ ಇದ್ದಾನೆ. ನೀವು ಕೆಲಸ ಕೊಟ್ರೆ ವಿದ್ಯಾದಾನ ಮಾಡಿ ಪುಣ್ಯ ನಿಮಗೆ ಬರುತ್ತೆ. ದಯವಿಟ್ಟು ಸಹಾಯ ಮಾಡಿ ಪ್ಲೀಸ್. ಸದ್ಯಕ್ಕೆ ನಮ್ಮಲ್ಲಿ ಯಾವ್ದು ಕೆಲಸ ಖಾಲಿ ಇಲ್ಲ. ನೀನು ಬೇರೆ ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸಗಾರ ಅಂತಿದ್ದೀಯ. ಹ್ಮ್, ಸರಿ, ನಿಮ್ಮ ಸೆಕ್ಷನ್ನಲ್ಲೇ ಟೆಂಪ್ರರಿಯಾಗಿ ಇಟ್ಕೋ, ಆಮೇಲೆ ಬೇಕಾದ್ರೆ ನೋಡೋಣ. ಓಕೆ, ಆಯ್ತು. ಬಹಳ ಉಪಕಾರ ಆಯ್ತು ಸರ್. ನಮಸ್ಕಾರ ಮಿಸ್ಟರ್ ನಾಯ್ಡು. ನಮಸ್ಕಾರ ಸಂಪತ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಯಾಕೆ ಇಲ್ಲಿ ಬಂದಿದ್ದೇನೆ? ಕೆಲಸ ಕೆಳಗೆ ಬಂದಿದ್ದೇನೆ ಪಾಪ. ಈತ ನಿಮ್ಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದ ಶುದ್ಧ ಗಳ್ಳ, ಕಳ್ತನ ಮಾಡಿ ಮಾಲ್ ಸಮೇತ ಸಿಗಾಕೊಂಡ, ಆಮೇಲೆ ನಾನೇ ಇವನನ್ನು ಡಿಸ್ಮಿಸ್ ಮಾಡಿದೆ. ಇಷ್ಟು ದೊಡ್ಡ ಚರಿತ್ರನೇ ಇವಂದು. ಅಷ್ಟು ಮಾತ್ರ ಅಲ್ಲ, ಇವನ್ ಕೆಲಸಕ್ಕೆ ಸೇರಿದ ಮೇಲೆ ನಿಮ್ ಕೆಲಸಗಾರ ತಲೆ ಕೆಡಿಸಿ ಇವನೇ ಲೀಡರ್ ಆಗ್ತಾನೆ, ಆಮೇಲೆ ಸ್ಟ್ರೈಕ್ ಮಾಡಿಸಿ ಫ್ಯಾಕ್ಟ್ರಿ ಬೀಗ ಹಾಕ್ತಾನೆ. ಮೊದ್ಲು ಇವನನ್ನು ಇಲ್ಲಿಂದ ಒದ್ದು ಓಡಿಸಿದ್ರೆ ಕ್ಷಮ. ನೋಡಯ್ಯ, ಚೆನ್ನಾಗಿ ದುಡಿಯೋರ್ನ ಕಂಡ್ರೆ ನನಗೆ ಬಹಳ ಇಷ್ಟ. ಆದ್ರೆ ನಿನ್ನಂತ ಕಳ್ಳರಿಗೆ ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇಲ್ಲ. ಹೋಗಾಚೆ ಸರಿ ಸಂಪತ್. ಕೆಲಸಯ್ಯ ಸ್ವಾಮಿ, ಏನಾದ್ರೂ ಧರ್ಮ ಮಾಡಿ ಸ್ವಾಮಿ, ನಿಮ್ಗೆ ಪುಣ್ಯ ಬರುತ್ತೆ. ಸುಧಾ, ನೀನೇನು ಬೇಜಾರು ಮಾಡ್ಕೋಬೇಡಪ್ಪ. ನೀನು ಎಕ್ಸಾಮಿನೇಷನ್ ಹಣ ಕೊಟ್ಟಕ್ಕೆ ಇವತ್ತು ಹೇಗಾದ್ರೂ ಮಾಡಿ ಪ್ರಯತ್ನ ಮಾಡ್ತೀನಿ. ನೋಡಯ್ಯ, ಚೆನ್ನಾಗಿ ದುಡಿಯೋರ್ನ ಕಂಡ್ರೆ ನನಗೆ ಬಹಳ ಇಷ್ಟ. ಆದ್ರೆ ನಿನ್ನಂತ ಕಳ್ಳರಿಗೆ ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇಲ್ಲ. ಹೋಗ ಆಚೆ. ಇವನೊಬ್ಬ ಶುದ್ಧ ಕಳ್ಳ. ಕಳ್ಳ 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 ಶುದ್ಧ ಕಳ್ಳ. ಕಳ್ಳ ಶುದ್ಧ ಕಳ್ಳ. ಕಳ್ಳ 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 ಕಳ್ಳ. ಅಯ್ಯೋ, ನೀನಾ? ನನ್ಗೆ ಗೊತ್ತಿತ್ತು ನೀನ್ ನನ್ಗೆ ಹೀಗೆ ಸಾಯಿಸ್ತೀಯ ಅಂತ. ಹಾ, ಹೀಗಾದ್ರೂ ನೀನು ಸತ್ತಿದ್ರೆ ನಿನಗೂ ಒಳ್ಳೇದಾಗ್ತಿತ್ತು, ನಿಮ್ಮ ಅಣ್ಣನಿಗೆ ಕೆಟ್ಟ ಹೆಸರು ತಪ್ತಾ ಇತ್ತು. ಯಾಕೋ ಯಾಕೋ ಮಲಯಾಳ, ಯಾಕೆ ಹೀಗೆ ಮಾತಾಡ್ತೀಯ? ಇನ್ನೇನೋ, ಮತ್ತೆ ಕಾಲೇಜಲ್ಲಿ ನೋಟಿಸ್ ಬೋರ್ಡ್ ನೋಡಿದ್ಯಾ? ಏನಿದೆ? ಫೀಸ್ ಕಟ್ಟದೇ ಇರೋ ಪಟ್ಟಿಲಿ ನಿನ್ನ ಹೆಸರೇ ಮೊದಲನೇದು. ಅಯ್ಯೋ, ಅಷ್ಟೇ ತಾನೇ? ನಾಳೆ ಬೆಳಿಗ್ಗೆ ಫೀಸ್ ಕಟ್ಟಿದ್ರಾಯ್ತು, ಫೈನ್ ಸೇರ್ಸಿ. ಯಾಕೋ ಈ ಸ್ಕೂಲಾಗಿ ಹೇಳ್ತಾ ಇದೀಯ? ನಿನ್ನ ಫೀಸ್ ಆದ್ರೂ ನಾ ಕಟ್ಟೋಣ ಅಂದ್ರೆ ನೀನ್ ಇನ್ಸಲ್ಟ್ ಅಂತ ಫೀಲ್ ಮಾಡ್ತೀಯಾ? ನೀನ್ ಯಾಕೋ ವರಿ ಮಾಡ್ತೀಯ? ನಮ್ಮಣ್ಣ ಇಲ್ವಾ ನನ್ಗೆ? ಹೇಗಾದ್ರು ಮಾಡಿ ಹಣ ತರ್ತಾನೆ. ಹ್ಮ್, ತರ್ತಾನೆ. ನಿಮ್ಮ ಅಣ್ಣ ತರ್ತಾನೆ ತರ್ತಾನೆ ಅಂತ ಕಾಲೇಜಿಗೆ ಖಾಲಿ ಟಿಫಿನ್ ಕ್ಯಾರಿಯರ್ ತಂದು ನಿತ್ಯ ನೀ ಉಪವಾಸ ಮಾಡ್ತಿರೋ. ನಿಮ್ಮ ಅಣ್ಣ ಫೀಸ್ ಕಟ್ತಾನೆ ಕಟ್ತಾನೆ ಅಂತ ನೀ ಹೀಗೆ ಸುತ್ತಾ ಇರೋ, ಕೊನೆಗೆ ಒಂದ್ ದಿವಸ ಬೀದಿ ಸುತ್ತಬೇಕಾಗುತ್ತೆ. ಮುಚ್ಚ ಬಾಯಿ. ಇಷ್ಟ ದಿನ ನಮ್ಮ ಅಣ್ಣ ಅಲ್ಲದೆ ನೀನ ಸಾಕಿದ್ ನನ್ಗೆ. ನಿನ್ಗೇನ್ ಗೊತ್ತ ನಮ್ಮ ಅಣ್ಣನ ವಿಷಯ? ದೇವ್ರು ಕಣ, ದೇವ್ರು ಈ ತಮ್ಮನ್ನಲ್ಲಿ ಪ್ರಾಣನೇ ಇಟ್ಕೊಂಡಿದ್ದಾನೆ. ಹಾ, ಪ್ರಾಣ ಏನೋ ಕೊಡ್ತಾನೆ, ಆದ್ರೆ ಹಣ ಫೀಸ್ ಕಾಲೇಜ್ ಇನ್ನೂ ಕಟ್ಟಿಲ್ಲ. ಹಣ ಏನ್ ಕೇಳಿದ್ರೆ ಬೆಳೆಯಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕಾಗತ್ತೆ.
ಅಪ್ಪನ ದುಡ್ಡಲ್ಲಿ ಮಜಾ ಮಾಡಿದ್ರು ನಿನ್ಗೆ ಏನಾಗುತ್ತೋ? ನನಗೋಸ್ಕರ ನಮ್ಮ ಅಣ್ಣ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂತ ಗೊತ್ತಾ ನಿನ್ಗೆ? ಇವತ್ತು ಅರ್ಲಿ ಆಗಿ ಎದ್ದು ನನಗೋಸ್ಕರ ಕೆಲ್ಸಕ್ಕೆ ಹೋಗಿದ್ದಾನೆ. ಲೇ, ನಿನಗ ಅವನ ಮೇಲಿರೋ ಪ್ರೀತಿ ಅವನಿಗೂ ನಿನ್ನ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವ ಒಂದು ತಲೆನಾದ್ರೂ ಹೊಡೆದು ಹಣ ತರ್ತಾ ಇದ್ದ. ಲೇ ಮುಟ್ಟಣ, ಬೇರೆ ಯಾರ್ದು ತಲೆ ಯಾಕೆ ಹೊಡಿಬೇಕು? ತನ್ನ ಜೀವಾನೇ ಒತ್ತೆ ಇಟ್ಟು ಹಣ ತರ್ತಾನೆ. ಸುಧಾ, ಸುಧಾ ಕಣ, ನಿಮ್ಮ ಅಣ್ಣ ತುಂಬಾ ಅದೃಷ್ಟವಂತ ಕಣ. ನನಗೆ ನಿನ್ನ ತರ ಒಬ್ಬ ತಮ್ಮ ಇಲ್ವಲ್ಲ ಅಂತ ಹೊಟ್ಟೆಗಿಚ್ಚು. ಓಕೆ, ಆಲ್ ದ ಬೆಸ್ಟ್. ನಮ್ಮಣ್ಣ ದೇವ್ರ ಕಣ, ದೇವ್ರು ಈ ತಮ್ಮನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಲೇ, ನಿನಗ ಅವನ ಮೇಲಿರೋ ಪ್ರೀತಿ ಅವನಿಗೂ ನಿನ್ನ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವ ಒಂದು ತಲೆನಾರು ಹೊಡೆದು ಹಣ ತರ್ತಾ ಇದ್ದ. ನಿನಗ ಅವನ ಮೇಲಿರೋ ಪ್ರೀತಿ ಅವನಿಗೂ ನಿನ್ನ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವ ಒಂದು ತಲೆನಾರು ಹೊಡೆದು ಹಣ ತರ್ತಾ ಇದ್ದ. ಏನೋ ಮಾಡ್ತಿದ್ಯಾ? ಬಿಳಿ ಖರ್ಚಿಫ್ ಎಲ್ಲ ಕೊಳೆ ಆಗತ್ತ ಅಷ್ಟೇ. ಅಣ್ಣ, ನಿನ್ನ ಹೆಸರು ಮೇಲಿರೋ ಮಸಿ ಅಳಸಕ್ಕೆ ಖರ್ಚಿಫ್ ಏನು? ಮೈ ರಕ್ತದಿಂದ ಬೇಕಾದ್ರೂ ತೊಳಿಯೋಕ್ ಸಿದ್ಧ. ಸುಧಾ, ಹೌದಣ್ಣ, ನಮ್ಮ ಅಪ್ಪ ಅಮ್ಮನೇ ಬದುಕಿದ್ರು ಇಷ್ಟ ಅಕ್ಕರಿಂದ ನನ್ನ ನೋಡ್ಕೋತಾ ಇದ್ರು ಇಲ್ವೋ? ನಿನ್ ಋಣ ತೀರಿಸೋ ಶಕ್ತಿ ನನಗಿಲ್ಲ ಅಣ್ಣ. ಬ್ಲಡಿ ಫೂಲ್. ಸುಧಾ, ಮೋಡ ಭೂಮಿ ಮೇಲೆ ಮಳೆ ಸುರಿಸುತ್ತೆ, ಭೂಮಿ ಮರಕ್ಕೆ ಆಶ್ರಯ ಕೊಡುತ್ತೆ, ಮರ ತಿನ್ನೋಕ್ ಹಣ್ಣು ಕೊಡುತ್ತೆ, ಇವೆಲ್ಲ ಒಂದಕ್ಕೊಂದು ಋಣ ತೀರಿಸೋ ಯೋಚನೆ ಮಾಡತ್ತ? ಇದು ನನ್ನ ಕರ್ತವ್ಯ, ಡ್ಯೂಟಿ ಕಣ. ಏನಣ್ಣ ಇದು? ಯಾವಾಗ ಮನೆಗೆ ಬಂದ್ರು ಇಲ್ಲೇ ನಿಂತ್ಕೊಂಡು ಇದನ್ನೇ ನೋಡ್ತಾ ಇರ್ತೀಯಲ್ಲ. ಸುಧಾ, ನನ್ನ ಬಾಳಿನ ಆದರ್ಶ ವ್ಯಕ್ತಿಗಳು ಈ ರಾಮ ಲಕ್ಷ್ಮಣ, ನಾವಿಬ್ರು ಕಡೆ ತನಕ ಹೀಗೆ ಇರಬೇಕು ಅಂತ ನನ್ನ ಆಸೆ. ಓ, ಬರೇ ರಾಮ ಲಕ್ಷ್ಮಣ ಇದ್ರೆ ಸಾಕ? ಸೀತೆನೂ ಬರಬೇಕು. ಸೀತೆ ಇಲ್ಲದೆ ಇದ್ರೆ ಅಣ್ಣ ಈ ರಾಮನ ಬಾಳೆ ಅಪೂರ್ಣ. ಸೀತೆ ಬರಬೇಕು, ವನವಾಸ ಮಾಡಬೇಕು, ರಾವಣ ಬರಬೇಕು ಅಂತ ಹೇಳಿಲ್ಲ ನಾನು. ನಾವಿಬ್ರು ಕೊನೆ ತನಕ ಹೀಗೆ ಇರಬೇಕು ಅಂತ ಹೇಳಿದೆ ಅಷ್ಟೇ. ಯು ಬ್ರಾಡಿ ಫಾಲೋ ಅಣ್ಣ. ಅಣ್ಣ, ನನ್ನ ಆಸೆನೂ ಅದೇ, ನನಗೆ ಒಬ್ಬ ಅತ್ತಿಗೆಬೇಕು ಅಷ್ಟೇ. ಸುಧಾ, ನೀ ಡಾಕ್ಟರ್ ಆಗೋಕೆ ಇನ್ನು ಎಷ್ಟು ವರ್ಷ ಬೇಕು? 2 ಇಯರ್ಸ್. ಪರವಾಗಿಲ್ಲ, ಇನ್ನು ಟೈಮ್ ಇದೆ. ಯಾವುದಕ್ಕೆ? ನರ್ಸಿಂಗ್ ಹೋಮ್ ಕಟ್ಸೋಕೆ. ಜಾಗ ನೀ ಸೆಲೆಕ್ಟ್ ಮಾಡು, ಪ್ಲಾನ್ ನಾ ರೆಡಿ ಮಾಡ್ತೀನಿ. ಪ್ಲಾನ್ ಎಲ್ಲ ಹಾಗೆ ಇರಲಿ, ಅತ್ತಿಗೆ ಬರೋ ವಿಷಯ ಮೊದಲು ಹೇಳು. ಓ ಗಾಡ್, ಯಾಕೆ ಸುಮ್ಮನೆ ಅತ್ತಿಗೆ ಅತ್ತಿಗೆ ನನ್ನ ಪ್ರಾಣ ತೆಗಿತೀಯಾ ನೀ? ನನಗೊಂದು ಚಿಕ್ಕ ಸಂದೇಹ. ಏನು? ನಿಮ್ಗೇನಾದ್ರೂ ಲೈನ್ ಕೇರ್ ಆಗ್ಬೇಕಾ? ಯು ಬ್ಲಡಿ ಫೂಲ್, ಏನಾದ್ರೂ ಲವ್ ಗಿವ್ ನನಗೆ? ಸುಧಾಕರ್, ಸುಧಾಕರ್. ಓ ಕಿಟ್ಟು, ಏನಪ್ಪ ಮನೆಗೆ ಬಂದ್ಬಿಟ್ಟೆ? ಮನಸ್ಸು ಹೇಳ್ತು ಬಂದ್ಬಿಟ್ಟೆ. ಕೂತ್ಕೋ. ಇಷ್ಟು ದಿವಸ ಏನಾಗಿತ್ತು ನಿನ್ ಮನ್ಸಿಗೆ? ನಿದ್ದೆ ಮಾಡ್ತಾ ಇತ್ತು. ಯಾವಾಗ ಎದ್ದಿದ್ದು? ನಿನ್ನೆ ರಾತ್ರಿ. ಎಲ್ರು ನಿದ್ದೆ ಮಾಡ್ಬೇಕಾರೆ ನಿನ್ ಮನ್ಸು ಮಾತ್ರ ಎದ್ದು ಬಿಡುತ್ತ? ಅದೆಲ್ಲಿ ಹೇಳುತ್ತೀಯೋ, ಅವಳು ಎಬ್ಸಿದ್ಲು. ವಾಟ್? ಯಾರೋ ಸುಂದ್ರಿ. ಕರೆಕ್ಟ್, ಹೆಸರೇನೋ ಸುಂದ್ರಿ, ಆದ್ರೆ ವಾ 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 ವಾ. ಇನ್ನೇನು ವಾಲ್ಗ ಹುಚ್ಚು ಬಿಡುತ್ತಾನೆ? ವಾಲ್ಗ ಹುಚ್ಚು ಆಗಿದ್ರೆ ಪುರೋಹಿತ್ ಹತ್ರ ಹೋಗ್ತಾ ಇದ್ದೆ, ಡಾಕ್ಟರ್ ಹತ್ರ ಅವನ್ ಬರ್ತಿದ್ದ. ನೋ ಸುಧಾಕರ, ತುಂಬಾ ದಿವಸದಿಂದ ನನಗೊಂದು ವ್ಯಾಧಿ. ವೆರಿ ಗುಡ್. ನನ್ನ ಕಡೆ ನನ್ನ ಮೆಡಿಕಲ್ ಪರೀಕ್ಷೆ ಪಾಸ್ ಮಾಡಕ್ ಮುಂಚೆನೆ ಒಬ್ಬ ಗಿರಾಯಿಕೆ ಸಂಪಾದಿಸ್ಬಿಟ್ಟೆ. ಹೇಳೋ ಹೇಳೋ ಹೇಳೋ, ಏನ್ ನಿನ್ ವ್ಯಾಧಿ? ನಿದ್ದೆಲ್ಲಿ ಎದ್ದು ಓಡಾಡೋದು. ಲೇ ನಗಬೇಡ ಕಣ ಸುಧಾಕರ, ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನಮ್ಮ ಮನೆಗೆ ಒಬ್ಬ ನೆಂಟರು ಅವ್ರ ಮಗಳ ಜೊತೆ ಬಂದಿದ್ರು. ಯಥಾ ಪ್ರಕಾರ ನಾನು ನಿದ್ದೆಯಿಂದ ಎದ್ದು ಸೀದಾ ನಡ್ಕೊಂಡು ಹೋದೆ. ಆ ಹುಡುಗಿ ಮಲಗಿದ್ಲಲ್ಲ ಮಂಚ, ಅದ್ರ ಮೇಲೆ ಹತ್ತಿದೆ. ಅವಳು ಹೊತ್ಕೊಂಡಿದ್ಲಲ್ಲ ಹೊತ್ತಿಗೆ, ಅದ್ರ ಒಳಗಡೆ ನಾನು ಸೇರ್ಕೊಂಡೇ ಬಿಟ್ಟೆ. ಸೇರ್ಕೊಂಡೇ ಬಿಟ್ಟೇನೋ? ಆಮೇಲೆ? ಆಮೇಲೂ ಇಲ್ಲ ಮೇಲೂ ಇಲ್ಲ,
ನೋ ಆಕ್ಸಿಡೆಂಟ್. ನಾಚಿಕೆ ಅಂತ ಈ ದಿವಸ ಯಾರ ಹತ್ರನೂ ಹೇಳಿರ್ಲಿಲ್ಲ. ಹೀಗೆ ಇದ್ರೆ ಒಂದಲ್ಲ ಒಂದ್ ದಿವಸ ಆಕ್ಸಿಡೆಂಟ್ ಆಗತ್ತೆ ಅಂತ ನಿನ್ನ ಹೇಳಬೇಕು ಅಂತ ಓಡೋಡ್ಕೊಂಡು ಬಂದೆ. ಸುಧಾ, ಇವತ್ತು ನ್ಯೂಸ್ ಪೇಪರ್ ಅಲ್ಲಿ. ಸಾರಿ ಅಣ್ಣ, ನಾನು ಅಲ್ಲಿ ಬಾತ್ರೂಮ್ ಅಲ್ಲಿ ಓದ್ತಾ ಇದ್ದೆ, ಅಲ್ಲೇ ಬಿಟ್ಬಿಟ್ಟೆ. ಈಗ ತಂದ್ಬಿಟ್ಟೆ ಬಂದ್ಬಿಟ್ಟು. ಡೋಂಟ್ ವರಿ ಡಿಯರ್, ನಾನೇ ತಗೋತೀನಿ. ಅಣ್ಣ, ಇವನ್ ನಮ್ ಸ್ನೇಹಿತ ಕಿಟ್ಟು ಅಂತ. ನಮಸ್ಕಾರ ಸರ್, ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕೆ? ತಮ್ಮ ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಸರ್. ನನಗೂ ಅಷ್ಟೇ, ನಿನ್ನ ಕಂಡ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ನನ್ ತಮ್ಮ ಅಂದ್ರೆ ನಿಮ್ಗೆ ಎಷ್ಟಿಷ್ಟ ನೋಡು. ಏನ್ ಸರ್, ಇವತ್ತು ನೀವು ಸ್ನಾನ ಗಿನ ಮಾಡ್ತೀರಾ ಅಥವಾ ಹೀಗೆ? ಕ್ಯಾರಿ ಆನ್, ಕ್ಯಾರಿ ಆನ್. ಏನ ನೋಡ್ತಾ ಇದೀಯಾ? ಏನಿಲ್ಲ, ನಾನು ಇದುವರೆಗೂ ದಿಢೀರ್ ಇಡ್ಲಿ, ದಿಢೀರ್ ಸಾಂಬಾರ್, ದಿಢೀರ್ ಜಾಮೂನ್, ದಿಢೀರ್ ಪುಳಿಯೋಗರೆ ನೋಡಿದ್ದೀನಿ, ಈ ತರ ದಿಢೀರ್ ಸೀಮಂತಿಕೆ ನೋಡೇ ಇಲ್ಲ. ಲೇ ಬೆಪ್ಪು, ಇದು ಬಾಡಿಗೆ ಮನೆ. ಅಲ್ಲ ಕಣ, ನಮ್ಮ ಅಣ್ಣ ನನ್ಗೆ ಮೆಡಿಕಲ್ಗೆ ಓದ್ತಾ ಇದ್ದಾನಲ್ಲ, ಅದಕ್ಕೆ ತಕ್ಕಾಗಿರ್ಬೇಕು ಅಂತ ಕಷ್ಟಪಟ್ಟು ಸಂಪಾದನೆ ಮಾಡಿ ಇದೆಲ್ಲ ಏರ್ಪಾಡು ಮಾಡಿದ್ದಾನೆ. ಲಕ್ಕಿ ಫೆಲೋ, ಒಳ್ಳೆ ಬ್ರದರ್ ಸಿಗ್ದ ನಿನಗೆ. ಅದಿರ್ಲಿ, ನಿನ್ನ ಕಾಯಿಲೆ ವಿಷಯ ಹೇಳು. ಇಮ್ಮಿಡಿಯೇಟ್ ಆಗಿ ನೀನು ನನ್ನ ಕಾಯಿಲೆನ ವಾಸಿ ಮಾಡಬೇಕು ಅಷ್ಟೇ. ನಾನ್ ನಿನ್ ಕಾಯಿಲೆ ವಾಸಿ ಮಾಡ್ಬೇಕಾದ್ರೆ ಇನ್ ಮೂರು ವರ್ಷ ನಿನ್ ಸ್ಲೀಪ್ ಅಲ್ಲೇ ವಾಕ್ ಮಾಡ್ಬೇಕು. ವಾಕ್? ಹಾಗಾದ್ರೆ ನಾನು ಪಾದಯಾತ್ರೆಯಲ್ಲಿ ಹಿಮಾಲಯ ಪರ್ವತ ಹತ್ತು ಬಿಡ್ತೀನಿ. ಲೇ ಸುಧಾಕರ್, ಚಿಕಾಗೋಯಿಂದ ಒಬ್ಬ ಇಂಡಿಯನ್ ಡಾಕ್ಟ್ರು ನಮ್ ದೇಶಕ್ಕೆ ವಾಪಸ್ ಬಂದಿದ್ದಾರೆ. ಯಾವುದೇ ಕಾಯಿಲೆ ಆಗ್ಲಿ ಅದನ್ನ ಡಯಾಗ್ನೈಸ್ ಮಾಡಿ ಕ್ಯೂರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಲ್ಲಿದ್ದಾರೆ ಅವರು? ಒಂದಿನ ಡೆಲ್ಲಿ, ಒಂದಿನ ಬಾಂಬೆ, ಒಂದಿನ ಕಲ್ಕತ್ತಾ. ಓ, ಟೂರಿಂಗ್ ಡಾಕ್ಟರ್ ಅನ್ನು. ಹಾ, ನಮ್ಮೂರ್ಗೆ ಬರ್ತಾರೆ ಅಂತ ಪೇಪರ್ ಬಂದಿದೆ. ನೀನು ನನ್ನ ಜೊತೆ ಬಂದ್ರೆ ಡಿಸ್ಕಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ತಾನೇ, ನಾಳೆ ನೀನು ನಾನು ಆ ಶಿಕಾಗೋ ರಿಟರ್ನ್ ಡಾಕ್ಟರ್ ಹತ್ರ ಹೋಗೋಣ. ಹೋಗಿ ನಿಮ್ ಜಾಗ ಕೂತ್ರ ಹೋಗಿ ಹೋಗಿ. ನೀನು ಬಾಮ ಒಳಗೆ ಬಾಮ. ಏನು ಕಾಯಿಲೆ ನಿಮಗೆ? ನನಗಲ್ಲ, ನನ್ನ ಮಗುಗೆ. ಇವಳಿಗೆ ಚಿಕ್ಕ ವಯಸ್ಸಿನಿಂದಲೂ ಮೂರ್ಛೆ ರೋಗ ಇದೆ. ನಾಪ್ಕ ಇಟ್ಕೋ. ಸರ, ನಾಲ್ಕು ಬರ್ಕೊಂಡೆ ಸರ್. ಡಾಬು. ಡಾಬಾ? ನೀನ್ ಹೇಳ್ತಾಯಿ, ಇದು ಚಿಕಾಗೋ ಲ್ಯಾಂಗ್ವೇಜ್. ಒಂದು ಡಜನ್ ಡಾಕ್ಟರ್ಗಳಿಗೆ ತೋರಿಸಿದೀನಿ. ಡಜನ್ ಬಳೆ, ಒಂದು ಉಂಗ್ರ. ಬರ್ಕೊಂಡೆ ಸರ್. ಬಸವಾ ಸರ್, ಇವ್ರನ್ನ ಸ್ಪೆಷಲ್ ರೂಮ್ ಕರ್ಕೊಂಡು ಹೋಗು, ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ಲಿ. ಪೇಷಂಟ್ ರೆಡಿ. ನಮಸ್ಕಾರ ಡಾಕ್ಟ್ರ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ಕಾಯಿಲೆ? ಹೊಟ್ಟೆ ನೋವು. ಆರು ಉಂಗ್ರ. ಬರ್ಕೊಂಡೆ ಸರ್. ಗೋಲ್ಡ್ ಚೈನ್ ವಿತ್ ಲಾಕೆಟ್. ಹೇಳಿ ಹೇಳಿ, ಆಮೇಲೆ ಹೇಳಿ. ಅನ್ನ ತಿಂದು ಒಂದು ವರ್ಷವಾಯಿತು ಡಾಕ್ಟ್ರೆ. ಎರಡು ಹತ್ತು ಕಡ್ಕ. ಬರ್ಕೊಂಡೆ ಸರ್. ಬಸವಾ. ಎಸ್ ಸರ್. ಟ್ರೀಟ್ಮೆಂಟ್ ಶುರು ಮಾಡು. ಬನ್ನಿ ಸರ್. ಬರ್ತೀರಿ ಸರ್? ಬರಬೇಡ, ಹೋಗಪ್ಪ. ಪೇಷಂಟ್ ರೆಡಿ. ಏನು ಆಪರೇಷನ್ ಮಾಡ್ತೀರಾ? ಆಪರೇಷನ್ ಕೇಸ್ ಅಲ್ಲ, ಹೊಡೆದು ಕಿತ್ಕೊಳ್ಳೋ ಕೇಸ್. ಅಯ್ಯೋ, ಬಿಟ್ಬಿಟ್ರಪ್ಪ, ನಿಮ್ ಕೈ ಮುಗಿತೀನಿ ಕಣ್ರ. ಏನಯ್ಯ, ನಿನ್ ನೋಡಿದ್ರೆ ನೀನೇ ಇವತ್ತೋ ನಾಳೆ ನೆಗದು ಬೀಳೋಂಗಿದ್ಯಾ? ಇನ್ ನಿಮ್ ಚಿಕಾಗೋ ರಿಟರ್ನ್ ಡಾಕ್ಟ್ರು ನಮ್ಮನ್ನೇನು ಉಳಿಸ್ತಾರ, ಇಲ್ಲ ನಮ್ಮನ್ನ ನೆಗದು ಬೀಳಿಸ್ತಾರ? ನನ್ಗೊಂದ್ ಸಣ್ಣ ಡೌಟ್. ಏನ್ ಸರ್? ಒಳಗಿರೋ ಪೇಷಂಟ್ಸ್ ಆಚೆನೆ ಬರ್ತಾ ಇಲ್ಲ, ಇನ್ ಹೊಸ ಪೇಷಂಟ್ಸ್ ಒಳಗ ಹೋಗ್ತಾ ಇದಾರಲ್ಲ, ಏನಿದು ಅಂತ? ಏನಿಲ್ಲ ಸರ್, ಇದೊಂಥರ ಒನ್ ವೇ ಟ್ರಾಫಿಕ್, ಈ ಕಡೆಯಿಂದ ಹೋಗೋದು, ಹಿತ್ಲು ಬಾಲಿಂದ ಹೊರಗೆ ಬರೋದು ಅಷ್ಟೇ ಸರ್. ವಾಚ್ ತುಂಬಾ ಚೆನ್ನಾಗಿದೆ. ಬಂಗಾರದ? ಇಲ್ಲ, ಹಿತ್ತಾಳೆದ. ಅಯ್ಯೋ, ದರಿದ್ರ ಮನೆ ಆ ಕಡೆ ಹೋಗು. ಗುಡ್ ಮಾರ್ನಿಂಗ್ ಚಿಕನ್ ಡಾಕ್ಟರ್. ವಾಟ್? ಶಿಕಾಗೋ ಡಾಕ್ಟರ್. ಸಾರಿ, ಚಿಕಾಗೋ ಡಾಕ್ಟರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಪೇಷಂಟ್ ಯಾರು? ನಾನೇ. ಏನ್ ಕಾಯಿಲೆ? ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಡಾಕ್ಟರ್. ವಾಚ್? ನಿದ್ದೆ ಬಂದ್ರು ನಿದ್ದೆಲೆ ನಡೀತೀನಿ ಡಾಕ್ಟರ್. ಗೋಲ್ಡ್ ಚೈನ್? ನೀವು ಡಾಕ್ಟರ್ ಅಥವಾ ಚಿನ್ನ ಬೆಳ್ಳಿ ಗಿರ್ವಿ ಇಟ್ಕೊಳ್ಳೋರ? ಹೇ ಮಿಸ್ಟರ್, ಇದು ಚಿಕಾಗೋ ಟ್ರೀಟ್ಮೆಂಟ್. ಅದು ಆ ಸರ ಚಿನ್ನತ್ತಾನೆ,
ನಮ್ ತಂದೆ ಭಾರಿ ಜ್ಯುವೆಲರ್. ಎಷ್ಟು ಸಾವಿರ? 10,000. ಸರಿ, ಇದೆಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ? ನಿನಗೆ ಈ ಕಾಯಿಲೆ ಬರೋಕೆ ಈ ಚಿನ್ನದ ಸರನೇ ಕಾರಣ. ವಾಟ್? ಸರದಿಂದ ಕಾಯಿಲೆ ಬರುತ್ತಾ? ಎಸ್, ದಿಸ್ ಇಸ್ ಲೇಟೆಸ್ಟ್ ಇನ್ವೆನ್ಷನ್. ಜಗತ್ನಲ್ಲಿ ಬರ್ತಾ ಇರೋ ಕಾಯಿಲೆಗಳಿಗೆಲ್ಲ ಈ ಬಂಗಾರನೇ ಕಾರಣ. ಬಸವಾ, ಎಸ್ ಸರ್, ಟೇಕ್ ಹಿಮ್ ಟು ಟ್ರೀಟ್ಮೆಂಟ್ ರೂಮ್. ಬನ್ನಿ ಸರ್. ಪೇಷಂಟ್ ರೆಡಿ. ಅವರು ನಮ್ಮವ್ರು ಸುಧಾಕರ್, ಆ ಲಕ್ವಾನ ನಮಗ ಒಂದ್ವೇ ಅಂತ ಹೇಳದ್ನಲ್ಲ, ನೋಡ್ದ್ಯಾ ಇಲ್ಲಿ? ಅಯ್ಯೋ, ಇವರೇ ಶಿಕಾಗೋ ಡಾಕ್ಟರ್ ಅಂತ ಕಾಣಿಸ್ಕೊಡೋ. ಗುಡ್ ಮಾರ್ನಿಂಗ್ ಡಾಕ್ಟರ್, ನಾನು ರಾತ್ರಿ ಹೊತ್ತು ನಿದ್ದೆಯಲ್ಲಿ ಎದ್ದು ಓಡಾಡ್ತೀನಿ. ಮೊದಲು ಬಿಚ್ಚ. ಇವನೇನಾ? ಇವನೇ ಇವನೇ ಇನ್ಸ್ಪೆಕ್ಟರ್. ಗೂಂಡಾಗಳನ್ನೆಲ್ಲ ಒಳಗಡೆ ಬಿಟ್ಬಿಟ್ಟು ಪಾಪ ಡಾಕ್ಟರ್ನ ಕಟ್ಟಾಕ್ಸಿದ್ದು. ಐ ಸಿ, ಇವನು ಉತ್ತರಿಂಡಿ ಆದವನು. ಇವನಿಗೆ ಎಲ್ಲಾ ಭಾಷೆನೂ ಚೆನ್ನಾಗಿ ಗೊತ್ತು. ಬೇಕಾದಷ್ಟು ಕಡೆ ವೇಷ ಧರಿಸಿ ಮೋಸ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಇವನು ಹಿಡ್ಕೊಟ್ಟವರಿಗೆ 10,000 ರೂಪಾಯಿ ರಿವಾರ್ಡ್ ಕೊಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ. ಅಯ್ಯೋ, ಈ ವಿಷಯ ಮೊದಲೇ ಗೊತ್ತಿದ್ರೆ ಅವನ ಕುತ್ತಿಗೆನ ಕಟಕಟ ಅಂತ ಮುರಿದು ನಿಮ್ ಕಾಲು ತರ್ತಂದು ಹಾಕ್ಬಿಡ್ತಿದ್ವಿ. ಛೇ, ಏನೇ ಆದ್ರೂ ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲದೆ ಇದ್ರೆ ಅವನು ಇವ್ರ ಜೀವ ತೆಗೆದು ಓಡ್ ಹೋಗ್ತಿದ್ದ. ನಿಜವಾಗ್ಲೂ ನಾನು ನಿಮ್ ಧೈರ್ಯ ಮೆಚ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಇಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು, 10,000 ರೂಪಾಯಿ ರಿವಾರ್ಡ್ ಸಿಕ್ತಂಗಾಯ್ತು. ಬರ್ತೀವಿ ಸರ್. ಸ್ನೇಹಿತರೆ, ಲೇಡಿ ಸ್ನೇಹಿತರೆ, ಜೆಂಟ್ ಸ್ನೇಹಿತರೆ, ಇವತ್ತಿಗೆ ನನಗೆ 28 ವರ್ಷ ಆಯ್ತು. ಏನು ಬಂತು ಪ್ರಯೋಜನ? ಒಂದೇ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೇ ಇದ್ದೀನಿ. ನಾನೊಬ್ಬ ದೊಡ್ಡ ಲಾಯರ್ ಆಗ್ಬೇಕು ಅಂತ ನಮ್ಮ ಅಪ್ಪನ ಆಸೆ. ಆದ್ರೆ ಒಂದೇ ಪರೀಕ್ಷೆಯಲ್ಲಿ 10 ವರ್ಷ ಫೇಲ್ ಆದವ್ರಿಗೆ ಕಂಪಲ್ಸರಿ ಪಾಸ್ ಮಾಡಿಸ್ತೀವಿ ಅನ್ನೋ ರೂಲ್ಸ್ ಬರೋ ತನಕ ನಾನು ಲಾಯರ್ ಆಗೋದಿಲ್ಲ ಅನ್ನೋದು ನಮ್ಮ ಅಪ್ಪನ ಗೊತ್ತೇ ಇಲ್ಲ. ಪರೀಕ್ಷೆ ಅಂತೂ ಬೇಗ ಬೇಗ ಪಾಸ್ ಮಾಡಲ್ಲ, ಕೇಕ್ ಆದ್ರೂ ಬೇಗ ಬೇಗ ಕಟ್ ಮಾಡೋ. ಕರೆಕ್ಟ್. ನಾನ್ ಇವಾಗ ಇದನ್ನೆಲ್ಲ ಊದಿದ ತಕ್ಷಣ ನೀವೆಲ್ಲ ಏನ್ ಹೇಳ್ತೀರಾ? ಹ್ಯಾಪಿ ಬರ್ತ್ಡೇ ಟು ಯು. ನೋ 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 ನೋ, ಕಿಟ್ಟು ಲಾಯರ್ ಆಗ್ಲಿ, ಕಿಟ್ಟು ಲಾಯರ್ ಆಗ್ಲಿ. ಆಗ ದೇವ್ರು ಮುಂದಿನ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಅಂತಾನೆ. ಒಳ್ಳೆ ಹ್ಯಾಪಿ ಬರ್ತ್ಡೇ ಟೈಮ್ ನಲ್ಲಿ ಅಪಶಕುನ. ಇಲ್ಲಪ್ಪ ಇಲ್ಲಪ್ಪ, ನೀನ್ ಕಟ್ ಮಾಡು. ಶಲೆ ಕಟಿ, ಶಲೆ ಕಟಿ ಅಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸರ್ 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 ಸರ್, ಕಳ್ಳ 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 ಸರ್ ಕಳ್ಳ. ಎಲ್ಲಿ ಮಾಡಿ ಮೇಲೆ? ಎಷ್ಟು ನೋಡ್ಕೊ, ನನ್ನ ಕಳ್ಳನ್ ಗಮನಿಸ್ಕೊತೆ. ಬಿ ಕೇರ್ಫುಲ್. ಯಾ
ಹೌದಾ? ಯಾಕೊಬ್ಬನೆ ಕತ್ತಲ್ಲಿ ಕೂತಿದ್ಯಾ? ಅರೆ ಯಾಕೆ ಮೌನವಾಗಿದೀಯಾ? ಕಮ್ ಆನ್, ಈ ವಯಸ್ಸಲ್ಲಿ ಜಾಲಿ ಆಗಿರೋದು ಬಿಟ್ಬಿಟ್ಟು ವಾಟ್ ಇಸ್ ದಿಸ್ ಐಸೆ? ಕಮ್ ಕಮ್, ಲೆಟ್ಸ್ ಹ್ಯಾವ್ ಡಿನ್ನರ್, ಕಮ್. ಎಲ್ಲಿಗೆ ಹೋಗ್ತಾ ಇದೀಯಾ? ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ. ನಿನ್ನಂತ ಬಂಡ ನನಗಿದ್ನಲ್ಲ ಅಂತ ಮರೆಯೋಕ್ ಪ್ರಯತ್ನ ಪಡ್ತೀನಿ. ಇಷ್ಟು ದಿನ ಕಣ್ಣ ನೆರಳಲ್ಲಿ ಬದುಕಿದ್ನಲ್ಲ ಅಂತ ಕಣ್ಣೀರ್ ಸುರಿಸ್ತೀನಿ. ಸುಧಾ, ಅದಕ್ಕೆ ಮುಂಚೆ ನಾನು ಯಾಕೆ ಕಳ್ಳ ಆದೆ ಅನ್ನೋದನ್ನ ಯೋಚನೆ ಮಾಡೋ. ಸುಲಭವಾಗಿ ಹಣ ಸಂಪಾದನೆ ಮಾಡಬೇಕಾಗಿತ್ತು, ಶ್ರೀಮಂತ ಅನ್ಸ್ಕೋಬೇಕಾಗಿತ್ತು, ಕಾರಲ್ಲಿ ಬೀದಿ ಬೀದಿ ಸುತ್ತಕೊಂಡು ಮಜಾ ಮಾಡಬೇಕಾಗಿತ್ತು ಅದಕ್ಕೆ. ಸುಧಾ, ಇಲ್ಲ ಸುಧಾ, ಇಲ್ಲ. ನನ್ನ ತಮ್ಮನ್ನ ಸುಖವಾಗಿಡಬೇಕಾಗಿತ್ತು, ಅವನ್ನ ಓದಿಸಿ ಡಾಕ್ಟರ್ ಮಾಡಬೇಕಾಗಿತ್ತು. ಸುಳ್ಳು, ನೀನು ಮಾಡಿರೋ ನೀಚ್ ಕೆಲಸಕ್ಕೆ ನನ್ನನ್ನು ಯಾಕೆ ಗುರಿ ಮಾಡ್ತೀಯ? ನಾನು ಹೇಳಿದ್ನ ಕಳ್ತನ ಮಾಡಿ ನನ್ನ ಸಾಕು ಅಂತ? ನೀನ್ ಹೇಳಿಲ್ಲ ಕಣೋ, ಆದ್ರೆ ನಿನ್ ಮೇಲಿರೋ ಪ್ರೀತಿ ಹೇಳ್ತು. ಪ್ರೀತಿ ಪ್ರೀತಿ ನಾಟಕ, ಪರೇನ್ ನಾಟಕ. ಮಿಸ್ಟರ್ ಮೋಹನ್ ರಾಜ್, ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ಸತ್ಯವಾದ ಉತ್ತರ ಕೊಡು. ನೀನ್ ನಿಜವಾಗ್ಲೂ ನಮ್ಮ ಅಪ್ಪನ ಮಗನೇನಾ? ನಾನ್ ನಮ್ಮಪ್ಪನ್ ಮಗ. ನನ್ನ ಮೈನಲ್ಲಿ ಹರಿತಾ ಇರೋದು ನಮ್ಮಪ್ಪನ ರಕ್ತನೇ. ನಮ್ಮಪ್ಪನ ರಕ್ತ ನನ್ನ ಮೈನಲ್ಲಿ ಹರಿತಾ ಇರೋದ್ರಿಂದಾನೆ ಚಿಕ್ಕ ವಯಸ್ಸಿನಿಂದ ನಿನ್ನ ಸಾಕಿ ಬೆಳೆಸಿ ದೊಡ್ಡವನಾಗಿ ಮಾಡಿ ಓದಿಸ್ತಾ ಇರೋದು. ಇವತ್ತು ನಿನ್ನ ನನ್ನ ಹೊಡೆದು ಸಾಯಿಸಿದ್ರು ಸರಿ, ನಿನ್ನಂತ ಅವನ ಜೊತೆ ನಾನಿರಲ್ಲ. ನಾನು ಹೋಗೇ ಹೋಗ್ತೀನಿ. ಹೋಗ್ತೀಯ? ಹೌದು, ನನ್ನನ್ನು ಬಿಟ್ಟು ಹೋಗ್ತೀನಿ. ಹೋಗ್ತೀನಿ ನಿಶ್ಚಯ ಸುಧಾಕರ್. ನಿನ್ನ ಕೈ ಕಾಲು ಮುರಿದು ಈ ಮನೇಲಿ ಕೂರಿಸ್ತೀನಿ ಹೊರತು ಈ ಮನೆ ಬಿಟ್ಟು ನಿನ್ನ ಆಚೆ ಕಳಿಸೋದಿಲ್ಲ. ಬಾಟ್ಲ್ ಕೊಡ ಇಲ್ಲಿ. ಮರ್ಯಾದೆ ನನ್ನ ಬಾಟ್ಲ್ ಕೊಡ್ಬಿಡು. ಕೊಡಲ್ಲ ಅಂದ್ರೆ ಮುಗೀತು. ರಾಸ್ಕಲ್, ನನ್ನ ಮೈಕೆ ಮೂಳೆ ಮುಳುಸ್ಕೋಬೇಕು ಅಂತ ಆಸೆನಾ? ಕುಡಿಯೋಕ್ಕೂ ಲಿಮಿಟ್ ಇರುತ್ತೆ. ಲಿಮಿಟ್, ವಾಟ್ ಈಸ್ ಲಿಮಿಟ್? ನಾನು ಕುಡಿಬೇಕು ಕುಡಿಬೇಕು ಕುಡಿದ್ ಸಾಯ್ಬೇಕು. ಐ ವಾಂಟ್ ಟು ಡೈ. ನಮ್ಮ ಪಾಪ್ ಸಿಂಗರ್ ಯಾಕೋ ಸುಮ್ಮನೆ ತೊಂದರೆ ಕೊಡ್ತೀಯ? ಪಾಪ್ ಸಿಂಗರ್ ಯಾಕೋ ಡಿಸ್ಟರ್ಬ್ ಮಾಡ್ತೀಯ? ಅರೆ ಓಡೆ ಓಡು ಫುಟ್ಬಾಲ್ ತರ ಇಷ್ಟೇ ವಾಪಸ್ ಬಂದ್ಬಿಟ್ಟಿಯಲ್ಲ.
ಮಗು ಮೇರೆ ಬಾಳು ನನ್ನ ಬಾಟ್ಲು. ಏಯ್ ಮಹಾಪತಿಯೊಳದೆ ರೇಣುಕಾ ದೇವಿ ಹಾಗೆ ನಾವು ಪವಿತ್ರವಾಗಿದ್ರೆ ಈ ಒಡಗಿರೋ ಬಾಳು ಚೂರೆಲ್ಲ ಸೇರಿ ಒಂದಾಗಿ ನಾನು ಕಾಯಿ ಬಂದ್ಬಿಡ್ಬೇಕು. ಓಕೆ ನೀನು ನಿಂತಿದ್ಯಾ ಬಾ. ಅರೆ ಗುಡ್ ಬಾಯ್ ಹೆಮ್ಮ ಬಾ. ನಾನ್ ಜಾಸ್ತಿ ಕುಡಿದಿರೋದಿಲ್ಲ ನಾನು ಸರಿಯಾಗಿದೆ. ಸರಿಯಾಗಿದೆ ಏ ಯು ಬ್ರಾಡಿ ಟ್ರಾವೆಲ್ ಮ್ಯಾನೇಜರ್ ಹೌ ಆರ್ ಯು ಹೌ ಇಸ್ ಯುವರ್ ಮಿಸ್ ಮ್ಯಾನೇಜ್ಮೆಂಟ್ ಫ್ಯಾಕ್ಟ್ರಿ. ಏ ಶಟ್ ಅಪ್ ಯು ಶಾಪ್. ಏನಲ್ಲಿ ನನ್ನ ನಿನ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರೋ ಕೂಲಿಂದ ತಿಳ್ಕೊಂಡಿದೀಯನಲ್ಲಿ. ಏಯ್ ನೋಡ ನೋಡ ಬಾಣ ಬಾ. ಸುಧಾ ಸುಧಾ ಈ ರಾಸ್ಕಲ್ಲೆ ಈ ರಾಸ್ಕಲ್ಲೆ ನನ್ನ ಕೊರಳಿಗೆ ಕಳ್ಳನ್ ಪಟ್ಟ ಕಟ್ಟಿ ನನ್ನ ಫ್ಯಾಕ್ಟ್ರಿಯಿಂದ ಡಿಸ್ಮಿಸ್ ಮಾಡಿತು. ಯಾವ ಹೊತ್ತಿನ ಡಿಸ್ಮಿಸ್ ಮಾಡಿದ್ನು ಯಾವ ಹೊತ್ತಲ್ಲಿ ನನ್ನ ಕಳ್ಳ ಮಾಡಿದ್ನು ಅವತ್ತಿಂದ ನಾನು ಕಳ್ಳನೇ ಆಗ್ಬಿಟ್ಟೆ. ಪರವಾಗಿಲ್ಲ ಅದೆಲ್ಲ ಈಗ ಯಾಕೆ ಬಾ ಮನೆಗೆ ಹೋಗೋಣ ಬಾ. ನನ್ನ 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 ನಾನು ಇವನು ಸುಮ್ಮನೆ ಬಿಡೋದಿಲ್ಲ. ಐ ವಾಂಟ್ ಟು ಕಿಕ್ ದಿ ಹಲೋ ಅಂಡ್ 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 ಕಿಕ್ ದಿ ಹಲೋ ಅಂಡ್ 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 ಹಲೋ ಸುಮ್ಮನೆ ಅಣ್ಣ ಕ್ಷಮಿಸಿ ಸರ್ ಇವತ್ತು ನಮ್ಮ ಅಣ್ಣ ಸ್ವಲ್ಪ ಕುಡಿದ್ಬಿಟ್ಟಿದ್ದ. ನೋ 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 ಅಣ್ಣ ಏ ನನ್ನ ತಮ್ಮ ಇಳಾನೆ ಅಂತ ನೀನು ಸುಮ್ಮನೆ ಬಿಟ್ಟಿದ್ದೀನಿ ಇಲ್ದಿದ್ರೆ ಬಿಡ್ತಿದ್ದೆ.
ಮಾಡ್ತಿರೋ ಕೆಲಸ ತಪ್ಪು ಅಂತ ಗೊತ್ತಿದ್ರು ಮತ್ತೆ ಮತ್ತೆ ಅದೇ ಅನ್ಯಾಯ ಮಾಡ್ತೀರಲ್ಲ. ಸುಧಾ, ಇದೊಂದ್ಸಲ ಪ್ಲೀಸ್, ನಿಮ್ಮಲ್ಲಿ ಸತ್ತು ನಾನು ಕಳ್ತನ ಮಾಡೋದಿಲ್ಲ. ನಂಬಿಕೆ ನನಗಿಲ್ಲ. ಹೆತ್ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಸಲ ಕದಿಯೋ ಹಣದಲ್ಲಿ ನ್ಯಾಯವಾದ ರೀತಿ ನಾ ವ್ಯಾಪಾರ ಮಾಡ್ತೀನಿ. ಟೈಟ್ ಅಂಡರ್ಸ್ಟ್ಯಾಂಡ್ ಮೀ. ಕಳೆದಂತ ಹಣದಲ್ಲಿ ನ್ಯಾಯವಾದ ಬದುಕ ಹಣ ಮರಳಲ್ಲಿ ಮನೆ ಕಟ್ಟಿದ್ರೆ ಅದು ನಿಲ್ಲುತ್ತಾ? ಬೇಡ ಪಾವಗಣ. ಸುಧಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ, ಡೋಂಟ್ ಫೋರ್ಸ್ ಮೀ. ನೀವು ಒಳ್ಳೆ ಮಾತಿಂದ ಬರ್ತೀಯ ಅಥವಾ ಕೂಗ್ಬಿಟ್ಟು ಗಲಾಟೆ ಮಾಡ್ಲಾ? ಬೇಡ ಸುಧಾ, ಕೂಬೇಡ, ಪ್ಲೀಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಣ ಸುಧಾ, ಖಂಡಿತ ನಾನು ಹೇಳ್ತಿದ್ದೀನಿ, ಇದಾದ್ಮೇಲೆ ನಾನು ಖಂಡಿತ ಕಳ್ತನ ಮಾಡೋದಿಲ್ಲ. ಹಲೋ, ಪೊಲೀಸ್ ಸ್ಟೇಷನ್? ಹಾ, ನಾನು ಇಂಡಸ್ಟ್ರಿಯಲಿಸ್ಟ್ ಭೀಮರಾಯ್ ಇರಬಂಗ್ಲು ಲಕ್ಷ್ಮಿ ಮಾತಾಡ್ತಿರೋದು. ನಮ್ಮನೆಗಿಬ್ರು ಕಳ್ಳರು ಬಂದಿದ್ದಾರೆ, ಅವ್ರು ತಪ್ಪಿಸ್ಕೊಳ್ದೇ ಇರೋ ಹಾಗೆ ಹೊರಗಡೆಯಿಂದ ಬೋಲ್ಟ್ ಮಾಡಿದ್ದೀನಿ, ಬೇಗ ಬನ್ನಿ. ಪೊಲೀಸ್ ಬರ್ತಾ ಇದ್ದಾರೆ, ಪೊಲೀಸ್ ಬರ್ತಾ ಇದ್ದಾರೆ. ಪ್ಲೀಸ್ ಬೇಡ ನೋಡು, ಪ್ಲೀಸ್ ಬೇಡ ಬೇಡ, ನನಗೆ ಕೋಪ ಬರುತ್ತೆ. ಏನಾದ್ರೂ ಸರಿ, ನಾನು ನಿನ್ ಕಳ್ತನ ಮಾಡಕ್ ಬಿಡಲ್ಲ. ನಾನು ಸುಧಾ, ಮೊದ್ಲು ತಪ್ಪಿಸ್ಕೋ ಹೋಗು. ಮೊದ್ಲೇನು ಹೋಗೋಣ, ನೀ ಮೊದಲು ನಾನು ಆಮೇಲೆ ಬರ್ತೀನಿ, ನಡಿ ಪ್ಲೀಸ್. ಮೊದ್ಲು ನೀನು ಹೋಗೋಣ, ಬೇಡ ಸುಧಾ, ನಡಿ ಪ್ಲೀಸ್ ಹೋಗು. ಡಗ್ಮು, ಅಲ್ಲಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಮೇಡಮ್, ಎಲ್ಲಿ ಯಾರೋ ಒಬ್ಬ ಆ ಕಡೆ ಹೊಡೆದ, ಒಬ್ಬ ಈ ಕಡೆ ಹೊಡೆದ, ಬಿಪಿಡಿ ಇನ್ಸ್ಪೆಕ್ಟರ್ ಹಿಡಿಯಿರಿ ಅವ್ರನ್ನ. ನಿಮ್ಮ ಒಂದು ಆ ಕಡೆ ಹೋಗಿ, ಬಾಕಿ ಅವ್ರನ್ನ ಫಾಲೋ ಮಾಡಿ. ಬಿದ್ದು ಹೋಗಿದ್ದಾನೆ ಅವನು, ಈಜಿ ದಡಾಸ ಹೇಳೋದಕ್ಕೆ ಮುಂಚೆ ಅವನ್ನ ನೀಡಬೇಕು, ಬೇಗ ಬನ್ನಿ. ನೀನು ಅವನಿಗೆ ಒಪ್ಕೊಂಡ್ರೆ ಸರಿ, ಇಲ್ಲರೂ ಚೆನ್ನಾಗಿ ಹೊಡೆದು ಬಾಯಿ ಬಿಡಿಸಬೇಕಾಗುತ್ತೆ. ಇಲ್ಲ ಸರ್, ನನಗೇನು ಗೊತ್ತಿಲ್ಲ. ಇಂಪಾಸಿಬಲ್, ನೀನು ಅವನ್ ಗೊತ್ತಿಲ್ಲ, ನೀನು ಅವನ ಜೊತೆ ಕಳ್ತನ ಮಾಡ್ಲಿಕ್ಕೆ ಹೋದೇನು? ನಾನೇನ್ ಮಾಡ್ಲಿ ಸರ್, ಚಾಕು ತೋರಿಸಿ ನನ್ನ ಜೊತೆಲಿ ಬರ್ದೇ ಹೋದ್ರೆ ಕೊಂದಾಗ್ ಬಿಡ್ತೀನಿ ಅಂತ ಹೆದರ್ಸ್ತಾ, ಅದಕ್ಕೆ ಹೋದೆ. ನಿಜ ಹೇಳ್ಬೇಕು ಅಂದ್ರೆ ಅವನ್ ಮುಖ ಸಹ ನಾನು ಸರಿಯಾಗಿ ನೋಡಿಲ್ಲ ಸರ್. ನನ್ನ ನಂಬಿ ಸರ್, ನಾನು ಕಳ್ಳ ಅಲ್ಲ, ನಾನು ಕಾಲೇಜ್ ಸ್ಟೂಡೆಂಟು. ನಿನ್ನ ತಂದೆ ತಾಯಿ ಯಾರಾದ್ರೂ ಇದಾರೇನು? ಇಲ್ಲ ಸರ್, ತಂದೆ ತಾಯಿ ಇಬ್ರು ಇಲ್ಲ, ಅಣ್ಣ ಒಪ್ಪಿದ್ದಾನೆ, ತುಂಬ ಮರ್ಯಾದಸ್ತ ಸರ್. ಅವನಿಗೆ ನಾನು ಇಲ್ಲಿರೋ ವಿಷಯ ಗೊತ್ತಾದ್ರೆ ಪ್ರಾಣನ ಬಿಟ್ಬಿಡ್ತಾನೆ, ದಯವಿಟ್ಟು ಅವನಿಗೆ ವಿಷಯ ತಿಳಿಸ್ಬೇಡಿ. ಗುಂಡೆತ್ತಾಗ್ಲೇ ಸತ್ತು ಹೋಗಿದ್ದಾನೆ ಅಂತ ಕಾಣುತ್ತೆ, ಬಾಡಿನ ಆಸ್ಪತ್ರೆ ಸಾಸಿ. ಹ್ಮ್, ಕ್ವಿಕ್ ಬೇಗ ಸರ್. ಸರ್, ನಿಮ್ ಕಾಲ್ ಇಟ್ಕೊಂಡು ಬೇಡ್ಕೋತೀನಿ ಸರ್, ನಮ್ಮ ಅಣ್ಣನ್ಗೆ ಏನೊಂದು ವಿಷಯ ತಿಳಿಸ್ಬೇಡಿ. ನನ್ನ ಭವಿಷ್ಯದ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ ಸರ್, ಪ್ಲೀಸ್ ಸರ್. ನಿನ್ನೆ ರಾತ್ರಿ ಅವನ ಜೊತೆ ಕಳ್ತನ ಮಾಡಕ್ ಬಂದಿದ್ದನು, ಬ್ರಿಡ್ಜ್ ಮೇಲಿಂದ ನೀರಿಗೆ ಬಿದ್ದು ಸತ್ತು ಹೋಗಿದ್ದ, ಅವನ್ ಬಾಡಿ ಸಿಕ್ಕಿದ್ದೆ, ಹಾಸ್ಪಿಟ್ಲಿಗೆ ಪೋಸ್ಟ್ ಮಾಡಮ್ ಕಳ್ತಿದ್ದೀನಿ. ಅಣ್ಣ,
ನೆನ್ನೆ ಒಂದು ಮರ್ಡರ್ ಕೇಸ್ನ ಡಿಟೆಕ್ಟ್ ಮಾಡಕ್ ಹೋಗಿದ್ದೆ. ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ, ಅದಕ್ಕೆ ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಬೈದಿ ಬೈ, ತಾವ್ಯಾರು? ಕ್ಲೈಂಟ್. ಕ್ಲೈಂಟ್? ಇಷ್ಟು ವರ್ಷಕ್ಕೆ ನಾನು ನೋಡ್ತಾ ಇರೋ ಮೊದಲನೇ ಕ್ಲೈಂಟ್ ನೀವು, ಮೊದಲನೇ ಕೇಸ್ ನೀವು. ಅಂತ ಕೇಸ್ ನಿಂತ್ಕೊಳ್ಳೋದಾ ಇದು? ಕೂತ್ಕೊಳ್ಳೋ ಕೇಸ್. ಕೇಸ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಕೇಸ್. ಏನ್ ಕೇಸ್ ನಿಮ್ದು? ನನ್ನ ಹೆಸರು ಮೋಹಿನಿ ಅಂತ. ನೋಡಿ, ನನ್ನ ಫ್ರೆಂಡ್ ನನ್ನ ನಾಯಿ ಮರಿ ತಗೊಂಡು ಅವಳು ತೋಂತಿದ್ದಾಳೆ. ವಾಟ್ ಡು ಯು ಮೀನ್ ಮಿಸ್? ಈ ನಾಯಿ ಕತ್ತೆ ಕುದುರೆ ಕೇಸ್ ಎಲ್ಲ ನಾನ್ ತಗೊಳಲ್ಲ. ಯಾಕೆ? ಅದಕ್ಕೆ ಅಂತ ವೆಟರ್ನರಿ ಲಾಯರ್ಸ್ ಇರ್ತಾರೆ, ಅವ್ರಿಗೆ ಕೊಡಿ ಈ ಕೇಸ್ನ. ಆ ವೆಟರ್ನರಿ ಲಾಯರ್ ಮನೆ ಎಲ್ಲಿದೆ ಅಂತ ಸ್ವಲ್ಪ ಹೇಳ್ತೀರಾ? ಒಳ್ಳೆ ಲೂಸ್ ಸಿಕ್ತಲ್ಲಪ್ಪ ನಮಗೆ. ನಿಮ್ಮನ್ನಲ್ಲ ರೀ, ನೀವ್ ಹೇಳಿದ್ರಲ್ಲ ಕೇಸ್ ಅದು ಸ್ವಲ್ಪ ಟೈಟ್ ಆಗಿಲ್ದೆ ಲೂಸ್ ಲೂಸ್ ಆಗಿದೆ ಅಂತ ಹೇಳಿ. ಮತ್ತೆ ಅವ್ರ ಮನೆ ಎಲ್ಲಿದೆ ಅಂತ ಹೇಳಿ. ಅದು ಅವರು ತೆನಾಲಿ ರಾಮಕೃಷ್ಣ ಮನೆ ಹಿಂದ್ಗಡೆ ಇದ್ದಾರೆ. ತೆನಾಲಿ ರಾಮಕೃಷ್ಣನ್ ಮನೆ ಎಲ್ಲಿದೆ? ಅದು ಕೃಷ್ಣದೇವರಾಯನ ಅರಮನೆಯಲ್ಲಿದೆ. ಹೌದಾ? ಅರಮನೆ ಎಲ್ಲಿದೆ? ಅದು ನಮ್ಮ ಅಜ್ಜಿ ಮನೆ ಹಿಂದಿದೆ. ನೋಡಿ, ಈ ಹಾಳು ಹಂಪೆ ಇದಲ್ಲ ಅಲ್ಲಿದೆ. ಹಂಪೆ? ಹಂಪೆ ತಾನೆ ಹೋಗ್ಬೇಕು. ಸೀದಾ ರೈಲ್ವೆ ಸ್ಟೇಷನ್ ಹೋಗಿ ಹಂಪೆಗೆ ಅಂತ ಕೇಳಿ, ಒಂದ್ ಟಿಕೆಟ್ ಕೊಡ್ತಾನೆ ಚುಕು 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 ಅಂತ. ಹಂಪೆಗೆ ಹೋಗಿ ಸೇರ್ಕೊಂಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ತಗೋತೀರಾ? ಏನು ಫೀಸು? ನನಗ ಮೊದಲನೇ ಕೇಸು, ಮೊದಲನೇ ಫೀಸು. ವೆರಿ ವೆರಿ ಹ್ಯಾಪಿ. ಬರ್ತೀನಿ. ಥ್ಯಾಂಕ್ ಯು. ಅಯ್ಯೋ ಮಲ್ಲಿಗೆ, ಮಲ್ಲಿಗೆ, ಮೈ ಡಾರ್ಲಿಂಗ್ ಮಲ್ಲಿಗೆ. ಏನ್ರಿ ಅದು? ತುಂಬಾ ಪ್ರೀತಿಯಿಂದ ಕರಿತಾ ಇದ್ದೀರಲ್ಲ. ಸಂಪಾದನೆ ಮಾಡಿದೀನಿ, ಅದಕ್ಕೆ ಪ್ರೀತಿಯಿಂದ ಕರಿತಾ ಇದ್ದೀನಿ. ನೋಡ್ತೇನೆ ನಿನ್ನ ಗಂಡನ್ನ ಕೂಪಲ್ಲಿ ಗಂಡು. 10 ನಿಮಿಷದಲ್ಲಿ 100 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟ. ಅಯ್ಯೋ ಅಯ್ಯೋ, ಮಾಡ್ಕೊಂಡೆ ನಿನ್ ಸಂಪಾದನೆಗೆ. ಏನೋ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡ್ರೆ ಜಂಬ ಹೊಡಿತೀರಲ್ಲ. ಏಯ್, ಇವತ್ತು 100 ರೂಪಾಯಿ ಸಂಪಾದನೆ ಮಾಡಿರ್ಬೋದೆ, ನಾಳೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಕಣೆ. ಮೊದಲನೇ ಸಂಪಾದನೆ ನಿನ್ ಕೈಗೆ ಸೇರ್ಬೇಕು. ಲೇ, ಕೈ ಕೊಟ್ಟಿದ್ದೀನಿ, ಕೆನ್ನೆಗೇನಾದ್ರು ಕೊಡಬಾರ್ದ? ಏನ್ರಿ ಅದು? ಕೊಡೆ ಕೊಡೆ ಕೊಡೆ. ಲಾಯರ್ ಕೃಷ್ಣಮೂರ್ತಿ ಇದಾನಾ? ಇವನಿಗೆ ಮೂಡ್ ಬರೋದೇ ಅಪರೂಪ. ಅಷ್ಟರಲ್ಲೇ ಡಿಸ್ಟರ್ಬೆನ್ಸ್? ಯಾವನ ಗಂಡಸು ಅಂತ ಕಾಣುತ್ತೆ. ನೀನ್ ಹೆಂಗ್ಸು, ಒಳಗೋಗು ಒಳಗೋಗು. ಯಾರಪ್ಪ ಅದು? ಲಾಯರ್ ಕೃಷ್ಣಮೂರ್ತಿ ಇಲ್ಲ ಇದಾನೆ. ಬಾ ಬಾ. ಕುರ್ಚಿ ಮೇಲೆ ಕಾಲಿಟ್ಬಿಡ್ರಿ. ಎಲ್ ಕುಡ್ಸೋದ್ ನಿಮ್ಮನ್ನ? ನೆಲ್ದ ಮೇಲೆ ಕುತ್ಕೋತೀರಾ? ನೀನೇನ ಲಾಯರ್? ನಾನೇ. ಕರಿ ಕೋಟು, ಬಿಳಿ ಶರ್ಟು, ಕರಿ ಟೈ, ಡೌಟ್ ಇದ್ರೆ ಬೋರ್ಡ್ ನೋಡ್ಕೊಳ್ಳಿ. ನಮಗೇನಾಗ್ಬೇಕಾಗಿದೆ? 3 ಕೊಲೆ ಮಾಡ್ದ. ಯಾರು, ಎಲ್ಲಿ, ಯಾವಾಗ? ನನ್ ತಮ್ಮ ಕೊಲೆ ಮಾಡ್ದ ಅಂತ ಪೊಲೀಸ್ನವ್ರು ಅವನ್ ಹಿಡ್ಕೊಂಡು ಹೋಗ್ಯವ್ರೆ. ನೀವ್ ಅವನ್ ಬಿಡಿಸ್ಬೇಕು. ಓಕೆ ಓಕೆ. ನಿರಪರಾಧಿಗಳಿಗೆ ಶಿಕ್ಷೆ ಆಗೋದನ್ನ ಕೃಷ್ಣಮೂರ್ತಿ ಸಹಿಸೋದಿಲ್ಲ. ನಿನ್ನ ತಮ್ಮ ತಪ್ಪು ಮಾಡಿಲ್ಲ ತಾನೇ? ಇಲ್ಲ, 3 ಕೊಲೆ ಮಾಡ್ದ ಅಷ್ಟೇ. ಗೆಟ್ ಔಟ್, ಗೆಟ್ ಔಟ್. ಯಾಕಯ್ಯ? ಕೊಲೆಗಾರನ ಬಿಡ್ತಕ್ಕಲ್ಲ ನಾ ಲಾ ಓದಿರೋದು. ಹೋಗಯ್ಯ ಆಚೆ, ಹೋಗಯ್ಯ. ನಾನೆಷ್ಟು ಕೊಲೆ ಮಾಡಿದ್ದೀನಿ ಗೊತ್ತಾ? ಗೊತ್ತಿಲ್ಲ. 11. ಡಜನ್ಗೊಂದು ಕಮ್ಮಿ. ಈ ಕೇಸ್ ನಿನ್ ತಗೊಳ್ಳಿಲ್ಲ, 12ನೇದು. ಏನಂತೀಯ? ಇನ್ನೇನ್ ಹೇಳಿ. ಡಜನ್ ನ ಫಿಲಪ್ ಮಾಡ್ಬೇಕು ಅಂತಿದ್ಯೇ? ತಗೋತೀನಿ, ನಿನ್ನ ಕೇಸ್ ತಗೋತೀನಿ. ಯುವರ್ ಆನರ್, ತಮ್ಮ ಮುಂದೆ ನಿಂತಿರೋ ಈ ಅಪರಾಧಿ ಸಾಮಾನ್ಯವಾದ ಮನುಷ್ಯರಲ್ಲ ಅಂತ ತಮಗಾಗಲೇ ಗೊತ್ತಿದೆ. ಮನುಷ್ಯ ರೂಪದಲ್ಲಿರೋ ರಾಕ್ಷಸ, ಅಮಾನುಷವಾಗಿ 3 ಕೊಲೆಗಳನ್ನು ಮಾಡಿದ ಕಟುಕ. ಆದ್ದರಿಂದ ಈ ಘಾತಕನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕೆಂದು ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಅಪರಾಧಿ ಯಾವ ಕರುಣೆಗೂ ಅರ್ಹನಲ್ಲ ಅಂತ ನನ್ನ ಅಭಿಪ್ರಾಯ. ದಟ್ಸ್ ಆಲ್ ಯುವರ್ ಆನರ್. ನಿನ್ ಪರವಾಗಿ ವಾದ ಮಾಡೋದಕ್ಕೆ ನಿನಗೆ ಡಿಫೆನ್ಸ್ ಲಾಯರ್ ಯಾರಾದ್ರೂ ಇದಾರೇನು? ಇದಾರೆ ಮಹಾಸ್ವಾಮಿ. ಇವರೇ ನಿನ್ನ ಹೆಸರು? ರಾಜಾರಾಮ್. ನನ್ನ ಹೆಸರು ಲಾಯರ್ ಕಿಟು. ಐ ಆಮ್ ಸಾರಿ ಯುವರ್ ಆನರ್. ಎಸ್ ಪ್ರಸೀಡ್. ನೀನು ಕೊಲೆ ಮಾಡಿರೋದು ನಿಜ ತಾನೇ? ಇಲ್ಲ. ಸುಳ್ಳು ಹೇಳಬೇಡ, ಇದು ನ್ಯಾಯದೇವಿಯ ದೇವಾಲಯ, ಇಲ್ಲಿ ಸತ್ಯನ ಯಾವಾಗ್ಲೂ ಹೇಳಬೇಕು.
ನೀನು ಕೊಲೆ ಮಾಡಿದೀಯಾ? ಸುಳ್ಳು ಮಾಡಿದೀಯಾ? ಸುಳ್ಳು ಮಾಡಿದೀಯಾ? ಇಲ್ಲ ಮಾಡಿದೀಯ ಕಣಯ್ಯ. ಇಲ್ಲ ಅಯ್ಯ ಮಾಡಿದೀಯ ಕಣಯ್ಯ. ನಿಮ್ಮ ಅಣ್ಣನ ಹೇಳಿದಾನೆ ಮೂರು ಕೊಲೆ ನೀನೆ ಮಾಡಿದೀಯಾ ಅಂತ. ಮಿಸ್ಟರ್ ಕಿಟ್ಟು, ನೀವು ಪ್ರಾಸಿಕ್ಯೂಟರ್ ಅಥವಾ ಡಿಫೆನ್ಸ್ ಲಾಯರ್? ಯಾವ ಕಡೆ ನ್ಯಾಯ ಇದೆಯೋ ಆ ಕಡೆ ಲಾಯರ್. ಹಾಗಾದ್ರೆ ಇವ್ರ ಪರವಾಗಿ ವಾದ ಮಾಡ್ತೀನಿ ಅಂತ ಹೇಳಿ ಈ ಕೇಸನ್ನ ಯಾತಕ್ಕೆ ಒಪ್ಕೊಂಡ್ರಿ? ನಾನೆಲ್ಲ ಒಪ್ಕೊಂಡೆ ಯುವರ್ ಆನರ್? ಆ ರೌಡಿ ನನಗ ಒಪ್ಪಿಸ್ದ, ಆಫೀಸ್ಗೆ ನುಗ್ಗಿ ಕುತ್ತಿಗೆ ಹಿಡಿದು ಚಾಕು ತೋರಿಸಿ ಈ ಮರ್ಡರ್ ಕೇಸ್ ನಾ ಒಪ್ಕೋತಿಯಾ? ಇಲ್ಲಾಂದ್ರೆ ನಿನ್ ತಲೆ ತೆಗೆದು 12 ಹತ್ಯೆ ಮಾಡಿರೋ ಹಮ್ಮೀರ ಅನ್ನ ಹೆಸರನ್ನ ಖಾಯಮ್ಮ ಗುಳಿಸ್ಕೋತೀನಿ ಯುವರ್ ಆನರ್. ಮೊದಲೇ ನನ್ನ ಪರ್ಸನಾಲಿಟಿ ವೀಕು, ಅವನ ಪರ್ಸನಾಲಿಟಿ ಸ್ಟ್ರಾಂಗು, ನನಗೇನ್ ಮಾಡಬೇಕು ಗೊತ್ತಾಗಲಿಲ್ಲ ಯುವರ್ ಆನರ್. ಆನರ್ ವಾಟರ್ ವಾಟರ್ ನೀರು ನೀರು. ಯುವರ್ ಆನರ್, ನನಗೂ ಮನಸ್ಸಾಕ್ಷಿ ಇದೆ, ಪ್ರಾಣಕ್ಕೆದ್ರಿ ಅನ್ಯಾಯ ಮಾಡ್ಲಾರೆ. ನನ್ನ ಕೊನೆ ಆಸೆ ಇಷ್ಟೇ, ಸಲ್ಯೂಟ್ ಹೊಡೆದು ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ. ಈ ರೌಡಿ ನನ್ನ ಮಗನ ಬಿಡಬೇಡಿ, ಹೇಗಾದ್ರೂ ಮಾಡಿ ನೇಣು ಹಾಕ್ಬಿಡಿ, ಅಷ್ಟೇ ಅಷ್ಟೇ ನನ್ನ ಕೊನೆ ಆಸೆ. ಸುಧಾಕರ್ ಜೈಲ್ಗೆ ಹಾಕಿದ್ರ? ಈ ವಿಷಯ ಯಾಕೆ ಹೇಳಲಿಲ್ಲ ನನಗೆ? ಹೇಳ್ತಾ ಇದ್ದೆ ಮಾಲತಿ, ಹೇಳಿದ್ರೆ ನಿನ್ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ನಾನೇ ಹೇಳಲಿಲ್ಲ. ಅಳಬೇಡ, ಸಂತೋಷದ ವಿಷಯ ಹೇಳ್ತೀನಿ. ನಾಳೆನೆ ಅವನು ಬಿಡುಗಡೆ. ಅವನು ನಿನ್ನೆ ಜೈಲಿಂದ ಬಿಡುಗಡೆ ಹೊಟ್ಟೋದಂತೆ. ಎಲ್ಲಿಗೆ ಹೋದ್ರಂತೆ? ಜೈಲಿಂದ ಬಿಡುಗಡೆ ಹೋದವರು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟ ಹೋಗ್ತಾರೆ. ಎಲ್ಲಿದಾನು ಏನು? ನಮಸ್ಕಾರ. ನಮಸ್ಕಾರ. ಕಿಟ್ಟು ಹಾಗಿದ್ದಾನೆ? ಚೆನ್ನಾಗಿದ್ದಾನೆ. ಅವನು ಈಗ ದೊಡ್ಡ ಲಾಯರ್. ಲಾಯರ್? ವೆರಿ ಗುಡ್. ಎಲ್ಲಿದ್ದಾನೆ ಸರ್ ಈಗ? ಕಿಟ್ಟು ನಿನ್ ವಿಚಾರ ಎಲ್ಲ ಹೇಳ್ದ. ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ ನೀನು ಜೈಲಿಗೆ ಹೋದೆ ಅಂತ ಅವನು ತುಂಬಾ ಪೇಚಾಡ್ತಾ ಇದ್ದ. ಸುಧಾಕರ್, ನೀ ದುಡುಕಿ ತುಂಬಾ ತಪ್ಪು ಮಾಡಿಬಿಟ್ಟೆ. ನೀನು ಜೈಲಿಗೆ ಹೋಗಿ ಬಂದ್ಮೇಲೆ ನಮ್ಮ ಕಿಟ್ಟು ಹತ್ರ ಮಾತಾಡೋದು ಸಲಿಗೆಯಿಂದ ಇರೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ನೀನೇನಂತೀಯ? ಹಾಗೆ ಆಗ್ಲಿ ಸರ್, ನನ್ನಿಂದ ಕಿಟ್ಟು ಭವಿಷ್ಯ ಹಾಳಾಗಬಾರ್ದು, ಅದಕ್ಕೆ ಅವಕಾಶವೂ ನಾನು ಕೊಡಲ್ಲ. ನನ್ನ ಮಾತು ನಂಬಿ ಸರ್, ಬರ್ತೀನಿ.
ಅರುಳಿನ ತಾನೇ ನಮ್ಮ ಅಣ್ಣ ಸತ್ತಿತ್ತು. ಸುಮ್ಮನೆ ಬಿಡಬಾರ್ದು, ಕೊಲ್ಲೇಬೇಕು. ಇವನ್ ಕೊಂದ್ರೇನೆ ನನ್ನ ಸೇಡ್ತಿರೋದು. ಕೊಟ್ಟು ಜೈಲಿಗೆ ಕಳಿಸ್ತೇ ಅಂತ ಇವತ್ತು ಸೇ ತೀರಿಸ್ಕೊಳಕ್ ಬಂದ್ಯಾ ಶಿವಣ್ಣ? ನಾರಾಯಣ ರಾಜಪ್ಪ ರಾಜ ರಾಜ ಕಳ್ಳರಿ. ನಾ ನಿಮ್ಗೊಂದ್ಸರಿ ಹೇಳಲಿಲ್ಲ, ನಮ್ಮನೆಗಿಬ್ರು ಕಳ್ಳರು ನುಗ್ಗಿ ಜಗಳ ಕಾಯ್ತಿದ್ರು, ಒಬ್ಬನ್ನ ಪೊಲೀಸ್ ಹಿಡ್ಕೊಟ್ಟೆ, ಇನ್ನೊಬ್ಬನಿಗೆ ಗುಂಡ ಹಾರಿಸಿದ್ರು, ತಪ್ಪಿಸ್ಕೊಂಡು ಹೋಗಿ ನೀರಿನಲ್ಲಿ ಬಿಸತ್ತ ಅಂತ. ಅವರಲ್ಲಿ ಒಬ್ಬ ಇವನು ಜೈಲಿಂದ ರಿಲೀಸ್ ಮಾಡಿದ್ರು ಅಂತ ಕಾಣಿಸುತ್ತೆ. ನೇರ ಮನೆ ಹುಡ್ಕೊಂಡು ಬಂದಿದ್ದಾನೆ ನನ್ನ ಮೇಲೆ ಸೇರ್ ತೀರಿಸ್ಕೊಳಕ್ಕೆ. ಸೇಡ್ ತೀರಿಸ್ಕೊಳಕ್ ಬಂದಿದ್ದೀಯನೋ ಸ್ಕೌಂಡ್ರಲ್. ಏ ಇವ್ನ ಎಳ್ಕೊಂಡು ಹೋಗಿ ಕುತ್ಕೇಡ್ದ ಆಚೆ ತಳ್ರು. ಏನ್ರಿ ಅವನ್ ಯಾಕೆ ಸುಮ್ನೆ ಬಿಟ್ರಿ? ಏನ್ ಮಾಡ್ಬೇಕಾಗಿತ್ತು? ಒದ್ದು ಪೊಲೀಸ್ ಕೊಪ್ಪಿಸ್ಬೇಕಾಗಿತ್ತು. ಆ ಪಾಪಿ ನಮ್ಮ ಮಗುನ ಹೊತ್ಕೊಂಡು ಹೋಗಕ್ ನೋಡಿದ್ದಾರೆ. ನನ್ನ ಕಣ್ಣಿಗೆ ಅವನ ಅಷ್ಟು ದೊಡ್ಡ ಅಪರಾಧಿಯಾಗಿ ಕಾಣಿಸ್ಲಿಲ್ಲ ಲಕ್ಷ್ಮಿ. ದೊಡ್ಡ ಅಪರಾಧಿನೋ ಚಿಕ್ಕ ಅಪರಾಧಿನೋ, ಕ್ರಿಮಿನಲ್ ಇದೆ ಕ್ರಿಮಿನಲ್, ಅವನಿಗೆ ಶಿಕ್ಷೆ ಆಗಲೇಬೇಕು. ಲಕ್ಷ್ಮಿ ಒಂದು ವಿಷಯ, ಅಕಸ್ಮಾತ್ ಈನಿನ್ ಗಂಡನೇ ಕಳ್ಳ ಆಗಿದ್ರೆ ನೀನೇನ್ ಮಾಡ್ತಿದ್ದೆ? ನೇಣ್ ಹಾಕೊಂಡು ಸಾಯ್ತಿದ್ದೆ. ಮೂರ್ತಿ ಸರ್, ಸಿಮೆಂಟ್ ಫ್ಯಾಕ್ಟ್ರಿ ಫೈಲ್ ತಗೊಂಬನ್ನಿ. ತರ್ತೀನಿ. ಹಲೋ ರಾಜಾ ಹಿಯರ್. ಇಟ್ ಮೈಟ್ ಬಿ 30 lakhs ಬಿಸ್ನೆಸ್. ನೋ ನೋ ನೌ ಇಟ್ ಇಸ್ ನಾಟ್ ಪಾಸಿಬಲ್. ನಾವಾಗಲೇ ಟೆಂಡರ್ ಕಳಿಸಿದೀವಲ್ಲ 1 crore ಪ್ರಾಜೆಕ್ಟ್ಗೆ. ಅದು ಸೆಟ್ಲ್ ಆಗೋವರೆಗೂ ನಾವು ಬೇರೆ ಯಾವುದೋ ಕಮಿಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಓಕೆ ಐ ಆಮ್ ಸಾರಿ. ಹಲೋ ರಾಜಾ ಹಿಯರ್. ಓ ಗುಡ್ ಮಾರ್ನಿಂಗ್, ಹವ್ ಆರ್ ಯು?
ನನ್ನ ಲಯನ್ಸ್ ಕ್ಲಬ್ ಅಲ್ಲಿ ಮಾತಾಡಿ ಸ್ಪೀಚ್ ತಾನೆ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಮೂರ್ತಿ. ಸರ್, ನಮ್ಮ ಸಿಮೆಂಟ್ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಬಹಳ ಬ್ಯಾಡ್ ರಿಪೋರ್ಟ್ಸ್ ಇದೆ. ಆ ಮ್ಯಾನೇಜರ್ ನಾಳೆ ಬಂದು ನೋಡೋದಕ್ಕೆ ಹೇಳಿ. ಸರಿ ಸರ್. ಹಾಗೆ ನಾನು ಹೇಳಿದ್ದಲ್ಲ ಲೆಟ್ರಸ್, ಅದನ್ನ ಟೈಪ್ ಮಾಡಿಡಿ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಬಂದು ಸೈನ್ ಮಾಡ್ತೀನಿ. ಓಕೆ. ಹಲೋ ನಳ್ಳಿ. ಎಸ್ ಸರ್. ನನಗೆ ಯಾವ್ದಾದ್ರು ಫೋನ್ ಕಾಲ್ ಬಂದರೆ ಆಫ್ಟರ್ 4:30 ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಓಕೆ ಓಕೆ. ಮಿಸ್ಟರ್ ಕಮಿಯ. ಯಾಕೆ ಈ ರೀತಿ ಫಾಲೋ ಮಾಡ್ತಿದ್ದೆ ನೀನು? ಇಲ್ಲೇನು ಕೆಲಸ ನಿನಗೆ? ಏನೂ ಇಲ್ಲ ಸರ್. ಮತ್ತೆ ಬಂದೆ ಇಲ್ಲಿಗೆ? ನಿಮ್ಮನ್ನು ನೋಡೋಣ ಅನ್ನಿಸ್ತು. ಸತ್ಯವಾಗಿ ಹೇಳ್ತೀನಿ ಸರ್, ನನಗೆ ಆ ಬಣ್ಣ ಇದ್ದ ಎಲ್ಲ ನಿಮ್ಮ ಹಾಗೇನೆ. ಅದಕ್ಕೆ ನಾನು ನಿನ್ನ ಅಣ್ಣ ಅಲ್ಲ. ನೀನು ಈ ರೀತಿ ಫಾಲೋ ಮಾಡೋದು ನಂಗೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ಡೋಂಟ್ ಡೂ ದಟ್ ಇನ್ ಫ್ಯೂಚರ್. ಓಕೆ. ಸುಧಾ, ಕುಚೇಲ ಎಲ್ಲಾದರೂ ಕುಬೇರ ಆಗೋದಕ್ಕೆ ಸಾಧ್ಯನಾ? ಯಾವ ಮನೆಗೆ ನಾನು ಕಳ್ತನ ಮಾಡಕ್ಕೆ ಹೋದ್ದು? ಆ ಮನೆಗೆ ನಾನು ಯಜಮಾನನ? ಅಯ್ಯೋ ಮಂಕೆ, ಸುಮ್ಮನೆ ಕನಸು ಕಾಣ್ಬೇಡ. ಯು ಬ್ಲಾಡಿ ಫೂಲ್, ವಾಟ್ ದ ಹೆಲ್ ಯು ಮೀನ್? ನನ್ನ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು? ನನ್ನಂಥ ಒಬ್ಬ ಲಕ್ಷಾಧೀಶ್ವರ, ನಿನ್ನಂಥ ಒಬ್ಬ ಭಿಕಾರಿ ಗಂಡನ? ಇಂಪಾಸಿಬಲ್. ಮೊದಲು ನಿನ್ನ ತಲೆನ ಯಾರಾದರೂ ಡಾಕ್ಟರ್ ತೋರಿಸು, ಹೋಗೋ. ಇಲ್ಲ ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯ. ನಾನು ನಂಬಲ್ಲ. ನನ್ನ ಹೃದಯ ಹೇಳ್ತಾ ಇದೆ ನೀನೇ ನಮ್ಮ ಅಣ್ಣ ಅಂತ. ನೀನೇ ನಮ್ಮ ಅಣ್ಣ. ಇಲ್ಲ 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 ಇಲ್ಲ. ಅವತ್ತು ಮನೆಗೆ ನುಗ್ಗಿದ್ದಲ್ಲ ಆ ಕಳ್ಳ. ಎಲ್ಲಿ ಲಕ್ಷ್ಮಿ, ಕಾಣಿಸ್ತಿಲ್ಲ? ಈಗ ಇಲ್ಲೇ ಇದ್ದಾರೆ. ಬನ್ರಾಯಲ್ಲಿ ಈಗ ನಿಮ್ಗೆಲ್ಲ ಡ್ಯೂಟಿ ಇದೇ ಏರಿಯಾ. ನಾನು ಸ್ಪೆಷಲ್ ಆಫೀಸರು, ಲೇಕ್ ಏರಿಯಾದಲ್ಲಿ ಗಲಾಟೆ ನಡೀತಾ ಇದೆ, ಇಮಿಡಿಯೇಟ್ ಆಗಿ ಹೋಗಿ. ಎಸ್ ಸರ್. ಡೈ, ಆ ಬೋರ್ಡ್ ತಗೊಂಬರ. ವಿಷಯ ಫಿನಿಶ್, ಲೈನ್ ಕ್ಲಿಯರ್. ಕಮಾನ್. ನಮಸ್ಕಾರ ಶಿಕಾಗೋ ಡಾಕ್ಟ್ರೆ. ಏನದು ಎರಡನೇ ವೇಷನ? ಡಾಕ್ಟರ್ ಆಯ್ತು, ಈಗ ಪೊಲೀಸ್ ಇನ್ಸ್ಪೆಕ್ಟರ್. ಓಹೋ, ಏನಿದೆಲ್ಲ ಬಾಕ್ಸ್ ಗಳೆಲ್ಲ ತಗೊಂಡು ಒಳಗೆ ಹೋಗ್ತಾ ಇದ್ದೀರಾ? ಈಗ ನಿಮ್ಮ ಅಪ್ಪನ ಮನೆ ಆಸ್ತಿನಾ? ಜೈ, ಯಾವಾಗಲೂ ನನ್ನ ದಾರಿಗೆ ಅಡ್ಡ ಬರ್ತಾ ಇದೀಯಾ? ಹೌದು.
ಏ ಸಿದ್ದಪ್ಪ, ಈ ಆಫೀಸರು ಸ್ಪೆಷಲ್ ಆಫೀಸರು ಅಂತ ಹೇಳಿರಲ್ಲೋ, ಸರ್ಕ್ಯುಲರೇ ಬಂದಿಲ್ವಲ್ಲ ನಮಗೆ. ನನಗೂ ಅದೇ ಸಂಶಯ ಕಣ. ಈಗೇನ್ ಮಾಡೋಣ? ಸರಿ ನಡಿ, ಅಲ್ಲೇ ನೋಡೋಣ. ಸರಿ ನಡಿ. ನೀತಿ ಧರ್ಮ ಅನ್ನೋದಲ್ಲ, ಬರೀ ಪುಸ್ತಕದ ಮಾತು. ಜೀವನಕ್ಕೆ ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ನಿನಗೆ ಸುಖ ಬೇಕಾ, ನನ್ನ ಸ್ನೇಹ ಮಾಡು. ಸಂತೋಷ ಬೇಕಾ, ನಾನು ಹೇಳಿದ ಕೆಲಸ ಮಾಡು. ನೆಮ್ಮದಿ ಬೇಕಾ, ನನ್ನ ಗುಂಪಿನಲ್ಲಿ ಒಬ್ಬನಾಗಿರು. ನಿನ್ನ ಉಪದೇಶ ಯಾರಾದರೂ ಮುಟ್ಟಾಳ್ರಿಗೆ ಹೇಳು. ಉಪದೇಶ ಮುಟ್ಟಾಳ್ರಿಗೆ ಹೇಳಬೇಕಾಗಿಲ್ವೋ? ಒಂದು ಕಂತು ನೋಟ್ ಬಿಡ್ಸಾಕಿದ್ರೆ ಸಾಕು, ಮುಗೀತು. ತಿಳುವಳಿಕೆ ಹೇಳಬೇಕಾಗಿರೋದು ನಿನ್ನಂತ ಓದ್ದವ್ರಿಗೆ, ವಿದ್ಯಾವಂತ ಅಂತ ಅನ್ಕೊಂಡಿರೋರ್ಗೆ. ಯು ಮ್ಯಾನ್, ಐ ಲೈಕ್ ಯು. ಐ ಹೇಟ್ ಯು. ಯು ಬ್ಲಡಿ ಫೂಲ್. ಮೈ ಗಾಡ್. ವಾರ್ಡನ್, ವಾರ್ಡನ್, ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬೆಕ್ಕಾಗ್ತದೆ, ಕರ್ಸಿ ಹೋಗಿ, ಹೋಗಿ. ಮೈ ಗಾಡ್, ಮಾಸಿವ್ ಹಾರ್ಟ್ ಅಟ್ಯಾಕ್. ಬೇಗ ಆಕ್ಸಿಜನ್ ತಲಿ ಹೇಳಿ ಸರ್. ನಾನಾಗಲೇ ಇವರಿಗೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಕೊಟ್ಟಿದ್ದೀನಿ ಸರ್. ಐ ಸಿ. ನೀವು ಟೈಮ್ಲಿ ಫಸ್ಟ್ ಏಡ್ ಮಾಡದೆ ಹೋಗಿದ್ದಿದ್ರೆ ಇವನಿಷ್ಟು ಸತ್ತೇ ಹೋಗ್ತಿದ್ದ. ಅಚ್ಚರಿ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದೆ ಸರ್. ಇಸ್ ಇಟ್ ವೆರಿ ಗುಡ್, ವೆರಿ ಗುಡ್. ಸುಧಾಕರ್ ವಿಲ್ಸನ್, ನೀವು ನನಗೆ ಹೇಗೆ ಬಂದು ಸಿಕ್ಕಾಕೊಂಡೆ ಫ್ರೆಂಡ್ಸ್? ವಿಲ್ಸನ್, ನಾನು ಫ್ರೆಂಡ್. ಅವನು ನಮ್ಮನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡಕ್ ಬಂದ ರಾಸ್ಕಲ್. ಈ ಕಿರಾತಕನಿಂದ ನಮ್ಮ ನಂಜನ ಕಣ್ಣೆ ಹೋಯ್ತು. ಇವನ್ನ ಸುಮ್ಮನೆ ಬಿಡಬಾರ್ದು. ನೋಡಿದ್ಯಾ ಸುಧಾಕರ್, ನೀನ್ ಸುತ್ತಲೂ ಇರೋದು ಬರೀ ಹಸಿದ ಹುಲಿಗಳೇ. ಸ್ವಲ್ಪ ಯೋಚನೆ ಮಾಡು. ನೀನು ಇವ್ರ ಜೊತೆಗೆ ಸೇರಿ ಒಂದು ಹುಲಿ ಆಗ್ತೀಯಾ ಅಥವಾ ಹುಲಿಗಳ ಇವರು ಗುಳ್ಳೆ ನರಿಗಳು? ಸುಧಾಕರ್ ಮೈ ಫ್ರೆಂಡ್, ಈಗಾದ್ರೂ ನನ್ನ ಮಾತು ಕೇಳು. ನಾನು ಸಾಯ ಸ್ಥಿತಿಯಲ್ಲಿದ್ದಾಗ ನೀ ನನ್ನ ಜೀವನ ಕಾಪಾಡಿದೆ, ಅದನ್ನ ನಾನು ಇನ್ನೂ ಮರ್ತಿಲ್ಲ. ಅದಕ್ಕೆ ಇವ್ರ ಕೈಯಲ್ಲಿ ಸಿಕ್ಕಾಕೊಂಡು ನೀನು ಸಾಯೋದನ್ನ ನಾನು ಇಷ್ಟಪಡಲ್ಲ. ನರೇಶ್ ಪ್ಲೀಸ್, ಇವನ್ ಏನೇ ತಪ್ಪು ಮಾಡಿದ್ರು ನನಗೋಸ್ಕರ ಒಂದ್ಸಲ ಬಿಟ್ಕೊಡು. ನಿಂಗೇನು ತಲೆ ಕೆಟ್ಟಿದ್ಯಾ? ಇವನು ಹಾವನಂತನು, ಇವನ್ ಹೀಗೆ ಬಿಟ್ರೆ ನಮಗೆ ಡೇಂಜರ್. ಆದ್ರೂ ಪರವಾಗಿಲ್ಲ ನರೇಶ್, ಮನುಷ್ಯನಾದೊಂದೆ ಕೃತಜ್ಞತೆ ಬೇಕು. ಇವನು ನನ್ನ ಪ್ರಾಣ ಕಾಪಾಡ್ದವನು. ಅದು ನಿನ್ನ ಸ್ವಂತ ವಿಷಯ, ನಮ್ಮ ಗುಂಪಿನಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ನಮ್ಮ ಗ್ಯಾಂಗ್ನಲ್ಲಿ ನೀನು ಒಬ್ಬ ಲೀಡರ್ ಆಗಿದ್ದು ನಮ್ಮ ನೀತಿ ನಿಯಮಗಳನ್ನೆಲ್ಲ ಮರೆತು ಬಿಟ್ಟಿಯೇನು? ಇವನು ಒಂದ್ಸಲ ಆ ಚಿಕಾಗೋ ಡಾಕ್ಟರ್ ಕ್ಲಿನಿಕ್ನಲ್ಲಿ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ದ. ಈಗ ಬ್ಯಾಂಕ್ ಲೂಟಿ ಮಾಡಕ್ ಹೋದ್ರೆ ಅಲ್ಲೂ ಹಾಜರ್. ನೀನಲ್ಲ, ಆ ದೇವರೇ ಪ್ರತ್ಯಕ್ಷವಾಗಿ ಬಂದು ಹೇಳಿದ್ರು ಇವನ ಕ್ಷಮೆ ಸಿಗಲ್ಲ. ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಈ ಗುಂಪಿನಿಂದ ನಾನು ದೂರ ಆಗ್ಬೇಕಾಗತ್ತೆ. ನಿಸಾನ್, ನೀನ್ ನಮ್ ಗುಂಪಿನಿಂದ ದೂರ ಆದ್ರೂ ಚಿಂತೆ ಇಲ್ಲ, ನಮಗೆ ನಮ್ಮ ನಿಯಮಗಳೇ ಮುಖ್ಯ. ಇವನಿಗೆ ನಾನು ಶಿಕ್ಷೆ ವಿಧಿಸ್ತೀನಿ. ಇಂಪಾಸಿಬಲ್.
ನಾನಿಲ್ಲಿರೋವರೆಗೂ ಇವನನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಇಂಥ ಪ್ರಸಂಗ ಯಾವತ್ತಾದ್ರೂ ಬಂದೇ ಬರುತ್ತೆ ಅಂತ ನಾನು ಕಾದಿದ್ದೆ. ಮರ್ಯಾದೆ ಹೊಟ್ಟೋಗು. ಇವತ್ತಿನಿಂದ ನಮ್ ಗುಂಪು ನಿನಗೂ ಯಾವುದೇ ಸಂಬಂಧವೂ ಇಲ್ಲ. ನಾನೇ ಹೋಗ್ತೀನಿ. ನರೇಶ್, ಐ ವಿಲ್ ಕಮ್ ಬ್ಯಾಕ್. ಹೋಗಲ್ಲ. ಇವನು ಪ್ರಾಣ ಕಾಪಾಡದಂತೆ ಅದಕ್ಕೆ ಬಿಟ್ಟು ಬಿಡ್ಬೇಕಂತೆ. ಏಯ್ ಅಣ್ಣ, ಒಳಕ್ಕೆ ಬಿಟ್ಬಿಡಿ ನನ್ನ ಬಿಡಿ ಪ್ಲೀಸ್. ಡಾಕ್ಟ್ರೇ, ಯಾಕೆ ಹೆದರ್ಕೋತೀರಾ? ನಾನೇನು ಮಾಡೋಲ್ಲ. ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕು. ಏನದು? ಕೆಲಸ ಮುಗಿದ ಮೇಲೆ ಫೀಸ್ ಸಮೇತ ಸೇಫ್ ಆಗಿ ತಂದು ನಿಮ್ಮನ್ನ ಮನೆಗೆ ಸೇರಿಸ್ತೀನಿ. ಡ್ರೈವರ್ ಗೋ. ನಿಮ್ಮನ್ನು ಈ ರೀತಿ ಕಣ್ಕಟ್ಟಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಕ್ಕೆ ಕ್ಷಮಿಸಿ. ಡಾಕ್ಟರ್ ಮಾಲತಿ, ಏನ್ ಮಾಡಕ್ಕಾಗತ್ತೆ? ನಮ್ಮ ವ್ಯವಹಾರ ಎಲ್ಲ ಹೀಗೆ. ಯಾರ್ ನೀನು? ಇದು ನಿಮಗೆ ಬೇಡದೆ ಇರೋ ಪ್ರಶ್ನೆ. ಇವರೆಲ್ಲ ಯಾರು? ಉಪಯೋಗ ಇಲ್ಲದೆ ಇರೋ ಪ್ರಶ್ನೆ. ನನ್ನನ್ನು ಯಾಕೆ ಕರ್ಕೊಂಡ್ ಬಂದ್ರಿ? ಕರೆಕ್ಟ್, ಇದು ಸರಿಯಾದ ಪ್ರಶ್ನೆ. ನಿಮ್ಮಿಂದ ನಮಗೊಂದು ಉಪಕಾರ ಆಗ್ಬೇಕಾಗಿತ್ತು. ನಾನು ಐ ಸ್ಪೆಷಲಿಸ್ಟ್. ಅದಕ್ಕೆ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡ್ ಬಂದದ್ದು. ಕಣ್ಣು ಕಳ್ಕೊಂಡಿರೋ ನಮ್ಮನೊಬ್ಬನಿಗೆ ನೀವು ಕಣ್ಣು ಕೊಡ್ಬೇಕು. ಅದಕ್ಕೆ ಪೇಷಂಟ್ನ ಟೆಸ್ಟ್ ಮಾಡ್ಬೇಕು. ಐ ಬ್ಯಾಂಕ್ ನಿಂದ ಕಣ್ಣು ತರಿಸ್ಬೇಕು. ಓಹೋ, ಎಲ್ಲ ರೆಡಿ ಆಗಿದೆ. ಡೈ, ಅವನ್ ಹೇಳ್ಕೊಂಬನ್ರ. ನಿಮಗ್ ಗೊತ್ತಾ? ಇಲ್ಲ. ನಮ್ ಗೆಸ್ಟ್ ಸುಧಾಕರ್ ಅಂತ. ನಾವು ಮಾಡಕ್ ಹೊರಟಿದ್ ಒಂದು ಕೆಲಸಕ್ಕೆ ಇವನೇ ಐ ವಿಟ್ನೆಸ್. ಅದಕ್ಕೆ ಇವನ ಕಣ್ಣುಗಳನ್ನ ನೀವು ಆಪರೇಟ್ ಮಾಡಿ ತೆಗಿಬೇಕು. ಇದಾದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್. ಪೋರ್ ಫೆಲೋ, ಒಂದು ಗಲಾಟೆಯಲ್ಲಿ ಹೊಡೆದಾಡಕ್ ಹೋಗಿ ಅವನು ಇವನ ಕಣ್ಣನ್ನ ಹಾಳು ಮಾಡ್ದ. ನೀವು ಆಪರೇಟ್ ಮಾಡ್ತಿದ್ಯೋ ಅವನ ಕಣ್ಣನ್ನ ಇವನಿಗೆ ಹಾಕ್ಬೇಕು. ದಟ್ಸ್ ಆಲ್. ಇಂಪಾಸಿಬಲ್. ಜೀವಂತ ಮನುಷ್ಯನಿಗೆ ಕಣ್ ಕೊಡ್ ಮಾಡಿ ಇವನಿಗೆ ಕಣ್ ಕೊಡದ? ಎಕ್ಸೈಟ್ ಆಗ್ಬೇಡಿ ಡಾಕ್ಟರ್ ಮಾಲತಿ ಅವರೇ, ಎಕ್ಸೈಟ್ ಆಗ್ಬೇಡಿ. ಆದ್ರೆ ಮಾಡಿ, ಆಗದೆ ಹೋದ್ರೆ ಬೇಡಿ. ಹೇಳದ ಕೇಳಿದ್ರೆ ನಾಳೆ ನಿಮ್ ಕ್ಲಿನಿಕ್ ನಲ್ಲಿ ಇರ್ತೀರಿ. ಇಲ್ದೆ ಹೋದ್ರೆ ಬರೀ ನಿಮ್ ಹೆಸರಿನ ಬೋರ್ಡ್ ಮಾತ್ರ ಅಲ್ಲಿ ನೇತಾಡ್ತಾ ಇರುತ್ತೆ. What do you mean? I mean, very simple. ಎಲೆಕ್ಟ್ರಿಕ್ ಶಾಕ್ ಕೊಡ್ತೀನಿ, ಶಿವ ಶಿವ ಅಂತ ಮೇಲಕ್ಕೆ ಹೋಗ್ತೀರಿ ಅಷ್ಟೇ. ಡಾಕ್ಟರ್, ನನಗೋಸ್ಕರ ನೀವ್ ಯಾಕೆ ಪ್ರಾಣ ಕಳ್ಕೋತೀರಿ? ಆಪರೇಷನ್ ಮಾಡಬೇಡಿ. ಏನ್ ಹೇಳ್ತಾ ಇದ್ದೀರಿ? ಆಗ್ಲಿ ಅನಿ ಡಾಕ್ಟರ್, ಪ್ಲೀಸ್. ಯೋರ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್. ಸರಿ. Thank you very much. Operation theater. Apparatus ella beku. Operation theater. Theater. Malati Eye Clinic. Thank you.
ಅವನ್ನೆಲ್ಲ ಹೊಡೆದು ಸುಧಾಕರ್ ಆಪರೇಷನ್ ಥಿಯೇಟರ್ ನ ತಪ್ಪಿಸ್ಕೊಂಡೋಗ್ಬಿಟ್ಟ ಬಾಸ್. ಮಲ್ಲಿಗೆ 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 ಏನ್ರಿ ಬಾರೇ ಇಲ್ಲಿಗೆ. ಹೆಂಗಸ ನೀನು, ಬುದ್ಧಿ ಇದೆಯಾ ನಿನಗೆ? ನನಗ್ ಬುದ್ಧಿ ಇದ್ರೆ ನಿಮ್ಮನ್ನ ಯಾಕ್ರಿ ಮದುವೆ ಮಾಡ್ಕೊಳ್ತಿದ್ದೆ? ಲೇ, ನನ್ನೇನು ಗಂಡ ಅನ್ಕೊಂಡಿದೀಯೋ ಇಲ್ಲ ಮನೆ ದಂಡ ಪಿಂಡ ಅನ್ಕೊಂಡಿದ್ಯೋ? ಯಾಕ್ರಿ ಹೀಗ ಆಡ್ತೀರಾ? ಎಲ್ಲೇ ನನ್ನ ಫೈಲು, ಎಲ್ಲೇ ನನ್ನ ಕರ್ಚಿಫು, ಎಲ್ಲೇ ನನ್ನ ಪೆನ್ನು, ಎಲ್ಲೇ ನನ್ನ ಡೈರಿ ಎಲ್ಲ ಇದೆ, ತರ್ತೀನಿ ತಾಳಿ. ನಿಂತ್ಕೊಳೆ, ನೀನು ಹೋಗಿ ತರೋ ಅಷ್ಟೊತ್ತಿಗೆ ಕೋರ್ಟಿನ ಬಾಗಿಲು ಬೀಗ ಹಾಕಿರುತ್ತೆ, ಕಲೆ ಕೂದಲೆಲ್ಲ ನರ್ತೋಗಿರುತ್ತೆ, ಬಂದ ಕೇಸ್ಗಳೆಲ್ಲ ಸೂಟ್ ಕೇಸ್ ಸೇರಿರುತ್ತೆ. ನೋಡು, ನಾನು ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಲ್ಲಾನು ತಂದಿಡ್ಬೇಕು. ಗೊತ್ತಾಯ್ತಾ? ಗೆಟ್ ಔಟ್. ಹೋಗ್ತೀನಿ, ನಾನು ಕಣ್ಣು ಮುಚ್ಚಿದ್ದೀನಿ, ಬಿಡೋದ್ರಲ್ಲಿ ಬಂದ್ಬಿಡ್ಬೇಕು. ಈಗಿನ ಕಾಲದಲ್ಲಿ ಹೆಂಗಸರನ್ನೆಲ್ಲ ಕಂಟ್ರೋಲ್ ಇಡಬೇಕು, ಕಂಟ್ರೋಲ್ ಇರ್ಲಿಲ್ಲ ಕೈಗೆ ಸಿಗೋದಿಲ್ಲ. ಲೈ ಬಿಡ್ತಾ ಇದ್ದೀನಿ, ನಾನು ಬಿಟ್ಟು ಬಿಡ್ತೀನಿ, ಬಾರೇ ಬೇಗ ಬಾರೇ. ಹಾ, ಬಂದ್ಬಿಟ್ಟಿಯಾ? ಗಂಡನ ಕೋಪ ಬಂದಿದೆ ಅಂತ ತಾಜಾ ಮಾಡಕ್ಕೆ ಕಣ್ಣ ಮುಚ್ಚಲು ಆಟ ಆಡ್ತೀಯಾ? ಲೈ ಏನೇ ಇದು, ಇಷ್ಟು ದಿವಸ ಸ್ಮೂತ್ ಆಗಿದ್ದೀನಿ ಕೈ, ಇವತ್ತು ರಫ್ ಆಗಿದೆ. ಸುಧಾಕರ್ ಕೃಷ್ಣ, ಸುಧಾಕರ್ ಕೃಷ್ಣ, ಸುಧಾಕರ್. ಲೈ ಜೈಲಿಂದ ಬಿಡುಗಡೆ ಆದ್ಮೇಲೆ ಇಷ್ಟು ದಿವಸ ಎಲ್ಲೋ ಹೋಗಿದ್ದೆ. ಲೈ ಮಾತಾಡೋ ಮಾತಾಡೋ. ಮಾಲತಿ ಎಲ್ಲಮ್ಮ ಸಿಗ್ತ ನಿನಗೆ ಇವನು? ಅದೊಂದು ದೊಡ್ಡ ಕತೆ, ಅದೆಲ್ಲ ಆಮೇಲೆ ಹೇಳ್ತೀನಿ ನಿನಗೆ. ನೋಡ್ರಿ ನಿಮ್ಮ ಫೈಲ್. ಹಲೋ ಸುಧಾಕರ್. ಹಾಯ್ ಮಲ್ಲಿಗೆ. ಲೈ ಲೈ ಯಾವಾಗ್ಲೂ ಮದುವೆ ಮಾಡ್ಕೊಂಡೆ? ಅದು ನಿನಗಿಂತ ದೊಡ್ಡ 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 ಕತೆ, ಎಲ್ಲ ಆಮೇಲೆ ಹೇಳ್ತೀನಿ. ಲೈ ಮೊದಲು ಬಿಸಿ ಬಿಸಿಯಾಗಿ ಕಾಫಿ ತಗೊಂಬರೆ. ಬರ್ತೀನಿ, ನಡಿ ಒಳಗೋಗೋಣ ಬಾ. ಸಂಪತ್, ಭೀಮರಾಯರ ಆಸ್ತಿಗೆಲ್ಲ ನೀನೇ ಏಕೈಕ ವಾರಸದಾರ. ಆದ್ರೆ ಏನ್ ಮಾಡ್ತೀಯ, ನಿನ್ನ ದುರಾದೃಷ್ಟ, ಈಗಾಗಲೇ ಯಾವನೋ ಅದನ್ನ ಅನುಭವಿಸ್ತಾ ಇದ್ದಾನೆ. ನಿನಗಾದ್ರೆ ಒಳಗುಟ್ಟೆಲ್ಲ ಚೆನ್ನಾಗಿ ಗೊತ್ತು. ನೀನ್ ನನಗೆ ಸಹಾಯ ಮಾಡೋದಾದ್ರೆ ಸಿಕ್ಕು ಆಸ್ತಿಲಿ ಅರ್ಧ ನಿನಗೆ ಅರ್ಧ ನನಗೆ, ಏನ್ ಹೇಳ್ತೀಯ? ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಬೇರೆ ಯಾವುದಿದೆ? ನರೇಶ್ ಡನ್. ಬಾಪ್ರೆ, ಹಾಯ್ ಲಕ್ಷ್ಮಿ, ನಿನ್ನನ್ನು ಹುಡ್ಕೊಂಡು ನಾ ಹಳೆ ಮನೆ ಹೋಗಿದ್ದೆ, ಅಲ್ಲಿ ಗೊತ್ತಾಯ್ತು ನೀನು ಈ ಅರಮನೆಯಲ್ಲಿ ಇದೀಯಾ ಅಂತ. ಬ್ಯೂಟಿಫುಲ್ ಬಂಗ್ಲೋ, ಯು ಆರ್ ಆಲ್ಸೋ ಬ್ಯೂಟಿಫುಲ್. ಎಲ್ಲಿಗೆ ಬಂದೆ ನೀನು? ಇದೇನ್ ಪ್ರಶ್ನೆ ಲಕ್ಷ್ಮಿ, ನನಗೆ ನಿನ್ಬಿಟ್ರೆ ಯಾರಿದ್ದಾರೆ? ಆ ಮಾವನ ಮನೆ ತಳ್ಳಿದ್ರು, ಈ ಮಾವನ ಮನೆಗೆ ಬಂದೆ. ಈಗ ಈ ಮಾವನ ಮನೆಯಿಂದ ತಳ್ತೀನಿ, ಆ ಮಾವನ ಮನೆಗೆ ಹೋಗಿ ಮತ್ತೆ ಕಂಬಿ ಎಣ್ಸು. ಇಂಪಾಸಿಬಲ್, ನಿನ್ನನ್ ಬಿಟ್ಟು ನಾನು ಇನ್ಮೇಲೆ ಎಲ್ಲಿಗೂ ಹೋಗಲ್ಲ. ಲಕ್ಷ್ಮಿ, ಇವರು ನಮ್ಮ ನೆಂಟ್ರು ಸಂಪತ್ ಅಂತ, ಇವ್ರು ನಮ್ಮ ಯಜಮಾನ್ರು ರಾಜ. ರಾಜನಾ ಇಲ್ಲ ಮೋಹನ್ ರಾಜನಾ? ಮೋಹನ್ ರಾಜ್. ನೇವ್ ರಾಜ್. ಮಮ್ಮಿ. ಓ ನಮ್ಮ. ಲಕ್ಷ್ಮಿ, ನಾನು ಜೈಲಿಗೆ ಹೋಗಿ ಬರೋದ್ರೊಳಗಾಗಿ ಇಲ್ಲಿ ಎಷ್ಟೊಂದು ಬದಲಾಗಿ ಹೋಗ್ಬಿಟ್ಟಿದೆ. ನನ್ನ ರೂಮಲ್ಲಿ ಯಾವ್ದಾದ್ರೂ ಹೋಟ್ಲಿಗೆ ಹೋಗಿ ಕೇಳು, ತೋರಿಸ್ತಾರೆ. ಯಾಕೆ ನಿನಗಿಲ್ಲಿ ಜಾಗ ಇಲ್ಲ? ಲಕ್ಷ್ಮಿ, ನಿನ್ ನೆಂಟ್ರು ಅಂತ ಹೇಳ್ತಿದ್ಯಾ ಪಾಪ, ಅವ್ರಿಗೆ ಜಾಗ ಇಲ್ಲ ಅಂದ್ರೆ ಹೇಗೆ? ಯಾರೇ ಆಗ್ಲಿ, ಕಳ್ಳರಿಗೆ ಖದೀಮರಿಗೆ ಕೇಡಿಗಳಿಗೆ ನನ್ನ ಮನೇಲಿ ಜಾಗ ಇಲ್ಲ. ಗುಡ್, ದಟ್ಸ್ ಎ ಗುಡ್ ಪ್ರಿನ್ಸಿಪಲ್, ಐ ಲೈಕ್ ಇಟ್. ಮಿಸ್ ರಾಜ, ನಮ್ ಲಕ್ಷ್ಮಿಗೆ ಕಳ್ಳರನ್ನ ಅಪರಾಧಿಗಳನ್ನ ಕಂಡ್ರೆ ಸ್ವಲ್ಪನೂ ಹಿಡ್ಸಲ್ಲ, ಹತ್ರನೂ ಸೇರ್ಸಲ್ಲ. ಅಷ್ಟೇ ಯಾಕೆ, ಕಣ್ಣೆತ್ತು ನೋಡಲ್ಲ. ಬರ್ತೀನಿ ಆಮೇಲೆ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ತೀನಿ. ಓಕೆ ಮಾಲತಿ, ನೀನ್ ಕೇಳಿದ್ರು ಅಷ್ಟೇ, ಬೇರೆ ಯಾರು ಕೇಳಿದ್ರು ಅಷ್ಟೇ, ಅವ್ರು ಹೇಳೋದು ಒಂದೇ, ನಾನು ನಿಮ್ಮ ಅಣ್ಣ ಅಲ್ಲ, ನಿಮ್ಮ ಅಣ್ಣ ಅಲ್ಲ ಅಂತ. ಅಣ್ಣ ಅಲ್ಲ, ಜೀವಮಾನ ಎಲ್ಲವನ್ನ ನನ್ನ ಕಣ್ಣು ಮುಂದೆ ನೋಡ್ತಾ ಈ ನಾವು ಸಹಿಸ್ಕೊಳಕ್ ಆಗಲ್ಲ ಮಾಲತಿ. ಮಾಲತಿ, ನಾವಿಬ್ರು ಎಲ್ಲಾದ್ರೂ ದೂರ ಹೊರಟೋಗೋಣ ಪ್ಲೀಸ್. ಮಾಲತಿ ಪ್ಲೀಸ್. ನನ್ನ ಹೆಸರು ಕಿಟ್ಟು ಅಂತ,
ನಮ್ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ ವೃತ್ತಿಲಿ ನಾವು ಲಾಯರ್. ನಮ್ ಬಾರ್ ಅಸೋಸಿಯೇಷನ್ಗೆ ಒಂದು ಬೆನಿಫಿಟ್ ಶೋ ಇಟ್ಕೊಂಡಿದೀವಿ, ತಾವೊಂದೆರಡು ಟಿಕೆಟ್ ನ. ಲಕ್ಷ್ಮಿ, ನಾ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ, ಆಫೀಸಿಂದ ಯಾವ್ದಾದ್ರು ಫೋನ್ ಬಂದ್ರೆ. ಸರ್ ಸರ್ ಸರ್, ನೀವು ಇಲ್ಲಿ? ವಾಟ್ ಡು ಯು ಮೀನ್? ಇದನ್ ಯಾರ ಮನೆ ಅನ್ಕೊಂಡ್ರಿ? ಇದ್ಯಾಕಮ್ಮ ಹೀಗೆ ಕೇಳ್ತೀರಾ? ಇವರು ನಮ್ ಸುಧಾಕರ್ ಬ್ರದರ್ ಮೋಹನ್ ರಾಜ್ ಅಲ್ವಾ? ರಾಜನ ಇಲ್ಲ ಮೋಹನ್ ರಾಜನ? ಮೋಹನ್ ರಾಜ್ ರಾಜ್. ಯಾವ ಮೋಹನ್ ರಾಜ್? ಯಾಕ್ ಸರ್ ಹೀಗೆ ಕೇಳ್ತೀರಾ? ಮೆಡಿಕಲ್ ಕಾಲೇಜ್ ನಲ್ಲಿ ಓದ್ತಿರ್ಲಿಲ್ವಾ ನಿಮ್ ತಮ್ಮ? ನನ್ಗೆ ಯಾವ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ. ಬೈ ದ ಬೈ, ನೀವ್ಯಾರು? ಇವರು ಲಾಯರ್ ಅಸೋಸಿಯೇಷನ್ ಇಂದ ಬೆನಿಫಿಟ್ ಶೋ ಟಿಕೆಟ್ ಮಾರಕ್ ಬಂದಿದ್ದಾರೆ. ಟಿಕೆಟ್ ತಗೊಂಡು ದುಡ್ಡು ಕೊಟ್ಟು ಕಳಿಸಿ. ಸರ್ ನಿಜವಾಗ್ಲೂ ನಿಮ್ ತಮ್ಮ ಸುಧಾಕರ್ ಅಲ್ವಾ? ಯಾವ ಸುಧಾಕರ್? ನನ್ನ ಫ್ರೆಂಡು ಸರ್, ತುಂಬಾ ಆತ್ಮೀಯ, ದೇವರಂತ ಮನುಷ್ಯ. ಯಾವನೋ ಲೋಫರ್ ನನ್ನ ಮಗನ ಉಳಿಸಕ್ ಹೋಗಿ ಪಾಪ ಅವನ್ ಜೈಲ್ಗೆ ಹೋಗ್ಬಿಟ್ಟ. ಸರ್ ಅವರಣ್ಣ ನಿಮ್ ತರನೇ ಇದ್ದ, ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ. ಸರ್ ನಾನು ಇದುವರೆಗೂ ಸಿನಿಮಾದಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ನೋಡಿದ್ದೀನಿ ಹೊರತು ರಿಯಲ್ ಲೈಫ್ ಅಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ನೋಡ್ತಾ ಇರೋದು ಇವತ್ತೇ ಫಸ್ಟ್ ಟೈಮ್. ಥ್ಯಾಂಕ್ ಯು ಮಾ. ಎಕ್ಸ್ಕ್ಯೂಸ್ ಮೈ. ಅದೇ ಹಲೋ, ರಾಜಾ ಸ್ಪೀಕಿಂಗ್. ನಾನು ಇನ್ಸ್ಪೆಕ್ಟರ್ ಅಮರನಾಥ್ ಮಾತಾಡ್ತಾ ಇರೋದು. ಎಸ್. ನಿಮ್ ಗೆಸ್ಟ್ ಹೌಸ್ ನಲ್ಲಿ ಕೊಲೆ ಆಗಿದೆ. ವಾಟ್? ಕೊಲೆನ? ನಮ್ ಗೆಸ್ಟ್ ಹೌಸ್ ಅಲ್ಲ. ಹೌದು, ಕೊಲೆ ಆಗಿರೋ ವ್ಯಕ್ತಿ ಹೆಸರು ಸಂಪತ್ ಅಂತ. ತಕ್ಷಣ ಗೆಸ್ಟ್ ಹೌಸ್ಗೆ ಬನ್ನಿ. ಸರಿ, ನಾನು ಈಗಲೇ ಬರ್ತೀನಿ. ಲಕ್ಷ್ಮಿ, ವಿಶ್ವೇಶ್ವರ್ಯ ಡ್ಯಾಮತ್ರ ನಮ್ ಗೆಸ್ಟ್ ಹೌಸ್ ನಲ್ಲಿ ಕೊಲೆ ಆಗಿದೆ ಅಂತೆ. ಈಗ ತಾನೇ ಫೋನ್ ಬಂತು, ಅದೇನು ಅಂತ ನೋಡ್ಕೊಂಡ್ ಬರ್ತೀನಿ. ಇಲ್ಲ ಗಂಡು, ನಾನು ರಾಜ ಅವ್ರನ್ನ ಮೀಟ್ ಮಾಡಿದೆ. ಅವ್ರು ನೋಡಕ್ ಥೇಟ್ ನಮ್ಮ ಅಣ್ಣನ ಹಾಗೆ ಇದ್ದಾರೆ. ಎಷ್ಟೋ ಸಲ ಅವರಿಗೆ ಪ್ರಶ್ನೆ ಕೇಳಿದೆ ಕೂಡ, ಅವ್ರು ಹೇಳೋದು ಒಂದೇ, ನಾನು ನಿಮ್ಮ ಅಣ್ಣ ಅಲ್ಲ ಅಲ್ಲ ಅಂತ. ನನಗೂ ಹಾಗೆ ಹೇಳಿದ್ರು, ನಾನು ಸುಧಾಕರ್ ಅಣ್ಣ ಅಲ್ಲ ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಅವರು ಖಂಡಿತವಾಗ್ಲೂ ನಿಮ್ಮ ಅಣ್ಣನೇ. ಅಲ್ಲ ಕಿತ್ತು, ಅವ್ರು ನಮ್ಮ ಅಣ್ಣ ಅಲ್ಲ. ಕಿತ್ತು, ಅವ್ರು ಎಲ್ಲಿದ್ದಾರೆ ಈಗ? ಜ್ಞಾಪಕಕ್ಕೆ ಬಂತು ಸುಧಾಕರ್, ನಾನಲ್ಲಿದ್ದಾಗ ಅವ್ರಿಗೊಂದು ಟೆಲಿಫೋನ್ ಬಂತು, ವಿಶ್ವೇಶ್ವರಯ್ಯ ಡ್ಯಾಮ್ ಪಕ್ಕದಲ್ಲಿರೋ ಗೆಸ್ಟ್ ಹೌಸ್ ನಲ್ಲಿ ಮರ್ಡರ್ ಆಗಿದೆ, ಇಮ್ಮಿಡಿಯೇಟ್ ಆಗಿ ಹೊರಟು ಬನ್ನಿ ಅಂತ. ಆಮೇಲೆ? ಇನ್ನೇನು, ಗಡಿಬಿಡಿಯಾಗಿ ಕಾರ್ ಹಾಕೊಂಡು ಹೊರಟು. ಅವ್ರಿಗೆ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೇನೋ ಅಪಾಯ ಕಾದಿದೆ. ವಾಚ್ಮ್ಯಾನ್, ವಾಚ್ಮ್ಯಾನ್! ಹಲೋ, ಸಂಪತ್, ನನ್ನ ಗೆಸ್ಟ್ ಹೌಸ್ನಲ್ಲಿ ನನ್ನನ್ನೇ ಹೆದರ್ಸೋಕ್ ನೋಡ್ತಾ ಇದೀಯಾ? ಯಾವ ಉದ್ದೇಶದಿಂದ ನನ್ನಲ್ಲಿ ಕರೆಸ್ತೆ? ನೋಡಿದೆ ನರೇಶ್, ಪ್ರಶ್ನೆ ಮಾಡಬೇಕಾದವರು ನಾವು, ನಮ್ಮನ್ನೇ ಪ್ರಶ್ನೆ ಮಾಡ್ತಿದ ನೀವು. ಕೊಬ್ಬು ಹಣದ ಮದ ಅವನ್ನ ಹಾಗೆ ಆಡಿಸ್ತಾ ಇದೆ. ಅದನ್ನ ನಾನು ಇಳಿಸ್ತೇನೆ. ಯಾರು ನೀನು? ರಾಜ. ಮೋಹನ್ ರಾಜ ತಾನೆ? ನೋ, ಬರೀ ರಾಜ. ಸುಳ್ಳು, ನೀನು ನಮ್ಮ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಿದ್ದ ಕೂಲಿ, ಕಳ್ಳತನ ಮಾಡಿ ಸಿಗಾಕೊಂಡು ಡಿಸ್ಮಿಸ್ ಮಾಡಿಸ್ಕೊಂಡವನು. ನೀನು ನಿನ್ನ ತಮ್ಮ ಇಬ್ರು ಸೇರಿ ನಮ್ಮ ಲಕ್ಷ್ಮಿ ಮನೆಗೆ ಲೂಟಿ ಮಾಡ್ಲಿಕ್ಕೆ ನುಗ್ಗಿದವರು. ಅವನು ಜೈಲಿಗೆ ಹೋದ, ನೀನು ಸತ್ತೋದ. ಬ್ಲಡಿ ಫೂಲ್, ನಾನ್ ಸತ್ತು ಹೋಗಿದ್ರೆ ಇಲ್ಲಿಗೆ ಹೇಗೋ ಬರ್ತಾ ಇದ್ದೆ? ಅದನ್ನೇ ನಾನು ಕೇಳ್ತಿರೋದು. ಸತ್ತವನು ಮತ್ತೆ ಹೇಗೆ ಬಂದೆ? ನಮ್ ಲಕ್ಷ್ಮಿನ ಮರಳು ಮಾಡಿ ಹೇಗೆ ಮದುವೆ ಮಾಡ್ಕೊಂಡೆ ಅಂತ? ಕಮಾನ್, ಆನ್ಸರ್ ಮೈ ಕ್ವಶನ್. ನಿನ್ನಂತ ಮೆಂಟಲ್ ಹಾಸ್ಪಿಟಲ್ ಪೇಷಂಟ್ ಹತ್ರ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಏಯ್ ಪಾಪ ಅಂತ ಸುಮ್ಮನಿದ್ರೆ ತಲೆಯೆಲ್ಲ ಮಾತಾಡ್ತೀಯಾ? ಏನ್ ಹೇಳಿದೆ ನರೇಶ್? ಉಗುರಿನಲ್ಲಿ ಹೋಗೋದಕ್ಕೆ ಕೊಡ್ಲಿ ಹಾಕಿ. ನಾನು ಮೂರು ಎಣಿಸೋದ್ರೊಳಗಾಗಿ ನೀನ್ ಯಾರು ಅಂತ ನಿಜ ಹೇಳ್ಬಿಡ್ಬೇಕು. 1 2
ಶಿಕಾಗೋ ಡಾಕ್ಟರ್, ಬುಲೆಟ್ಸ್ ಎಲ್ಲಿದೆ? ಥ್ಯಾಂಕ್ ಯು ವೆರಿ ಮಚ್. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡಿದೆ. ಮನುಷ್ಯನಾಗಿ ನನ್ನ ಕರ್ತವ್ಯ ಮಾಡಿದೆ ಅಷ್ಟೆ. ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಒಂದು ಪ್ರಶ್ನೆ. ಅವತ್ತು ರಾತ್ರಿ ನಮ್ಮ ಮನೆಗೆ ಯಾಕೆ ಬಂದೆ? ನನ್ನ ಮಗುನ ಹೊತ್ಕೊಂಡು ಹೋಗೋದಕ್ಕೆ ಯಾಕೆ ಪ್ರಯತ್ನ ಪಟ್ಟೆ? ನಿಜ ಹೇಳ ಪ್ಲೀಸ್. ಮಗುಗೋಸ್ಕರ ಬರಲಿಲ್ಲ, ನಿಮ್ಮ ಹೆಂಡತಿ ನಾ ಕೊಲೆ ಮಾಡೋದಕ್ಕೆ. ವಾಟ್ ಕಾರಣ? ನಮ್ಮಣ್ಣ ಇವತ್ತು ಇಲ್ಲದೆ ಇರೋದಕ್ಕೆ ಅವಳೇ ಕಾರಣ. ಸೇರ್ ತೀರಿಸ್ಕೊಳ್ಳೋಣ ಅಂತ ಬಂದೆ. ಅವಳ ಅದೃಷ್ಟ ನಮ್ಮಣ್ಣನ ಹಾಗೆ ಇರೋ ನಿಮ್ಮನ್ನ ನೋಡ್ದೆ. ಕಳೆದೋಗಿದ್ದ ಐಶ್ವರ್ಯ ಸಿಕ್ತಾಗಾಯ್ತು. ನನ್ನ ಸೇಡಿನ ಜ್ವಾಲೆ ಆರಿ ತಣ್ಣಗಾಗೋಯ್ತು. ಅಷ್ಟೇ, ಬರ್ತೀನಿ. ಲಕ್ಷ್ಮಿ, ಈ ಪ್ರಪಂಚದಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಹೇಳೋಕೆ ಆಗೋದಿಲ್ಲ. ಯಾಕೆ? ಅವತ್ತು ನಮ್ಮ ಮನೆಗೆ ನುಗ್ಗಿ ಮಗು ನೋತ್ಕೊಂಡು ಹೋಗ್ತಿದ್ದ ಅಂತ ಒಬ್ಬನ್ನ ನಾ ಪೊಲೀಸ್ನವ್ರು ಹಿಡ್ಕೊಳ್ಳಿಲ್ಲ ಅಂತ ನೀ ಆಕ್ಷೇಪಣೆ ಮಾಡಿದೆ, ಜ್ಞಾಪಕ ಇದೆಯಾ? ಆವತ್ತು ನಾನು ಆ ಕೆಲಸ ಮಾಡಿದ್ದಿದ್ರೆ ಇವತ್ತು ನಿನ್ ಗಂಡ ನಿನ್ ಮುಂದೆ ಜೀವಸಹಿತ ಇರ್ತಿರ್ಲಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಹೌದು ಲಕ್ಷ್ಮಿ, ಸಂಪತ್ತು ಅವ್ರ ಗ್ಯಾಂಗ್ನವರಿಂದ ನನ್ನ ಪ್ರಾಣ ಕಾಪಾಡಿದ್ದೆ ಅವನು. ಲಕ್ಷ್ಮಿ, ಅವನು ನೋಡಿದ್ರೆ ಒಳ್ಳೆ ಮನುಷ್ಯ ಕಾಣ್ತಾನೆ. ಹಲೋ, ರಾಜ್ ಸ್ಪೀಕಿಂಗ್. ಮಿಸ್ಟರ್ ರಾಜ, ನಿನ್ ತಮ್ಮ ಸುಧಾಕರ್ನಿಗೆ ಡೆತ್ ಸೆಂಟೆನ್ಸ್ ಕೊಟ್ಟಿದ್ದೀನಿ. ಅವನ್ ಪ್ರಾಣ ಉಳಿಸ್ಬೇಕು ಅಂತಿದ್ರೆ 10 ಲಕ್ಷ ರೂಪಾಯಿ ತಗೊಂಡು ಇಮ್ಮಿಡಿಯೇಟ್ ಆಗಿ ಇಲ್ಲಿ ಬಾ. ವಾಟ್ ದ ಹ್ಯಾಲ್ ಯು ಮೀ? ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊ. ರಾಜ, ಹಣ ಹೆಚ್ಚು, ನಿನ್ ತಮ್ಮನ ಪ್ರಾಣ ಹೆಚ್ಚು. ಶಟ್ ಅಪ್ ಐ ಸೇ. ಯಾವ ನನ್ನ ತಮ್ಮ ಹೇಳ್ದೆ ನರೇಶ್, ಸುಧಾಕರ್ನಿಗೂ ಇವನಿಗೂ ಏನು ಸಂಬಂಧ ಇಲ್ವಂತ. ಇನ್ಯಾಕೆ ವೈಟ್ ಮಾಡ್ತೀಯ? ನಮ್ಗಾಗಿರೋ ನಷ್ಟಕ್ಕೆ ಪರಿಹಾರ ಶೂಟ್ ಮಾಡ್ಬಿಡ ಅವನ್ನ. ವೈಟ್, ಎಷ್ಟು ಬೇಕು ಅಂದೆ? 10 ಲಕ್ಷ. ಎಲ್ಲಿಗೆ ತರಬೇಕು? 15ನೇ ಕಿಲೋಮೀಟರ್ ಹತ್ರ ಮೈಸೂರು ರೋಡ್. ಒಬ್ಬನೇ ಬರಬೇಕು. ಏನಾದರೂ ಅನುಮಾನ ಬರೋ ಹಾಗೆ ನಡ್ಕೊಂಡ್ರೆ ನಿನ್ ತಮ್ಮ ಸುಧಾಕರ್ ಫಿನಿಶ್. ಓಕೆ? Thank you.
ಮಿಸ್ಟರ್ ರಾಜ್, ಈಶ್ವರರಿಗೆ ಸ್ವಾಗತ, ಸುಸ್ವಾಗತ. 10 ಲಕ್ಷ ರೂಪಾಯಿ, ತಮ್ಮನ್ ಪ್ರಾಣ ಹೋಗುತ್ತೆ ಅಂದ್ರೆ ಎಷ್ಟು ಭಯ. ಇದಕ್ಕೆ ಕರುಳು ಸಂಬಂಧ ಅನ್ನೋದು ನನಗೆ ಈಗ ಅರ್ಥವಾಯ್ತು. ಏನ್ ಅರ್ಥ ಆಗಿದ್ದು ನಿನಗೆ? ನೀನು ರಾಜ ಅಲ್ಲ, ಮೋಹನ್ ರಾಜ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸ್ಕೊಂಡವನು, ನಮ್ ಲಕ್ಷ್ಮಿನ ಮರಳು ಮಾಡಿ ಮದುವೆ ಮಾಡ್ಕೊಂಡವನು. ಶರಾಬ್, ನಾನ್ ರಾಜಾನೋ ಮೋಹನ್ ರಾಜಾನೋ ಅನ್ನೋದು ನಿನ್ಗೆ ಆಮೇಲೆ ಗೊತ್ತಾಗತ್ತೆ. ನಿನಗ್ ಬೇಕಾಗಿರೋದು 10 ಲಕ್ಷ ರೂಪಾಯಿ, ಅದನ್ನ ತಗೊಂಡು ಮರ್ಯಾದೆಯಾಗಿ ಸುಧಾಕರ್ ನನಗೆ ಒಪ್ಸು. ದಟ್ಸ್ ಆಲ್. ಅಯ್ಯಮ್ಮ ಅಂಕೆ, ನೀನ್ ಇಲ್ಲಿಗೆ ಬರ್ಲಿ ಅಂತ ನಾನು ಹಣ ಕೇಳಿದ್ದೆ. ನಿನ್ನ 10 ಲಕ್ಷ ಯಾರಿಗೆ ಬೇಕು? ನನಗೆ ಬೇಕಾಗಿರೋದು 10 ಕೋಟಿ, ನಿನ್ನ ಇಡೀ ಆಸ್ತಿ. ಅಷ್ಟೇ ಅಲ್ಲ, ನಿನ್ನ ಆಸ್ತಿ ಜೊತೆಗೆ ನಿನ್ನ ಹೆಂಡತಿ ನನ್ನವಳಾಗಬೇಕು. ಏನೋ ನೋಡ್ತಾ ಇದ್ದೀರಾ? ಬಡ ಹಾಕೋ. ಏಯ್ ಸುಧಾಕರ್ನ ಕರ್ಕೊಂಡ್ ಬರ. ಸುಧಾಕರ, ಇವನ್ ನಿಮ್ಮಣ್ಣ ಮೋಹನ್ ರಾಜ್ ತಾನೆ? ಅಲ್ಲ, ಇವ್ರ ನಮ್ಮಣ್ಣ ಅಲ್ಲ. ಹ್ಮ್, ಹೇಳು. ಇವ್ರ ನಮ್ಮಣ್ಣ ಅಲ್ಲ. ಒಳ್ಳೆ ಮೊದಲನೇ ಜವಾಬ್ಕೋ. ಇವನ್ ನಿಮ್ಮಣ್ಣ ತಾನೆ? ಇಲ್ಲ ಅಂತ ಒಂದ್ಸಲ ಹೇಳಿದ್ಮೇಲೆ ಯಾಕೆ ಮತ್ತೆ ಕೇಳ್ತೀರ ನೀವು? ನನ್ನ ಕಳ್ಳ ಅಂತ ಜೈಲಿ ಕಳಿಸಿ ಈಗ ನೀನೇ ಒಬ್ಬ ಕಳ್ಳನನ್ನ ಮದುವೆ ಆಗಿ ಅವನ ಜೊತೆ ಜೀವನ ನಡೆಸಿದೀಯಲ್ಲ. ಏನಂದೆ? ನಿನ್ ಗಂಡ ರಾಜ, ಬರೀ ರಾಜ ಅಲ್ಲ ಮೋಹನ್ ರಾಜ ಅಂದೆ. ಹಿಂದೆ ಒಂದ್ಸಲ ಮುಖಕ್ಕೆ ಬಟ್ಟೆ ಕಟ್ಕೊಂಡು ನಿನ್ನ ಮನೆಗೆ ಕಳ್ತನಕ್ಕೆ ನುಗ್ಗಿದ್ನಲ್ಲ, ಆ ಚೋರ್ ಶಿಖಾಮಣಿನೇ ಈಗ ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿ ನಿನ್ ಜೊತೆ ಓಡಾಡ್ಕೊಂಡಿದ್ದಾನೆ ಅಂದೆ. ಖಂಡಿತ ನಾನು ಹೇಳ್ತಿದ್ದೀನಿ, ಇದಾದ್ಮೇಲೆ ನಾನು ಖಂಡಿತ ಕಳ್ತನ ಮಾಡಲಿಲ್ಲ. ನೀನು ಒಬ್ಬ ಕಳ್ಳನ ಹೆಂಡತಿ ಎಂದೆ? ಸುಳ್ಳು. ನೀನು ಹೀಗೆ ಗಟ್ಟಿಯಾಗಿ ಕೂಕೊಂಡ್ರೆ ನಿಜ ಸುಳ್ಳಾಗಲ್ಲ ಲಕ್ಷ್ಮಿ. ಬಾ ನನ್ನ ಜೊತೆ. ನಿನ್ನ ಗಂಡನೋ ಸುಧಾಕರನೋ ಅಣ್ಣ ತಮ್ಮ ಹೌದು ಅಲ್ವೋ ಅಂತ ಅವ್ರ ಬಾಯಿಂದಲೇ ಹೇಳಿಸ್ತೀನಿ. ಈಗ ನನ್ನ ರಾಜ ಎಲ್ಲಿದ್ದಾರೆ? ನನ್ನ ಹತ್ರ. ಆ ರಾಜನ ಹತ್ರ ಈ ರಾಣಿನ ಕರ್ಕೊಂಡು ಹೋಗಿ ನಾನು ಬಂದಿದ್ದು. ಬರ್ತೀಯಾ? ಧೈರ್ಯ ಇದೆಯಾ? ನಿನ್ನಂಥವನ್ಗೆ ಇಷ್ಟು ಧೈರ್ಯ ಇರೋವಾಗ ನ್ಯಾಯವಾಗಿರೋ ನನಗೆ ಯಾಕೆ ಧೈರ್ಯ ಇರಲ್ಲ? ಜಸ್ಟ್ ಎ ಮಿನಿಟ್.
ಅಣ್ಣ. ಆಕಾಶದಿಂದ ಹರವಿ ದೂರವಾಗಿ ಇರಲಾರಯದೆಂದಿಗೂ ಕನಸಲ್ಲು ಕೂಡ ನಾನಿನ್ನನ್ನು ಅಗಲಿ ಇರಲಾರೆ ನನ್ನಾಣೆಗೂ ಪ್ರೀತಿಯ ಹಿತ ಹಿತ ಸ್ನೇಹದ ಸುಖ ಸುಖ ಬದುಕಲಿ ತಂದೆ ಹರುಷವ ಕಂಡೆ ಬಾಳೋದು ಹಾಡಾಗಿದೆ ಆಹ ನೋಡೆಂತ ಸೊಗಸಾಗಿದೆ ನಾನೇ ನಿನ್ನಣ್ಣ, ನಿನ್ನಣ್ಣ ನಾನೇ ಸುಧ. ಅಣ್ಣ ಅಣ್ಣ ನನ್ನ ಕ್ಷಮಿಸ್ಬಿಡಪ್ಪ. ಯಾಕೆ ನೀನು ಇಷ್ಟು ದಿವಸ ಈ ವಿಷಯ ಮುಚ್ಚಿಟ್ಟಿದ್ದೆ? ಯಾಕೆ ಮುಚ್ಚಿಟ್ಟಿದ್ದೆ? ನಾನು ನಿನಗೆ ದೇವ್ರಕ್ಕಿಂತ ಹೆಚ್ಚಾಗಿ ಗೌರವಿಸ್ತಾ ಇದ್ದೆ. ನಾನೇನ್ ದ್ರೋಹ ಮಾಡ್ದೆ ಅಣ್ಣ? ನನ್ಗೆ ಯಾಕೆ ನೀನು ಅನ್ಯಾಯ ಮಾಡ್ದೆ ಹೇಳಣ್ಣ, ಹೇಳಣ್ಣ, ಹೇಳಣ್ಣ. ಹೇಳ್ತೀನಿ ಸುಧಾ, ಹೇಳ್ತೀನಿ. ನಾನು ಯಾಕೆ ಹಾಗೆ ಮಾಡ್ದೆ ಅಂತ ನಿನಗೆ ಹೇಳ್ತೀನಿ ಸುಧಾ. ಆ ರಾತ್ರಿ ನೀವೆಲ್ಲ ಅಂದ್ಕೊಂಡಿದ್ದಂಗೆ ನಾನು ನೀರಿಗೆ ಬಿದ್ದಾ ಇರಲಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಯಾವುದೋ ಒಂದು ಹೆಣ ನೀರಲ್ಲಿ ಬಿದ್ದಿತ್ತು. ತಪ್ಪಿಸ್ಕೊಳ್ಳೋಕೆ ಇದೊಂದು ಅವಕಾಶ ಅಂದ್ಕೊಂಡೆ. ಪೊಲೀಸ್ನವ್ರು ಏಟ್ ಹೆದರಿ ನೀನು ನನ್ನ ವಿಷಯ ಹೇಳ್ಬಿಡ್ಬೋದು ಅಂತ ಭಯಪಟ್ಟೆ. ಮೋಹನ್ ರಾಜ್ ಅನ್ನೊಂದು ಸತ್ತೋದ ಅಂತ ಅನ್ನಿಸ್ಬೇಕು ಅಂತ ನಿರ್ಧಾರ ಮಾಡಿದೆ. ನನ್ನ ಬಟ್ಟೆಗಳನ್ನ ಆ ಹೆಣಕ್ಕೆ ತೊಡಿಸ್ದೆ. ನೀನು ಜೈಲಿನಲ್ಲಿದ್ದೆ, ನಾನು ಬದುಕಿದ್ದು ಸತ್ತವನಾಗಿದ್ದೆ. ಈ ದುರವಸ್ಥೆಗೆಲ್ಲ ಕಾರಣ ಲಕ್ಷ್ಮೀನೇ. ಅದಕ್ಕೆ ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಒಂದು ದಿನ ರಾತ್ರಿ ಅವಳು ಮನೆಗೆ ಹೋದೆ. ಮನೆಯಲ್ಲಿ ಯಾರೂ ಇಲ್ಲ, ಏನೇ ಆಗಲಿ ಲಕ್ಷ್ಮಿನ ಬಿಟ್ಟು ಬರಬಾರ್ದು. ಹೊತ್ಕೊಂಡು ಬಂದ್ಬಿಡಿ, ಹುಷಾರ್, ಯಾರಿಗೂ ಗೊತ್ತಾಗಬಾರ್ದು. ಓಕೆ ಸರ್. Thank you.
ಅಯ್ಯೋ ಇಷ್ಟೊಂದು ರಕ್ತ. ನಾ ಲಕ್ಷ್ಮಿ ಮೇಲೆ ದ್ವೇಷದಿಂದ ಅವಳನ್ನು ಕೊಲ್ಲಬೇಕು ಅಂತ ಅವಳು ಮನೆಗೆ ಹೋದೆ. ಆದರೆ ದೇವರ ಸಂಕಲ್ಪನೆ ಬೇರೆ ಆಗಿತ್ತು. ನಾ ರೌಡಿಗಳ ಹತ್ರ ಹೋರಾಡಿ ಅವಳನ್ನು ಉಳಿಸ್ದೆ. ಅವಳು ತನ್ನ ರಕ್ತನೇ ಕೊಟ್ಟು ನನ್ನನ್ನು ಬದುಕಿಸಿದ್ಲು. ನನ್ನ ಎದೆಯಲ್ಲಿ ಉರಿತಿದ್ದ ಸೇಡಿನ ಕಿಚ್ಚು ಆರ್ಹೋಯ್ತು. ಪ್ರೀತಿ ನಮ್ಮಿಬ್ಬರಿಗೂ ಬೆಸಿಗೆ ಹಾಕ್ತು. ನಮ್ಮಿಬ್ಬರ ಅನುರಾಗಕ್ಕೆ ಆತಂಕವಾಗಿದ್ದ ಸಂಪತ್ತು, ಲಕ್ಷ್ಮಿ ತಂದೆನ ಕೊಲೆ ಮಾಡಕ್ ಬಂದು ಜೈಲು ಕೊಟ್ಟೋದ. ಸಾಹೇಬ್ ಮುಂಚೆ ಭೀಮರಾಯರು ಅವ್ರ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅವ್ರ ಐಶ್ವರ್ಯಕ್ಕೆ ನನ್ನ ಯಜಮಾನನಾಗಿ ಮಾಡಿ ಕಣ್ಣು ಮುಚ್ಚಿಕೊಂಡ್ರು. ಸಂದರ್ಭದ ಒತ್ತಡಕ್ಕೆ ಸಿಕ್ಕಿ ಕಳ್ಳನಾಗಿದ್ದ ನಾನು ಸಭ್ಯ ಶ್ರೀಮಂತನಾದೆ. ರಾಜ ಅಂತ ಹೆಸರು ಬದಲಾಯಿಸ್ಕೊಂಡೆ. ಹೊಸ ಮನುಷ್ಯನಾದೆ. ಆವತ್ತಿನಿಂದ ಪ್ರತಿದಿನ ನೀನು ಯಾವಾಗ ಜೈಲಿನಿಂದ ಬರ್ತೀವ ಅಂತ ಹಗಲು ರಾತ್ರಿ ಕಾದಿದ್ದೆ ಸುಧಾ. ನಿನಗೋಸ್ಕರ ಕ್ಷಣ ಕ್ಷಣಾನು ನಾನು ಯಾವ ರೀತಿ ನರಕ ಯಾತನೆ ಅನುಭವಿಸ್ತೆ ಅನ್ನೋದು ಆ ದೇವ್ರಿಗೆ ಗೊತ್ತು ಸುಧಾ, ಆ ದೇವ್ರಿಗೆ ಗೊತ್ತು. ಅಣ್ಣ ಕೊನೆಗೂ ನೀನು ನಂಗೆ ಸಿಕ್ಕದಲ್ಲ, ಅಷ್ಟೇ ಸಾಕು. ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋ ನಾನು ಸುಧಾ. ಶಾಬಾಸ್ ನನ್ನ ಮಕ್ಕಳ, ಸರಿಯಾದ ಕಟ್ಟಕ್ಕೆ ಸಿಕ್ಕಾಕೊಂಡಿದ್ದೀರಾ. ನಿಜ ಹೇಳಿತಾ? ನನ್ನ ಮಾತಲ್ಲಿ ನಂಬಿಕೆ ಬಂತ? ಈಗಲಾದ್ರೂ ಇವರಿಬ್ರು ಅಣ್ಣ ತಮ್ಮ ಅನ್ನೋದು ಗೊತ್ತಾಯ್ತೇನು? ಗೊತ್ತಾಯ್ತು. ಈಗ ನನ್ನ ಕರ್ತವ್ಯ ಏನು ಅನ್ನೋದು ಕೂಡ ಗೊತ್ತಾಯ್ತು. ವೆರಿ ಗುಡ್ ಲಕ್ಷ್ಮಿ, ವೆರಿ ಗುಡ್. ನೀನ ಗಾಯಾರ ಶೂಟ್ ಮಾಡ್ಬಿಡು, ಜೀವಂತ ಸಮಾಧಿ ಮಾಡ್ಬಿಡು, ಬಿಡ್ಬೇಡ ಈ ದ್ರೋಹಿನ. ಈ ದ್ರೋಹಿನ ಖಂಡಿತ ಬಿಡಲ್ಲ. ಸಮಾಧಿ ಮಾಡೇ ಇಲ್ಲಿಂದ ಹೋಗೋದು. ಲಕ್ಷ್ಮಿ ನಾನು ಸಂಪತ್ತು ಗೊತ್ತಿದ್ಯೋ? ನೀನ್ ಸಂಪತ್ತು ಅನ್ನೋದು ಗೊತ್ತಿದೆ, ನೀನ್ ಎಂಥ ಮನೆ ಹಾಳ ಅನ್ನೋದು ಗೊತ್ತಿದೆ, ನಿನ್ನಂತ ದ್ರೋಹಿನ ಹೇಗ್ ಮುಗಿಸ್ಬೇಕು ಅನ್ನೋದು ಗೊತ್ತಿದೆ. ಲಕ್ಷ್ಮಿ ನಿನಗ್ ದ್ರೋಹ ಮಾಡ್ದವನು ರಾಜ, ನಿನಗ್ ಅನ್ಯಾಯ ಮಾಡ್ದವನು ರಾಜ. ಯಾವ್ದ ಅನ್ಯಾಯ? ನಿನ್ನಂತ ಅಯೋಗ್ಯನ ದೆಸೆಯಿಂದ ಕಳ್ಳತನದ ಸುಳ್ಳು ಅಪವಾದ ಹೊತ್ತಿದ್ದ? ಇಲ್ಲ, ಬದುಕೋ ದಾರಿನೇ ಕಾಣದೆ ಕಡೆ ಕಳ್ಳತನಕ್ಕೆ ಬಲಿಯಾಗಿಲ್ಲ. ಕೇಳ ಮುಟ್ಟಾಳ, ಅವರಿಬ್ರು ಅಣ್ಣ ತಮ್ಮ ಅನ್ನೋ ಸತ್ಯ ಯಾವತ್ತೂ ನನಗ್ ಗೊತ್ತಿತ್ತು. ಅಪರೂಪಕ್ ಬಂದ ತಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ವಾತ್ಸಲ್ಯದಿಂದ ಅಪ್ಕೋಬೇಕು ಅಂತ ಹೃದಯ ಕಾತರಿಸ್ತಾ ಇದ್ರು. ನಿಜ ಗೊತ್ತಾದ್ರೆ ನಾನೇನಾಗ್ತೀನೋ, ಎಲ್ಲಿ ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತೀನೋ ಅಂತ ತಮ್ಮನ್ನೇ ದೂರ ಮಾಡ್ಕೊಂಡ್ರು. ನನ್ನ ಸಂತೋಷಕ್ಕೋಸ್ಕರ ತಮ್ಮ ಸಂತೋಷನೇ ನಾಶ ಮಾಡ್ಕೊಂಡ್ರು. ನನ್ನ ಮೇಲಿನ ಪ್ರೀತಿಗೋಸ್ಕರ ತಮ್ಮನ ಮೇಲಿನ ಪ್ರೀತಿನೇ ಕೊಂದ್ಕೊಂಡ್ರು. ನನ್ನ ಪ್ರಾಣ ಉಳಿಸೋಕ್ಕೋಸ್ಕರ ಯಾವ ಒಬ್ಬ ಮನುಷ್ಯನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಅಂತ ಅನ್ಕೊಂಡಿದ್ರು ಅವನ ತೃಣವಾಗಿ ನೋಡಿ ನನ್ನ ನಗುನಲ್ಲಿ ಅವ್ರ ದುಃಖನ ಸಂತನ ಮರೆಯೋ ಪ್ರಯತ್ನ ಪಟ್ಟ ಈ ನನ್ನ ದೇವರು ಅನ್ಯಾಯ ಮಾಡಿದಾರ? ನಿನಗಂತೂ ಹೃದಯ ಇಲ್ಲ ರಾಕ್ಷಸ. ನಾನು ಹೆಣ್ಣು ಕಣೋ ಹೆಣ್ಣು, ನಿನ್ನ ಮುಗ್ಸೋಕೆ ಅಂತ ಬಂದಿರೋ ಮೃತ್ಯು ದೇವತೆ.
ವಿಲ್ಸನ್ 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 ಫ್ರೆಂಡ್, ಒಂದ್ಸಲ ನೀನ್ ನನ್ನ ಪ್ರಾಣನ ಕಾಪಾಡ್ದೆ, ಅದೇ ಪ್ರಾಣನ ನಿನಗೂ ವಾಪಸ್ ಕೊಡ್ತಾ ಇದ್ದೀನಿ. ಡೋಂಟ್ ವರಿ, ಡೋಂಟ್ ವರಿ ಮೈ ಫ್ರೆಂಡ್. ವಿಲ್ಸನ್ ವಿಲ್ಸನ್ ತಾಯಿ, ಇದಕ್ಕೆಲ್ಲ ಕಾರಣ ಈ ಕಚಡ ನನ್ನ ಮಗನೇ. ಹೋಲಿಸ್ತಾನೆ ಎಳ್ಕೊಂಡವ್ರಿ ಇವನ್ನ. ಆತ್ಮೀಯ ಸ್ನೇಹಿತರೆ, ಪ್ರಿಯ ಕಾರ್ಮಿಕರೇ, ಒಂದು ಕಾಲದಲ್ಲಿ ನಾನು ಈ ಫ್ಯಾಕ್ಟ್ರಿಲಿ ಕಾರ್ಮಿಕರಿಗೆ ಕೊಡಬೇಕಾದ ಬೋನಸ್ನ ಕೊಡಿ ಅಂತ ಕೇಳಿದ ತಪ್ಪಿಗೆ ಕಳ್ಳ ಅಂತ ಹೊರಗೆ ಕಳ್ಳಿಸ್ಕೊಂಡೆ. ಕಳ್ಳನೇ ಆಗೋದೆ, ಆದರೆ ಇವತ್ತು ಕಾರ್ಮಿಕ ಕಳ್ಳನಲ್ಲ ಅಂತ ನಿರೂಪಿಸಿ ತೋರಿಸಿದ್ದೀನಿ. ಇಂಥ ಒಂದು ಅಪವಾದ ಯಾರಿಗೂ ಬರ್ಕೊಡ್ತು. ಯಾವ ಕಾರ್ಮಿಕನು ನನ್ನ ಹಾಗೆ ಕಳ್ಳತರದ ಅಪವಾದನ ಹೊತ್ಕೋಬಾರ್ದು ಅಂತ ನಿರ್ಧಾರ ಮಾಡಿ ಇನ್ಮೇಲೆ ಈ ಫ್ಯಾಕ್ಟ್ರಿಲಿ ಯಾರು ಬೋನಸ್ನ ಹೆಸರನ್ನ ಎತ್ಕೊಡ್ತು ಅಂತ ನಾನು ಆರ್ಡರ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವತ್ತಿನಿಂದ ಈ ಫ್ಯಾಕ್ಟ್ರಿಲಿ ಯಾರಿಗೂ ಸಂಬಳ ಇಲ್ಲ. ಶಾಂತಿ ಶಾಂತಿ, ಯಾವತ್ತು ನಿಮ್ಗೆ ಅನ್ಯಾಯ ಆಗೋದಿಲ್ಲ. ತಿಂಗಳದ ಸಂಬಳ ಜೊತೆಗೆ ಇವತ್ತಿನಿಂದ ನಮ್ಮ ಫ್ಯಾಕ್ಟ್ರಿಗೆ ನೀವೆಲ್ಲರೂ ಪಾಲ್ದಾರರು.